जयति हरिरचिन्त्यः सर्वदेवैकवन्द्यः परमगुरुरभीष्ट वाप्तिरः सज्जनानां निखिलगुणगणार्णु नित्यनिर्मुक्तदोषः सरसिजनयनूसु श्रीपतिर्मानदूनः जयत्यजो खण्डगुणोरुमण्डला सदोदितो ज्ञानमरीचिमाली स्वभक्ताहार्दोच्च तमो निहन्ता व्यासावतारः हरिरात्मभास्करः जयत्यजो अक्षीणसुखात्मबिम्बः स्वैश्वर्यकान्त प्रततः सदोदितः स्वभक्तसन्ताप दुरिष्टहन्ता रामावतारः हरिरीशचन्द्रमाः जयत्यसङ्ख्योरुबलाम्बुपूरा गुणोच्च रत्नाकरा आत्मवैभवः सदा सदात्मग्ननदीभिराप्यः कृष्णावतारः हरिरेकसागरः नमस्ते प्राणेश प्रणतैभवा यावनिमगा नमस्वामिन् रामप्रियतम हनुमन् गुरुगुणा नमस्तुभ्यं भीमा प्रबलतमा कृष्णेष्ट भगवन् नमः श्रीमन्मध्वा प्रदिश सुदृशं नो जय जय चित्रैः पदैश्च गंभीरैः वाक्यैर्मानीरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्था गुरुर्भूयात् अस्मदिष्टार्थसिद्धये तपो विद्याविरक्त्यादि सद्गुणोगाकरानहं वादिराजगुरून् वन्दे हयग्रीवादयाश्रयान् भक्तानां मनसां भोजा भानवे कामधेनवे नमतां कल्पतरवे जयीन्द्रगुरवे नमः मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये सर्वसर्वं सहेशान सभासूजितवादिराट् सर्वदा सर्वतो भूयात् रघुनाथमुनीश्वरः ब्रह्मान्ता गुरवः साक्षात् इष्टं दैवं श्रियपतिः आचार्या श्रीमदाचार्याः सन्तु मे जन्मजन्मनि पृथ्वीमण्डलमध्यस्थाः पूर्णबोधामतानुगाः वैष्णवाः विष्णुहृदयाः तान्नमस्ये गुरून्मम ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ವಂದಿಸುತ್ತಾ ವ್ಯಾಸರಾಜ ಮಠಾಧೀಶರಾಗಿದ್ದ ಯತಿಕುಲ ಚಕ್ರವರ್ತಿಗಳಾಗಿ ಮೆರೆದ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವ ನಿಮಿತ್ತವಾಗಿ ನಮ್ಮ ನಾಗೂರು ಶ್ರೀನಿವಾಸರಾಯರು ವರ್ಲ್ಡ್ ಫೋರಂ ಆಫ್ ವ್ಯಾಸರಾಜ ಡಿವೋಟೀಸ್ ಇದರ ಒಂದು ಸಂಸ್ಥೆಯ ಮೂಲಕ ಏನು ಭಾಗವತ ದಶಮಸ್ಕಂದದ ವಿಶ್ಲೇಷಣೆ ಹಾಗೂ ವಿದ್ಯಾಪಯೋನಿಧಿ ತೀರ್ಥರ ಮಹಿಮಾ ಚಿಂತನೆಯನ್ನು ಏನು ನಡೆಸ್ತಾ ಇದ್ದಾರೆ ಇದರ ಅಂಗವಾಗಿ ನಾನು ದಶಮಸ್ಕಂದದ ಕೆಲವು ಭಾಗದ ವಿಶ್ಲೇಷಣೆ ಹಾಗೂ ವಿದ್ಯಾಪಯೋನಿಧಿ ತೀರ್ಥರ ವಿದ್ಯಾಪ್ರಸಾರದ ದೀಕ್ಷೆ ಈ ವಿಷಯವಾಗಿ ನಾನು ಇಲ್ಲಿ ಮಾತಾಡಬೇಕು ಅಂತ ಉಪಸ್ಥಿತನಾಗಿದ್ದೇನೆ. ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣ ಪರಮಾತ್ಮ ತನಗೆ ವಿದ್ಯೆಯನ್ನು ಲೋಕದೃಷ್ಟಿಯಿಂದ ಧಾರೆ ಎರೆದ, ಏನು ಸಾಂದೀಪಿನಿ ಗುರುಗಳಿಗೆ ಯಾವ ರೀತಿ ಗುರುದಕ್ಷಿಣೆಯನ್ನು ನೀಡಿದ ಅನ್ನೋ ದಶಮಸ್ಕಂದದ ಸುಂದರವಾಗಿರತಕ್ಕಂಥ ಭಾಗವನ್ನು ಆಯ್ದುಕೊಂಡು ಇದರ ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ್ದೇನೆ. ಯಾಕಂದರೆ ಮೂಲ ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಅಷ್ಟು ಶ್ರದ್ಧೆಯಿಂದ ವಿಶೇಷವಾದ ಆಸಕ್ತಿಯಿಂದ ಮಾಡುತ್ತಿದ್ದ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಭಾಗವತದ ಎಲ್ಲ ಪ್ರಮೇಯಗಳು ಕೂಡ
ಸುಸಂಗತವಾಗಿ ಅನ್ವಯ ಆಗುತ್ತದೆ. ಆದ್ದರಿಂದ ಭಗವಂತನ ಅನುಗ್ರಹವನ್ನು ಆಕಾಂಕ್ಷಿಸುತ್ತಾ ನಾನು ಆ ಭಾಗವನ್ನು ಹೇಳಿ ಅನಂತರದಲ್ಲಿ ವಿದ್ಯಾಪ್ರಯೋಗಿಗಳ ವಿದ್ಯಾಪ್ರಸಾರದ ದೀಕ್ಷೆಯ ಬಗ್ಗೆ ಎರಡು ಮಾತುಗಳನ್ನು ಹೇಳುತ್ತೇನೆ. ಆಯಿತು, ಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿ ಅನೇಕ ಲೀಲೆಗಳನ್ನು ತೋರಿಸುತ್ತಾ ಗೋವುಗಳನ್ನೆಲ್ಲ ಪರಿಪಾಲನೆ ಮಾಡ್ತಾ ಇದ್ದ. ಗೋವುಗಳಿಗೆ ಯಾವ್ಯಾವ ರೀತಿ ಕಂಸನ ಕಡೆಯವರಿಂದ, ಕಂಸನ ಭೃತ್ಯರಿಂದ, ರಾಕ್ಷಸರಿಂದ ಯಾವ ಯಾವ ಆಪತ್ತುಗಳು ಬಂತು ಅದನ್ನೆಲ್ಲ ಭಗವಂತ ಪರಿಹಾರ ಮಾಡಿ ಆ ಗೋಕುಲವನ್ನು ರಕ್ಷಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಮಳೆ ಮೊದಲಾದವುಗಳಿಂದ ಬರುವ ಪ್ರಾಕೃತಿಕ ವಿಕೋಪದಿಂದ ಉಂಟಾಗುವ ತೊಂದರೆಗಳನ್ನು ಕೂಡ ಒಂದು ವಾರ ಗೋವರ್ಧನ ಎತ್ತಿ ಹಿಡಿದು ಗೋವನ್ನು ಚೆನ್ನಾಗಿ ರಕ್ಷಣೆ ಮಾಡಿ ತಾನು ಗೋಪಾಲಕನಾಗಿ ಕೃಷ್ಣ ಪರಮಾತ್ಮ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದ್ದಾನೆ. ಗೋವು ಅಂದರೆ ವೇದಶಾಸ್ತ್ರ ಮೊದಲಾದವುಗಳು, ಅದಕ್ಕೆ ಅನುಸಾರಿಯಾದ ಪುರಾಣ ಪ್ರಪಂಚಗಳು, ಸ್ಮೃತಿಗಳು ಮೊದಲಾಗಿರ್ತಕ್ಕಂಥವುಗಳು, ಅದೆಲ್ಲವನ್ನೂ ಕೂಡ ರಕ್ಷಣೆ ಮಾಡುವುದು ನನಗೆ ತುಂಬ ಪ್ರಿಯವಾದ ಕೆಲಸ, ಅದರಿಂದ ನಾನು ತುಂಬ ಪ್ರಸನ್ನನಾಗ್ತೇನೆ ಅನ್ನೋ ಒಂದು ಸಂದೇಶವನ್ನು ನೀಡ್ತಾ ಇರತಕ್ಕಂಥವನಾಗಿದ್ದಾನೆ. ಮತ್ತೆ ಮಥುರಾ ನಗರಕ್ಕೆ ಪ್ರವೇಶ ಮಾಡಿ ಆ ಏನು ಕಂಸ ಇರತಕ್ಕಂಥವನಾಗಿದ್ದಾನೆ, ಗೋವುಗಳಿಗೆ ಗೋಪಾಲಕರಿಗೆ ದೌರ್ಜನ್ಯವನ್ನು ಮೆರೆಸುತ್ತಾ ಆ ತೊಂದರೆಯನ್ನು ಕೊಡ್ತಾ ಇದ್ದ ಆ ಕಂಸನನ್ನು ಸಂಹಾರ ಮಾಡ್ತಾ ಇರತಕ್ಕಂಥವನಾಗಿದ್ದಾನೆ. ಆಮೇಲೆ ಗರ್ಗಾತ್ ಯದುಕುಲಾಚಾರ್ಯಾತ್ ಗಾಯತ್ರಂ ವ್ರತಮಾಸ್ತಿತೌ. ಆಮೇಲೆ ಕೃಷ್ಣ ಬಲರಾಮರು ಗಾಯತ್ರಿ ಪೂರ್ವಕವಾದ ಅಧ್ಯಯನವನ್ನು ಮಾಡಬೇಕು ಅಂಥೇಳಿ ಆ ನಿಯಮಿತವಾಗಿ ಅಖಂಡವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಇರತಕ್ಕಂಥವರಾಗಿದ್ದರು. ಕೇಳಬೇಕಾ ಕೃಷ್ಣ ಮತ್ತು ಬಲರಾಮರು? ಆ ಕೃಷ್ಣ ಪರಮಾತ್ಮನಂತೂ ಸಾಕ್ಷಾತ್ತಾಗಿ ಸರ್ವೋತ್ತಮನಾಗಿರ್ತಕ್ಕಂಥ, ಸರ್ವಜ್ಞನಾಗಿರ್ತಕ್ಕಂಥ, ಸರ್ವ ವೇದಗಳಿಂದಲೂ ಪ್ರತಿಪಾದಿತನಾಗಿರ್ತಕ್ಕಂಥ ಮಹಾಮಹಿಮ. ಆದರೂ ಜಗತ್ತಿಗೆ ಯಾವುದೇ ವಿದ್ಯೆಯನ್ನಾದರೂ ಗುರುಮುಖದಿಂದ ಕಲಿತರೆ ಮಾತ್ರ ಅದು ಫಲದಾಯಕ. ಎಲ್ಲೋ ಎಲೆಕ್ಟ್ರಿಸಿಟಿ ಏನ್ಬಿಟ್ಟು ಎಲೆಕ್ಟ್ರಿಕ್ ಪೋಲಿಂದ ಹಾಗೆ ನಾವು ಕನೆಕ್ಷನ್ ತೆಗೆದುಕೊಂಡ್ಬಿಟ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ಒಂದು ಆರ್ಗನೈಸ್ಡ್ ರೀತಿಯಲ್ಲೇ ಇದ್ದು ನಾವು ಸರಿಯಾದ ರೀತಿಯಲ್ಲೇ ಹೊರಗಡೆ ಇರುವ ಎಲೆಕ್ಟ್ರಿಸಿಟಿಯನ್ನು ಏನು ಮಾಡಬೇಕು, ನಮ್ಮ ಮನೆ ಒಳಗಡೆ ಕನೆಕ್ಷನ್ ತೆಗೆದುಕೊಂಡು ದೀಪವನ್ನು ಬೆಳಗಬೇಕೇ ವಿನಃ ಕಳ್ಳತನದ ದಾರಿಯಿಂದ ಮಾಡುವುದು ಅಪರಾಧ ಆಗತ್ತೆ. ಹಾಗೆ ವೇದ ಪುರಾಣ ಮೊದಲಾದವುಗಳೆಲ್ಲ ಇರತಕ್ಕಂಥದ್ದಾಗಿದ್ದರೂ ಕೂಡ ಗುರುಮುಖೇನ ಕಲಿತ ವಿದ್ಯೆ ಏನಿದೆ ಅದೇ ಶ್ರೇಷ್ಠವಾದದ್ದು. ಸ್ಮೃತಿಗಳಲ್ಲಂತೂ ಸಾಧಿಷ್ಠಾಭವತಿ ಅಂತ ಹೇಳ್ತಾ ಗುರುಮುಖದಿಂದ ಕಲಿತ ವಿದ್ಯೆಯೇ ಸಾಧನೆಯನ್ನು ತಂದುಕೊಡುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ, ಪ್ರಭವೌ ಸರ್ವ ವಿದ್ಯಾನಾಂ ಸರ್ವಜ್ಞೌ ಜಗದೀಶ್ವರೌ ನಾನ್ಯ ಸಿದ್ಧಾಮಲ ಜ್ಞಾನಂ ಗುಹಮಾನು ನರೇಹಿತೈ. ಹೀಗೆ ಎಲ್ಲ ವಿದ್ಯೆಗಳಿಗೂ ಕೂಡ ಕಾರಣ ಪುರುಷರಾಗಿರ್ತಕ್ಕಂಥವರಾಗಿದ್ದಾರೆ. ಎಲ್ಲ ವಿದ್ಯೆಗಳು ಅವರಿಂದಲೇ ಉದ್ಭವಿಸಿರತಕ್ಕಂಥದ್ದಾಗಿದೆ, ನಿರ್ಮಲವಾದ ಜ್ಞಾನ. ಆದರೂ ಜಗತ್ತಿಗೆ ಗುರುಮುಖದಿಂದ ಕಲಿತ ವಿದ್ಯೆಯೇ ಸಾರ್ಥಕವಾದದ್ದು. ಆದ್ದರಿಂದ ಗುರುಮುಖದಿಂದ ವಿಧಿವತ್ತಾಗಿ ವಿದ್ಯೆಯನ್ನು ಕಲಿಯಬೇಕು ಅಂತ ಜಗತ್ತಿಗೆ ತೋರಿಸಿಕೊಡಕ್ಕೋಸ್ಕರ ಕಾಶ್ಯಂ ಸಾಂದೀಪಿ ನಿಂ ನಾಮ ಹೆವಂತೀ ಪುರವಾಸಿನಂ. ಅವಂತೀಪುರದಲ್ಲಿ ವಾಸ್ಯವಾಗಿರ್ತಕ್ಕಂಥ ಕಾಶ್ಯಪ ಗೋತ್ರದಲ್ಲಿ ಬಂದಿರತಕ್ಕಂಥ ಸಾಂದೀಪಿನಿ ಗುರುಗಳು ಏನಿದ್ದಾರೆ ಆ ಗುರುಗಳ ಬಳಿಗೆ ಹೋಗತಕ್ಕಂಥವರಾಗಿದ್ದಾರೆ. ಹೋಗ್ತಾ ಅವರು ಗ್ರಾಹಯಂತೌ ಉಪೇತೌ ಸ್ಮ ಭಕ್ತ್ಯಾ ದೇವಂ ಇವಾದೃತೌ. ವಿಧಿಪೂರ್ವಕವಾಗಿ ಗುರುಗಳ ಬಳಿಯಲ್ಲಿ ಇರತಕ್ಕಂಥವರಾಗಿ ಅತ್ಯಂತ ಭಕ್ತಿಯಿಂದ ಹೇಗೆ ಇಷ್ಟ ದೇವರನ್ನು ಸೇವೆ ಮಾಡ್ತಾರೋ ಹಾಗೆ ಆ ಗುರುಗಳನ್ನು ಶುದ್ಧ ಮನಸ್ಕರಾಗಿ ಸೇವೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅವರ ಸೇವೆಯಿಂದ ಸಂತುಷ್ಟರಾಗಿರ್ತಕ್ಕಂಥ ಸಾಂದೀಪಿನಿ ಗುರುಗಳು ಪ್ರೋವಾಚ ವೇದಾನಖಿಲಾನ್ ಸಾಂಗೋಪನಿಷದೋ ಗುರು. ಯಾರನ್ನಾದರೂ ಕಂಡ್ರು ನಮಗೆ ತುಂಬ ಸಂತೋಷ ಆಗಿಬಿಟ್ರೆ ನಮ್ಮಲ್ಲಿರುವ ಎಲ್ಲವನ್ನೂ ಅವರಿಗೆ ಕೊಟ್ಟು ಅವರು ಸಂತೋಷ ಪಡುವುದನ್ನು ನೋಡ್ತಾ ನಾವು ಸಂತೋಷ ಪಡ್ತೇವೆ.
ಹಾಗೆಯೇ ಸಂದೀಪಿನಿ ಗುರುಗಳು ಇವರ ನಿಷ್ಕಲ್ಮಶಕವಾದ ಸೇವಾ ಮನೋಭಾವದಿಂದ ಸಂತುಷ್ಟರಾಗಿಬಿಟ್ಟು ತನ್ನಲ್ಲಿರುವ ವಿದ್ಯೆಯನ್ನೆಲ್ಲ ಇವರಿಗೆ ಕೊಡಬೇಕು, ಇವರು ಅದರಲ್ಲಿ ಆಸಕ್ತರಾಗಿರ್ತಕ್ಕಂಥವರಾಗಿದ್ದಾರೆ ಅಂತ ತಿಳಿದು ಎಲ್ಲ ಉಪನಿಷತ್ತುಗಳಿಂದ ಸಹಿತವಾಗಿರ್ತಕ್ಕಂಥ ಎಲ್ಲ ವೇದಗಳನ್ನು ಕೂಡ ಇವರಿಗೆ ಉಪದೇಶವನ್ನು ಮಾಡಿದರು. ಅಷ್ಟೇ ಅಲ್ಲದೇನೆ ಸಹರಹಸ್ಯಂ ಧನುರ್ವೇದಂ ಧರ್ಮಾನ್ ನ್ಯಾಯ ಪಥಾಂತತ, ಹಾಗೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಧನುರ್ವೇದ ಮೊದಲಾಗಿರ್ತಕ್ಕಂಥವುಗಳನ್ನು, ಧರ್ಮ ಮೊದಲಾದವುಗಳನ್ನು, ಹಾಗೆ ಸಂಧಿ ವಿಗ್ರಹ ಯಾನ ಆಸನ ದ್ವೈದ ಆಶ್ರಯ ಮೊದಲಾದ ರಾಜನೀತಿಯನ್ನು ಎಲ್ಲ ಹೇಳ್ತಾ ಇರ್ತಕ್ಕಂಥವರಾದರೂ ಗುರುಗಳು ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಷ್ಣ ಪರಮಾತ್ಮ ಕೇಳಬೇಕು ಅವನ ಲೀಲೆ. ಕಲಿಯುವುದರಲ್ಲಿ ಶ್ರದ್ಧೆ ಅಂದರೆ ಅವನನ್ನು ನೋಡಿ ಕಲಿತಾ ಇರತಕ್ಕಂಥದ್ದಾಗಬೇಕು. ಕೃಷ್ಣ ಪರಮಾತ್ಮ ತಾನೇ ಉಪದೇಶ ಮಾಡಿದ ಭಗವದ್ಗೀತೆಯಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ, ಯಾರಿಗೆ ಶ್ರದ್ಧೆ ಇರುತ್ತೋ ಅವರಿಗೆ ಸರಿಯಾದ ವಿದ್ಯೆ ಲಭಿಸುತ್ತದೆ ಅಂತ ತಾನೇ ಆ ಭಗವಂತ ಜಗತ್ತಿಗೆ ಹೇಳ್ತಾ ಇರತಕ್ಕಂಥವನಾಗಿದ್ದಾನೆ. ಅಂತಹ ಭಗವಂತನಂತೂ ಆ ಗುರುಗಳು ಏನು ವಿದ್ಯೆಯನ್ನು ಉಪದೇಶ ಮಾಡಿದ್ರು, ಎಷ್ಟು ಏಕಾಗ್ರತೆಯಿಂದ ಕೃಷ್ಣ ಪರಮಾತ್ಮ ಜಗತ್ತಿಗೆ ಅದನ್ನು ಕಲಿತಂತೆ ತೋರಿಸಿದ ಅಂದರೆ ಸಕೃತ್ ನಿಗದ ಮಾತ್ರೇಣ ತೌ ಸಂಜಗ್ರತುರ್ ನೃಪ. ಒಮ್ಮೆ ಗುರುಗಳು ಹೇಳಿಕೊಟ್ರಂತೆ, ಒಮ್ಮೆ ಗುರುಗಳು ಹೇಳಿಕೊಟ್ಟಕ್ಕೆ ಏಕಾಗ್ರತೆಯಿಂದ ಅದು ಎಲ್ಲವನ್ನೂ ಕೂಡ ಕಲಿಯುತ್ತಾ ಇರತಕ್ಕಂಥವರಾಗಿದ್ದಾರೆ. 64 ಕಲೆಗಳಿಂದ ಕೂಡಿದ ವಿದ್ಯೆ, ಅದನ್ನು ಎಲ್ಲವನ್ನೂ ಕೂಡ ಅಹೋರಾತ್ರೈಹಿ ಚತುಷ್ಷ್ಟ್ಯ ಸಂಯತ್ತೌ ತಾವತೀ ಕಲಾ. ಅಷ್ಟು 64 ವಿದ್ಯೆಯ ಕಲೆಗಳೇನಿದೆ ಅದನ್ನೆಲ್ಲ ಗುರುಗಳು ಹೇಳಿಕೊಟ್ಟಿದ್ದನ್ನು ಆ ಶ್ರದ್ಧೆಯಿಂದ ಕೃಷ್ಣ ಪರಮಾತ್ಮನು ಕಲಿತಾ ಇದ್ದಾನೆ. ಕೃಷ್ಣ ಅನುಸಾರಿಯಾಗಿರ್ತಕ್ಕಂಥ ಸಮಸ್ತ ಪಂಚರಾತ್ರ ಮೊದಲಾದ ಆಗಮಗಳಿಗೂ ಕೂಡ ಅಭಿಮಾನಿಯಾಗಿರ್ತಕ್ಕಂಥ ಶೇಷಸ್ವರೂಪಿಯಾದ ಬಲರಾಮನು ಕೂಡ ಇದನ್ನು ಕಲಿತಾ ಇರತಕ್ಕಂಥವನಾಗಿದ್ದಾನೆ. 64 ದಿನಗಳಲ್ಲಿ 64 ಕಲೆಗಳನ್ನು ಕೂಡ ಆ ಗುರುಗಳಿಂದ ಕೃಷ್ಣ ಬಲರಾಮರು ಕಲಿತುಬಿಟ್ರಂತೆ. ಶ್ರದ್ಧೆ ಇರುವವನಾದರೆ, ಪರಮ ಆಸಕ್ತಿ ಇರುವವನಾದರೆ, ಗುರು ಅನುಗ್ರಹ ಸಂಪನ್ನನಾದರೆ ಎಂಥ ಅಸಾಧ್ಯವಾದ ಕೆಲಸವನ್ನು ಮಾಡಬಹುದು. ಅದರಲ್ಲೂ ಕೃಷ್ಣ ಪರಮಾತ್ಮ ಬಲರಾಮರನ್ನು ಕೇಳಬೇಕಾ? ಕೃಷ್ಣನು ಏನು ಮಾಡಿದ್ದಾನೆ? 64 ವಿದ್ಯೆಗಳನ್ನು ಸಾಂದೀಪಿನಿ ಗುರುಗಳಿಂದ ಕಲಿತಿದ್ದಾನೆ. ಅಲ್ಲ, ಕಲಿಯುವುದು ವಿಡಂಬನೆಗೆ ಮಾತ್ರ ಅನ್ನೋದಾಗಿದ್ದರೆ 14 ದಿವಸದಲ್ಲೇ 64 ವಿದ್ಯೆಯನ್ನು ಕಲಿಯಬಹುದಾಗಿತ್ತು. 64 ದಿವಸವಾದರೂ ಯಾಕೆ ಬೇಕಾಗಿತ್ತು ಅಂದರೆ, ರುಕ್ಮಿಣೀಶ ವಿಜಯದಲ್ಲಿ ವಾದಿರಾದ ಶ್ರೀಮಚ್ಚರಣ ನಿರೂಪಣೆ ಮಾಡ್ತಾ ತಿಳಿಸ್ತಾರೆ, 64 ವಿದ್ಯೆಗಳನ್ನು ಯಾಕೆ 64 ದಿವಸಗಳಲ್ಲಿ ಕಲಿಯುವ ಸಂಕಲ್ಪವನ್ನು ಕೃಷ್ಣ ಪರಮಾತ್ಮ ಮಾಡ್ದ ಅಂದರೆ, ಆ ಗುರುಮುಖದಿಂದ ವಿದ್ಯೆ ಬರಬೇಕಲ್ವಾ? ಗುರುಗಳಿಗೆ ಸಿಲೆಬಸ್ ಓದಕ್ಕಾದರೂ 64 ದಿವಸ ಬೇಕಲ್ವಾ? ಆದ್ದರಿಂದ ಆ ಗುರುಗಳ ಬರಿಯಲ್ಲಿ ಆತುರಾತುರವಾಗಿ ಕಲಿಯಬಾರದು ಅನ್ನೋ ಒಂದು ನೀತಿಯನ್ನು ತೋರಿಸ್ಕೊಡೋಕ್ಕೋಸ್ಕರ ಸರ್ವಜ್ಞನಾದ ಭಗವಂತ 64 ದಿನಗಳಲ್ಲಿ 64 ವಿದ್ಯೆಗಳನ್ನೆಲ್ಲ ಕಲಿತ. ಅಷ್ಟೇ ಅಲ್ಲ, ಗುರುಗಳು ಏನೇಳ್ಕೊಟ್ಟಿದ್ದಾರೆ ಅದನ್ನು ಕಲಿತು ಹಾಗೆಯೇ ಅದನ್ನು ಗುರುಗಳಿಗೆ ಒಪ್ಪಿಸುತ್ತಾ ಗುರುಗಳಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ವೇದವ್ಯಾಸರೇ ಭಾಗವತದಲ್ಲಿ ಹೇಳಿದ ಹಾಗೆ ಅಹೋರಾತ್ರೈಹಿ ಅಂತ ಹೇಳ್ತಾ ಹಗಲು ರಾತ್ರಿಗಳು ಕೂಡ ಅಧ್ಯಯನ ಮಾಡ್ತಾ ಎಲ್ಲವನ್ನೂ ಒಪ್ಪಿಸ್ದ. ಸಾಮಾನ್ಯ ಮನುಷ್ಯರಿಗೆ ಈ ಕ್ರಮ ಇಲ್ಲ. 8 ಗಂಟೆ ಅಧ್ಯಯನ, 8 ಗಂಟೆ ಪಾಠ, 8 ಗಂಟೆ ವಿಶ್ರಾಂತಿ, ಹೀಗೆ ದಿನವನ್ನು 3 ಭಾಗವನ್ನಾಗಿ ಮಾಡಿದ್ದಾರೆ. ಅತಿಯಾಗಿ ಎಲ್ಲವನ್ನೂ ಪಾಠ ಕೇಳಕ್ಕೆ ಹೋದರೆ ಕೇಳ್ತಿದ್ದನ್ನು ಎಲ್ಲವನ್ನೂ ಮರೆತು ಬಿಡ್ತಾರೆ. ಅತಿಯಾಗಿ ಅಧ್ಯಯನ ಮಾಡಕ್ಕೆ ಹೋದರೆ ಕೇಳುವುದಕ್ಕೇನೆ ಮನಸ್ಸು ಬರದೆ ಮರೆತೋಗ್ಬಿಡ್ತಾರೆ. ಎರಡೂ ಮಾಡ್ತೇನೆ ಅಂತ ಹೋದರೆ ರಾತ್ರಿ ನಿದ್ದೆ ಮಾಡಲಾಗದೆ ತೂಕಡಿಸುತ್ತಾ ಪಾಠದಲ್ಲಿ ಕೂತಿರ್ತಾರೆ. ಅದಕ್ಕೆ 8 ಗಂಟೆ ಅಧ್ಯಯನ, 8 ಗಂಟೆ ಪಾಠಶ್ರವಣ, ಮತ್ತೆ 8 ಗಂಟೆ ವಿಶ್ರಾಂತಿ. ಇದು ಪ್ರಾಕೃತ ದೇಹಕ್ಕೆ ಮೀಸಲಾಗಿರ್ತಕ್ಕಂಥ ಅಧ್ಯಯನದ ಕ್ರಮ. ಅಪ್ರಾಕೃತನಾದ ಭಗವಂತ, ಕಲಿಯಲೇಬೇಕು ಅನ್ನುವ ಛಲ ಹೊತ್ತ ಭಗವಂತ, ಇವತ್ತು ಇದ್ದದ್ದು ನಾಳೆ ಇರ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಅದರಿಂದ ಬೇಗ ಕಲಿಯಬೇಕು ಅಂತ ತೋರಿಸುವ ವಿದ್ಯಾದೀಕ್ಷೆ ಉಳ್ಳವನು. ಅದಕ್ಕಾಗಿ 64 ದಿವಸಗಳಲ್ಲಿ 64 ವಿದ್ಯೆಯನ್ನು ಕಲಿತಾ ಕಲಿತಿದ್ದನ್ನೆಲ್ಲ ಒಪ್ಪಿಸಿದ್ದಾನೆ. ಒಪ್ಪಿಸಿ ಗುರುದಕ್ಷಿಣಯ ಆಚಾರ್ಯಂ ಚಂದಯ ಮಾಸ ತುರ್ನೃಪ. ಇವರೆಲ್ಲ ಒಪ್ಪಿಸ್ತಾ ಇರೋದು ನೋಡಿ ಆಶ್ಚರ್ಯಪಟ್ಟು ಹಗಲು ರಾತ್ರಿಯೂ ಎದ್ದಿರು ನೋಡಿ ಸಂದೀಪಿನಿ ಇವರುಗಳಿಗೆ ಸಂದೇಹ ಬಂತು.
ಕೃಷ್ಣನ ಬಿಟ್ಟು ಬಲರಾಮ ಇರಲ್ಲ, ಬಲರಾಮನ ಬಿಟ್ಟು ಕೃಷ್ಣ ಇರಲ್ಲ. ಮತ್ತೆ ಪಾಠವನ್ನು ಶ್ರದ್ಧೆಯಿಂದ ಕೇಳ್ತಾರೆ, ಕಲಿತದ್ದನ್ನು ಅಧ್ಯಯನ ಸಮಯದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ರಾತ್ರಿಯೂ ಎದ್ದಿರ್ತಾರೆ. ಇವರ್ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರು ಯಾರು ಅಂತ ನಾನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಗುರುಗಳಿಗಾಯಿತಂತೆ. ಶಿಷ್ಯರಿಗೆ ಎಲ್ಲವನ್ನೂ ಕಲಿಯಬೇಕು, ಇನ್ನೆಷ್ಟು ಕಲಿತು ತೋರಿಸಬೇಕು ಅನ್ನೋ ಕುತೂಹಲ ಇದ್ದರೆ, ಆ ಗುರುಗಳಿಗೆ ಈ ವಿದ್ಯಾರ್ಥಿಗಳನ್ನೇ ಅಧ್ಯಯನ ಮಾಡಬೇಕು ಅನ್ನೋಷ್ಟು ಕುತೂಹಲ, ಅಷ್ಟು ಪ್ರಭಾವವನ್ನು ಕೃಷ್ಣ ಮತ್ತು ಬಲರಾಮರು ಬೀರಿದ್ರು. ಒಂದು ಸಂದರ್ಭದಲ್ಲಿ 64 ದಿನದ ಒಳಗೇನೆ ಒಂದು ಸೂರ್ಯಗ್ರಹಣದ ಸಂದರ್ಭ ಬಂತು. ಬಂದಾಗ ಗ್ರಹಣದ ಸಂದರ್ಭ ಇರುವುದರಿಂದ ಪಾಠದ ನಿಮಿತ್ತ ಪಾಠ ಇರುವುದಿಲ್ಲ, ಪರ್ವಕಾಲದ ನಿಮಿತ್ತ ಪಾಠ ಇರುವುದಿಲ್ಲ ಅಂತ ಸಾಂದೀಪಿನಿಗಳು ಘೋಷಣೆ ಮಾಡಿದರು. ಅವರ ನಿಜವಾದ ಉದ್ದೇಶ, ಇವರು ಸದಾ ಜೊತೆಗೆ ಇದ್ದು ಹಗಲು ರಾತ್ರಿ ಎಚ್ಚೆತ್ತಿದ್ದು ಲೋಕೋಪಕಾರ ಸಂಕಲ್ಪ ಉಳ್ಳವರಾಗಿದ್ದಾರೆ ಅಂದರೆ ಸೂರ್ಯನೋ ಚಂದ್ರನೋ ಇರಬೇಕು, ಇದನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡುವ ಸರಿಯಾದ ಸಮಯ ಅಂದರೆ ಗ್ರಹಣದ ಸಂದರ್ಭ, ಯಾಕೆಂದರೆ ಗ್ರಹಣದ ಸಂದರ್ಭದಲ್ಲಿ ಸೂರ್ಯನಾದರೆ ಅವನಿಗೆ ರಾಹುವಿನಿಂದ ಗ್ರಹಣ ಹಿಡಿಯುತ್ತೆ, ಚಂದ್ರನಾದರೆ ಕ್ಷಿತಿಜದಿಂದ ಬೇರೆ ಕಡೆ ಹೋಗ್ತಾನೆ, ಆಗ ಇವರು ಯಾರು ಅನ್ನುವುದರ ಸ್ಪಷ್ಟ ಪರಿಕಲ್ಪನೆ ಬರುತ್ತೆ ಅಂತ ಗುರುಗಳ ಆಲೋಚನೆ. ಅದಕ್ಕೆ ಗುರುಗಳು ಈ ಕೃಷ್ಣ ಬಲರಾಮರು ಗ್ರಹಣದ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಔತ್ಕೊಂಡು ನೋಡ್ತಾ ಇದ್ದರಂತೆ. ಹರಿವಂಶ ಮೊದಲಾದವುಗಳಲ್ಲಿ ಇವುಗಳ ವಿಸ್ತಾರವಾದ ನಿರೂಪಣೆಯನ್ನು ಮಾಡ್ತಾರೆ. ಗುರುಗಳು ಔತ್ಕೊಂಡು ನೋಡ್ತಾ ಇದ್ದಾರಂತೆ, ಒಳ್ಳೆ ಗ್ರಹಣದ ಸಂದರ್ಭ, ಈಗ ಕೃಷ್ಣ ಬಲರಾಮರು ಏನು ಮಾಡ್ತಾರೆ, ಅವರು ಸೂರ್ಯನ ಚಂದ್ರನ ಅಂತ ನೋಡ್ತಾ ಇದ್ದರೆ, ಒಂದು ಕಡೆ ಕೃಷ್ಣ ಪರಮಾತ್ಮ ನಾರಾಯಣ ರೂಪಿಯಾಗಿ ಆ ಮರದ ಕೆಳಗಡೆ ಪದ್ಮಾಸನವನ್ನು ಹಾಕ್ಕೊಂಡು ಕೂತಿದ್ದಾನಂತೆ. ಕೃಷ್ಣ ಪರಮಾತ್ಮನ ಬಳಿಯಲ್ಲಿ ಬಲರಾಮ ದೇವರು ನಿಜವಾದ ಶೇಷ ಸ್ವರೂಪವನ್ನೇ ಧರಿಸಿಕೊಂಡು ಆ ಕೃಷ್ಣ ಪರಮಾತ್ಮನ ಆಚೆ ಬದಿಯಲ್ಲಿ ಕುಳಿತಿದ್ದಾರಂತೆ. ಅದು ದ್ವಾಪರ ಯುಗದ ಕಾಲ, ಅಂದರೆ ಸಾಧನೆಯನ್ನು ಮಾಡಬೇಕು, ಭಗವಂತನ ದರ್ಶನ ಪಡೆದು ಅನುಗ್ರಹವನ್ನು ಪಡೆಯಬೇಕು ಅಂತ ಇರುವ ಸಾಧಕರು ಇರತಕ್ಕಂಥ ಕಾಲ, ಕಲಿಯುಗದಂತೆ ಕಲ್ಮಶವಾದ ಕಾಲ ಅಲ್ಲ. ಅದರಿಂದ ಎಲ್ಲರೂ ಗ್ರಹಣದ ಸಂದರ್ಭದಲ್ಲಿ ಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಸಾಧನೆಯನ್ನು ಮಾಡುವವರೇ. ಲಕ್ಷಾಂತರ ಜನ ಅಖಂಡ ಭೂಮಂಡಲದಲ್ಲಿ ಪಿತೃತರ್ಪಣವನ್ನು ಕೊಡುವವರಿರ್ತಾರೆ, ದೇವತರ್ಪಣವನ್ನು ಕೊಡುವವರಿರ್ತಾರೆ, ಋಷಿಗಳಿಗೆ ತರ್ಪಣವನ್ನು ಕೊಡುವುದಿರ್ತಾರೆ, ಪಾರಾಯಣ ಪೂಜೆ ಮೊದಲಾದವುಗಳನ್ನು ಮಾಡ್ತಾ ಅದನ್ನೆಲ್ಲವನ್ನೂ ಕೂಡ ಸೂರ್ಯನ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡುವವರಿರ್ತಾರೆ. ಕೃಷ್ಣನು ನಾರಾಯಣನಾಗಿ ಮರದ ಬುಡದಲ್ಲಿ ಕೂತಿದ್ದಾನೆ, ಬಲರಾಮ ದೇವರು ಶೇಷದೇವರಾಗಿ ಆಚೆಯ ಬದಿಯಲ್ಲಿ ಕೂತಿದ್ದಾರೆ. ಆಗ ಆ ಎಲ್ಲ ಗ್ರಹಣದ ಸಂದರ್ಭದಲ್ಲಿ ಆ ಸೂರ್ಯನನ್ನು ನಿಮಿತ್ತೀಕರಿಸಿಕೊಂಡು ಎಲ್ಲರೂ ಸತ್ಕಾರವನ್ನು ಮಾಡ್ತಾ ಇದ್ದರೆ, ಆ ಸೂರ್ಯನು ಮೂರ್ತಿಮತ್ತಾಗಿ ಬಂದು ಕೃಷ್ಣ ಪರಮಾತ್ಮನ ಪಾದದ ಬುಡಕ್ಕೆ ನಮಸ್ಕಾರವನ್ನು ಮಾಡ್ತಾ, ಸ್ವಾಮಿ ನನ್ನ ಗ್ರಹಣದ ಸಮಯದಲ್ಲಿ ಇಷ್ಟು ಲಕ್ಷ ಜನ ಮಾನವರು ಸತ್ಕರ್ಮವನ್ನು ಮಾಡಿದ್ದಾರೆ, ಇಷ್ಟು ಲಕ್ಷ ಜನ ಗಂಧರ್ವರು ಸತ್ಕರ್ಮವನ್ನು ಮಾಡಿದ್ದಾರೆ, ಇಷ್ಟು ಲಕ್ಷ ಜನ ಋಷಿಗಳು ಸತ್ಕರ್ಮವನ್ನು ಮಾಡಿದ್ದಾರೆ ಅಂತ ಅದನ್ನೆಲ್ಲವನ್ನೂ ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಂತೆ. ಬಲರಾಮದೇವರು ಆ ಕುತೂಹಲದಿಂದ ಅದನ್ನು ನೋಡ್ತಾ ಇದ್ದರಂತೆ. ಇದೆಲ್ಲ ಗಮನಿಸಿದ ಸಾಂದೀಪಿನಿ ಗುರುಗಳಿಗೆ ಮೈ ನಡುಗಿ ಹೋಯಿತು. ದಿವಸ ನನಗೆ ನಮಸ್ಕಾರ ಮಾಡ್ತಾ ಇದ್ದವರು, ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳ್ತಾ ಇದ್ದವರು, ನಾನು ಬಂದು ಆಸನದ ಮೇಲೆ ಕೂರುವ ತನಕ ಎದ್ದು ನಿಂತು ಕಾಯ್ತಾ ಇದ್ದವರು, ನನ್ನ ಗಮನವನ್ನು ನೋಡಿ ವಿನಯವನ್ನು ತೋರ್ತಾ ಇದ್ದವರು, ಇವರು ಸಾಕ್ಷಾತ್ತಾಗಿ ಶ್ರೀಮನ್ನಾರಾಯಣನ, ಸಾಕ್ಷಾತ್ತಾಗಿ ಶೇಷಾನ, ಅಬ್ಬ ನಾನು ಎಂಥ ಮಹಿಮಾ, ನನ್ನ ಗುರುಕುಲದಲ್ಲಿ ಬಂದು ಇವರು ಅಧ್ಯಯನ ಮಾಡಿದ್ರಲ್ಲ, ಸಂತೋಷ ಆಯಿತು ಅಂತ ಹೇಳಿ ಸಾಂದೀಪಿಗಳು ಗುರುಗಳು ಸಂತೋಷವನ್ನು ಪಟ್ಟು, ಇಂಥವರಿಗೆ ಇಷ್ಟು ವಿನಯಾನ ಅಂತ ಅವರ ಹೃದಯ ತುಂಬಿ ಬಂದುಬಿಡ್ತು. ಮಾರನೇ ದಿವಸ ಗ್ರಹಣದ ಸಂದರ್ಭ ಮುಗಿದಿದೆ, ಪಾಡ್ಯ ಕಳೆದಿದೆ, ಬಿದಿಗೆ ಬಂದಿದೆ, ಎಲ್ಲರೂ ಕೂಡ ಪಾಠಕ್ಕೆ ಅಂತ ಬಂದು ಕೂತಿದ್ದಾರೆ. ಆಗ ಕೃಷ್ಣ ಬಲರಾಮರು ಬಂದು ನಮಸ್ಕಾರ ಮಾಡ್ತಾ ಇದ್ದರೆ ಸಾಂದೀಪಿನಿ ಗುರುಗಳು ಇವರು ನಾರಾಯಣ ಮತ್ತು ಶೇಷ ಅಂತ ತಿಳಿದವರು, ಬನ್ನಿ ಕೂತ್ಕೊಳ್ಳಿ, ನಿಧಾನಕ್ಕೆ ಇಲ್ಲಿ ಕೂತ್ಕೊಳ್ಳಿ ಅಂತಿದ್ದಾರೆ. ಕೃಷ್ಣ ಬಲರಾಮರಿಗೆ ಗೊತ್ತಾಯಿತು, ನಿನ್ನೆ ತನಕ ಇಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂತಿದ್ದವರು ಇಲ್ಲಿ ಕೂತ್ಕೊಳ್ಳಿ, ನಿಧಾನಕ್ಕೆ ಕೂತ್ಕೊಳ್ಳಿ ಅಂತ ಎಲ್ಲ ಹೇಳ್ತಿದ್ದಾರಂದರೆ, ನಿನ್ನೆ ಗ್ರಹಣ ಟೈಮಲ್ಲಿ ಇವರನ್ನು ನೋಡಿದ್ದಾರೆ. ಅದಕ್ಕೆ ನಾರಾಯಣ ಶೇಷ ಅಂತ ಗೌರವ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸ್ವರೂಪ ಗೊತ್ತಾದ ಮೇಲೆ ನಾವು ಒಂದು ಕಡೆ ತುಂಬ ಕಾಲ ಇರಬಾರ್ದು, ಇದು ಬಿಟ್ಟರೆ ಬರೀ ಪೂಜೆ ಮಾಡಿಕೊಂಡು ಗೌರವಿಸ್ಕೊಂಡು ಇದ್ದು ಬಿಡ್ತಾರೆ, ಆ ಕಾರ್ಯವನ್ನು ಸತ್ಕಾರ್ಯವನ್ನು ಮಾಡ್ತಾರೆ ಅಂತಿಲ್ಲ. ಇದು ದೇವತೆಗಳಿಗೆ ಒಂದು ನಿಯಮ, ತಮ್ಮ ಸ್ವರೂಪ ಗೊತ್ತಾದ ಮೇಲೆ ಅಲ್ಲಿ ಬಹಳ ಕಾಲ ಇರಬಾರ್ದು. ಅದಕ್ಕೆ ಕೃಷ್ಣ ಬಲರಾಮರು ಆ ಪ್ರತಿಯಾಗಿ ದೊಡ್ಡ ನಮಸ್ಕಾರವನ್ನೇ ಸಾಂದೀಪಿನಿ ಗುರುಗಳಿಗೆ ಹಾಕ್ತಾ, ಗುರುಗಳೇ ನಿಮ್ಮ ಸನ್ನಿಧಿಯಲ್ಲಿ 64 ವಿದ್ಯೆ ಕಲಿತು ಬಿಟ್ಟಿದ್ದೇವೆ, ಈಗ ನೀವು ನಮಗೆ ಅನುಗ್ರಹ ಮಾಡಬೇಕು, ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಹೇಳಿ, ಏನಂದರೆ ನಾವು ಅದನ್ನು ಕೊಟ್ಟು ಕೃತಕೃತ್ಯರಾಗ್ತೇವೆ
ಅಂದಾಗ ಸಾಂದೀಪಿನಿ ಗುರುಗಳ ಕಣ್ಣಿನಲ್ಲಿ ನೀರು ಹರಿದು ಬಂತು, ಹೃದಯ ತುಂಬಿ ಬಂತು. ಶ್ರದ್ಧೆಯಿಂದ ಓದುವುದೇ ವಿದ್ಯಾರ್ಥಿ ನಿಜವಾಗಿಯೂ ಕೊಡಬೇಕಾದ ಗುರುದಕ್ಷಿಣೆ. ಸಮಾಜಕ್ಕೆ ಲೋಕೋಪಕಾರಿಯಾಗಿ ದೈವಭಕ್ತನಾಗಿ ನಡೆಯಬೇಕಾದ್ದೇ ಅವನ ಆದ್ಯ ಕರ್ತವ್ಯ. ಸಾಕ್ಷಾತ್ ದೈವಸ್ವರೂಪವೇ ಆದ ಇವರು ಬಂದು ಇಲ್ಲಿ ನಿಂತಿದ್ದಾರಂದಮೇಲೆ ಇದಕ್ಕಿಂತ ಇನ್ನೇನು ಗುರುದಕ್ಷಿಣೆ ಬೇಕು? ಗುರುಗಳು ಹೇಳೇಬಿಟ್ರು, ಇಲ್ಲಪ್ಪ ನಿನ್ನಂತ ಅವನು ಈ ಗುರುಕುಲದಲ್ಲಿ ಓದಿದೀಯಾ ಅಂದರೆ ನನ್ನ ಗುರುಕುಲಕ್ಕೆ ಒಂಥರ ಕೀರ್ತಿ ಬಂದಾಗಾಯಿತು. ಯಾರೋ ಸೆಲೆಬ್ರಿಟಿಗಳು ಬಂದು ಯಾವುದೋ ಸ್ಕೂಲಲ್ಲೋ ಕಾಲೇಜಲ್ಲೋ ಸೇರ್ಕೊಂಡ್ಬಿಟ್ರೆ ಆ ನೆಪದಿಂದಲೇ ಅನೇಕ ಜನ ವಿದ್ಯಾರ್ಥಿಗಳು ಆ ಕಾಲೇಜಿಗೆ ಸೇರ್ಕೋತಾ ಇರ್ತಾರೆ. ಹೇಳೇಬಿಟ್ರು ಸಾಂದೀಪಿನಿ ಗುರುಗಳು, ನಿನ್ನಂಥ ಸೆಲೆಬ್ರಿಟಿ ಒಬ್ಬ ಬಂದು ನನ್ನ ಗುರುಕುಲದಲ್ಲಿ ಅಧ್ಯಯನ ಮಾಡಿದಾನೆಂದರೆ ಇನ್ನು ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಭೂಮಂಡಲದಿಂದ ಎಲ್ಲ ಬರ್ತಾರೆ, ನನ್ನ ಗುರುಕುಲ ಫೇಮಸ್ ಆಯ್ತಪ್ಪ, ಗುರುಗಳಿಗೆ ತೃಪ್ತಿ ಆಯಿತು, ಇನ್ನೇನು ಗುರುದಕ್ಷಿಣೆ ಕೊಡಬೇಕು, ನೀ ಏನು ಕೊಡಬೇಕಾಗಿಲ್ಲ ಅಂದಾಗ ಕೃಷ್ಣ ಬಲರಾಮರು ಹೇಳ್ತಾರೆ, ಇಲ್ಲ ಸ್ವಾಮಿ ತಾವೇ ಸೂಚನೆ ಮಾಡಿದ್ದೀರಾ, ಲೋಭ ಪರವಶರಾಗಬಾರದು ಅಂತ. ಆದ್ದರಿಂದ ತಾವೇನಾದರೂ ಗುರುದಕ್ಷಿಣೆಯನ್ನು ಕೇಳಿ ಅದನ್ನು ಸ್ವೀಕರಿಸಿ ನಿಮಗೆ ಅನುಗ್ರಹವನ್ನು ಮಾಡಬೇಕು ಅಂದಾಗ ಸಾಂದೀಪಿನಿ ಗುರುಗಳು ದ್ವಿಜಸ್ತಯೋಸ್ತಂ ಮಹಿಮಾನಮದ್ಭುತಂ ಸಂಲಕ್ಷ್ಯ ರಾಜನ್ ಅತಿಮಾನುಷೀಮತಿಂ. ಇವರು ಶ್ರೀಮನ್ನಾರಾಯಣ ಅನ್ನೋದು ಗೊತ್ತಾಯಿತು, ಎಲ್ಲವನ್ನೂ ಒಪ್ಪಿಸಿದ ಮಹಾನುಭಾವರು ಅನ್ನೋದು ಗೊತ್ತಾಯಿತು. ಆಗ ಅವರು, ನನಗೇನಂತ ವೈಯಕ್ತಿಕವಾದ ಆಸೆ ಇಲ್ಲಪ್ಪ, ನನ್ನ ಹೆಂಡತಿನ ಸ್ವಲ್ಪ ಕೇಳ್ತೀನಿ, ಅವಳಿಗೇನಾದರೂ ಆಸೆ ಇದ್ದರೆ ಪೂರೈಸುವಂತಿ ಅಂತ ಅವ್ರ ಹತ್ರ ಹೋಗಿ ಕೇಳಿದ್ರು. ನೋಡು, ಇವ್ರು ಬಂದಿರೋರು ಸಾಮಾನ್ಯ ಅಲ್ಲ, ಮಹಾತ್ಮರು, ನಮ್ಮ ಗುರುಕುಲವನ್ನೇ ದೇವಕುಲವನ್ನಾಗಿ ಮಾಡಿರ್ತಕ್ಕಂಥ ಮಹಾನುಭಾವರು, ಏನಾದರೂ ಗುರುದಕ್ಷಿಣೆ ಕೊಡಿ ಅಂತ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ, ಏನು ಕೇಳೋಣ ಅಂದಾಗ ಗುರುಪತ್ನಿಯ ಕಣ್ಣಿನಲ್ಲಿ ನೀರು ಹರಿದು ಬಂತು. ಅವ್ರು ಹೇಳ್ತಾರೆ, ನಮಗೆ ಇಂಥ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದರೆ ನೀವೇ ಹೇಳಿ, ಇಂಥ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ನಾವು ನೋಡ್ತಾ ಇದ್ದಾಗ, ತಾವು ವೇದ ಪಾಠ ಹೇಳ್ಕೊಡ್ತಾ ಇದ್ದಾಗ, ಅವರು ಪ್ರವರ ಹೇಳಿ ನಮಸ್ಕಾರ ಮಾಡ್ತಿದ್ದಾಗ, ನಮಗೆ ಅದೇ ವಯಸ್ಸಿನ ನಮ್ಮ ಮಗ ಆ ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನ ಮಾಡಕ್ಕೆ ಅಂತ ಹೋದವನು ಆ ಸತ್ತೋಗಿದ್ದು ನೆನಪಿಗೆ ಬರ್ತಾ ಇರುತ್ತೆ. ಯಾಕೆ ಅಂದರೆ ಪುತ್ರಶೋಕೋ ನಿರಂತರ ಅಂತ ಹೇಳ್ತಾರೆ, ಆ ದುಃಖ ನನಗೆ ಮರುಕಳಿಸಿ ಮರುಕಳಿಸಿ ಮಮ್ಮಳಿಸಿ ನನಗೆ ಅಳು ಬಂದಾಗತ್ತೆ. ಹೆಂಗೂ ಇವರು ಮಹಾನುಭಾವರು ಅಂತ ಹೇಳಿದ್ದೀರಾ, ಇವ್ರ ಹತ್ರ ನಮ್ಮ ಹೋದ ಮಗನನ್ನು ಕೊಡು ಅಂತಾನೇ ಕೇಳಿಬಿಡಿ, ಉಳಿದವರಿಗೆ ಅಸಾಧ್ಯ ಆದರೆ ಇವನಿಗೆ ಯಾವುದು ಅಸಾಧ್ಯ, ಅದರಿಂದ ಕೇಳಿದ್ರೆ ಹೇಗೆ ಅಂತ ಹೆಂಡತಿ ಹೇಳಿದ್ಲು. ಸಾಂದೀಪಿನಿ ಗುರುಗಳಿಗೂ ಮನಸ್ಸಿನ ಅಂತರಂಗದಲ್ಲಿ ಅದೇ ಇತ್ತು. ಆ ವಯಸ್ಸಿನ ಮಕ್ಕಳನ್ನೆಲ್ಲ ನೋಡಿದಾಗ ಕಳೆದು ಹೋದ ತಮ್ಮ ಮಗನದ್ದೇ ನೆನಪು ಅವರ ಮನಸ್ಸಲ್ಲಿ ಬರ್ತಾ ಇತ್ತು. ಹಾಗಂತ ಅವರು ದುಃಖದಲ್ಲಿ ಮುಳುಗಿರಲಿಲ್ಲ, ತಮ್ಮ ಕರ್ತವ್ಯವಾದ ಪಾಠ ಪ್ರವಚನ ಮೊದಲಾದವುಗಳನ್ನು ಮಾಡಿಕೊಂಡು ಆ ಗುರುಕುಲದಿಂದ ತತ್ವಪ್ರಸಾರವನ್ನು ಮಾಡ್ತಾ ಇದ್ರು. ನೋಡಪ್ಪ, ನನ್ನ ಕಳೆದು ಹೋದ ಪ್ರಭಾಸ ಕ್ಷೇತ್ರ ಕಳೆದು ಹೋದ ಮಗ ಇದ್ದಾನೆ, ಅವನನ್ನೇನಾದರೂ ನೀನು ತಂದು ಕೊಟ್ಟರೆ ನೀನು ಗುರುದಕ್ಷಿಣೆ ಕೊಟ್ಟಾಗತ್ತೆ, ಅದು ಸಾಧ್ಯನಾ ಅಂದಾಗ ಕೃಷ್ಣ ಪರಮಾತ್ಮ ಹೇಳ್ದ, ಸ್ವಾಮಿ ಗುರುಗಳು ಕೇಳಿದಾಗ ಅಸಾಧ್ಯ ಅನ್ನುವ ಶಬ್ದ ಯಾವುದಿದೆ, ಅದರಿಂದ ನಾನು ಖಂಡಿತ ಅದನ್ನು ನೆರವೇರಿಸ್ತೇನೆ ಅಂತ ಹೇಳಿ ಎರಡು ಮಾತಾಡಲಿಲ್ಲ, ಬೇರೆ ಸುದ್ದಿ ಎಳೆಯಲಿಲ್ಲ, ಅಥವಾ ಇನ್ಯಾವುದೋ ಒಂದು ಕುಂಟನೆಪಾನೋ ಅಥವಾ ಆದರೆ ನೋಡ್ತೀನಿ ಅಂತಾನೋ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಲಿಲ್ಲ. ಎಂಥ ಕೃಷ್ಣ ಪರಮಾತ್ಮನ ಗುರುಭಕ್ತಿ ಆಯಿತು ಅಂತ ಹೇಳಿ ರಥವನ್ನು ಏರಿಕೊಂಡು ಆ ಕೃಷ್ಣ ಬಲರಾಮರು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಇದೇ ಸಮುದ್ರದ ತೀರದಲ್ಲಿ ಅವನು ತೀರಿ ಹೋದ ಅಂತ ಗುರುಗಳು ಹೇಳಿದ್ರು. ಅದರ ದಡದಲ್ಲಿ ಹೋಗಿ ಒಂದು ಕ್ಷಣ ಕೂತಿರ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ಕೂತಿದ್ದೇ ತಡ, ಅದನ್ನು ನೋಡ್ತಾ ಆ ಸಮುದ್ರ ರಾಜನಿಗೂ ತಿಳಿಯಿತು, ಸಾಕ್ಷಾತ್ತಾಗಿ ವರುಣ ದೇವ, ಅವನಿಗೆ ತಿಳಿಯದೇ ಇರುತ್ತಾ ಇವರು ಕೃಷ್ಣ ಬಲರಾಮರು ಅಂದರೆ ಶ್ರೀಮನ್ನಾರಾಯಣ ಮತ್ತು ಅದೇ ರೀತಿಯಾಗಿ ಇರತಕ್ಕಂತಹ ಶೇಷ ಅಂತ ತಿಳಿದು ಸಂತೋಷ ಆಯಿತು. ಅವನು ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಂದು ತಮಾಹ ಏನು ಮಾಡ್ದ ಅಂದರೆ ಇವರಿಗೆ ಗೌರವವನ್ನು ಸಲ್ಲಿಸ್ದ. ಗೌರವದಿಂದ ಕೃಷ್ಣ ಪರಮಾತ್ಮ ಸಂತುಷ್ಟನಾಗಬೇಕೋ ಬೇಡ, ಯಾರೋ ಒಂದು ದೊಡ್ಡ ಕೆಲಸಕ್ಕೆ ಬಂದಿರ್ತಾರೆ, ಕಾಫಿ ತಿಂಡಿ ಉಪಚಾರ ಆಗ್ತಾ ಇದ್ದಾಗ ಬಂದು ಕೆಲಸನೇ ಮರೆತುಬಿಟ್ಟು ಬೇರೆ ವಿಚಾರ ಮಾತಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಅದು ಏನೋ ಸ್ವಲ್ಪ ಸಾಮಾಜಿಕ ಲೌಕಿಕ ಅಂತ ಕ್ಷಮಿಸ್ಬೋದು, ಆದರೆ ಗುರು ಕಾರ್ಯಕ್ಕೆ ಅಂತ ಬಂದವನು, ಗುರುಗಳ ಕೆಲಸಕ್ಕೆ ಅಂತ ಬಂದವನು ಬೇರೆ ಉಪಚಾರ ಮೊದಲಾದವುಗಳನ್ನು ಸ್ವೀಕರಿಸಿಬಿಟ್ಟು ತನ್ನ ಪ್ರಧಾನ ಕಾರ್ಯನ ಮರೆತು ಬಿಡಬಾರದು. ಅದಕ್ಕೆ ಅವನು ಪೂಜಾ ಸಾಮಗ್ರಿಗಳನ್ನು ತಂದಿಟ್ಟು ಗೌರವವನ್ನು ಸಮರ್ಪಣೆ ಮಾಡಿದ ನಂತರ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದೆಲ್ಲ ಆಚೆ ಇರಲಿ, ತಮಾಹ ಭಗವಾನ್ ಆಶು
ಗುರುಪುತ್ರ ಪ್ರದೀಯತ. ಮೊದಲು ನನಗೆ ಶೀಘ್ರವಾಗಿ ಆ ಗುರುಪುತ್ರನ ತಂದೊಪ್ಪಿಸು. ನಮ್ಮ ಗುರುಗಳು ಹೇಳಿದ್ದಾರೆ ಅವ್ರ ಮಗ ಇಲ್ಲೇ ಸಮುದ್ರ ತೀರದಲ್ಲಿ ತೀರಿ ಹೋದ ಅಂತ ಹೇಳಿದ್ದಾರೆ, ನಾನು ಗುರುದಕ್ಷಿಣೆ ಕೊಡಬೇಕಾಗಿದೆ, ಅದಕ್ಕೆ ಮೊದಲು ನೀನು ಗುರುಪುತ್ರನ ಶೀಘ್ರವಾಗಿ ತಂದೊಪ್ಪಿಸು ಅಂತ ಹೇಳಿದಾಗ ಸಮುದ್ರ ರಾಜ ಅಂದರೆ ವರುಣದೇವ ಕೈಮುಕ್ಕೊಂಡು ಹೇಳ್ತಾನೆ, ಸ್ವಾಮಿ ತಾವು ಗುರುಕಾರ್ಯ ಅಂತ ಬಂದದ್ದು ಇಲ್ಲಿಗ ಒಳ್ಳೇದಾಯಿತು, ಇದರ ನೆಪದಿಂದ ಇನ್ನೊಂದು ದೈವ ಕಾರ್ಯನೂ ಆಗಬೇಕಾಗಿದೆ. ಏನಾಗಬೇಕಾಗಿದೆ ಅಂದರೆ, ನಾನು ಗುರುಪುತ್ರನನ್ನು ಸಂಹಾರ ಮಾಡಿಲ್ಲ, ಈ ಸಮುದ್ರದ ಒಳಗಡೆ ಪಂಚಜನ ಅನ್ನೋಬ್ಬ ದೈತ್ಯ ಇದ್ದಾನೆ. ದೈತ್ಯ ಪಂಚಜನೋ ಮಹಾನ್ ಅಂತರ್ಜಲಚರ ಕೃಷ್ಣ ಶಂಕರೂಪಧರೋ ಅಸುರ. ಅವನು ಆ ಸಮುದ್ರದ ಒಳಗಡೆ ಅವನು ತಿರುಗಾಡ್ತಾ ಇರತಕ್ಕಂಥ ಅವನಾಗ್ತಾನೆ, ಶಂಕರೂಪವನ್ನು ಧರಿಸಿಕೊಂಡಿರತಕ್ಕಂಥ ದೈತ್ಯ ಇದ್ದಾನೆ. ಸ್ವಾಮಿ ನನಗೆ ಅಂತಹ ಉಗ್ರಗಾಮಿಯಾಗಿರ್ತಕ್ಕಂತಹ ಆ ದುಷ್ಟನ ಮೇಲೇ ನನಗೆ ಸಂದೇಹ ಇದೆ, ಅವನೇ ಆ ಗುರುಗಳ ಪುತ್ರನನ್ನು ಕದ್ದುಕೊಂಡು ಹೋಗಿರಬೇಕು ಅಂತ ಕಾಣುತ್ತೆ ಅಂತ ಹೇಳ್ತಾ ಇರತಕ್ಕಂಥ ಅವನಾಗಿದ್ದಾನೆ. ಅಷ್ಟು ಹೇಳಿದ್ದೇ ತಡ ಕೃಷ್ಣ ಪರಮಾತ್ಮ, ಹೌದಾ ಹಾಗ ಹೀಗ, ಹಾಗಾದ್ರೆ ಈ ಕೆಲಸ ಆಗೋದಲ್ಲ, ಒಂದ್ರ ಮೇಲೆ ಒಂದು ಸಂದೇಹಗಳಿದೆ, ಇದು ಕಗ್ಗಂಟಿನ ಕೆಲಸ ಅಂದುಕೊಳ್ಳದೇ ಇಲ್ಲ. ಹೌದಾ ಹಾಗಾದ್ರೆ ಸಮುದ್ರದೊಳಗಡೆ ಇದ್ದಾನ ಪಂಚಜನಾನು, ಸರಿ ಬಿಡು ನಾನು ನೋಡ್ಕೋತೇನೆ ಅಂತ ಹೇಳಿ ಜಲಂ ಆವಿಶ್ಯ ತಂ ಹತ್ವ ನಾ ಪಶ್ಯತ್ ಉದರೇ ಅರ್ಭಕಂ. ಅವನೇ ನುಂಗಿದ್ದಾನೇನು ಅನ್ನುವ ರೀತಿಯಲ್ಲಿ ಹೋದ ಆ ಪಂಚಜನ ಅನ್ನೋ ದೈತ್ಯನನ್ನ ಕೊಂದ. ಕೊಂದು ಒಳಗಡೆ ನೋಡ್ತಾ ಇರತಕ್ಕಂಥ ಉದರದ ಒಳಗಡೆ ನೋಡ್ತಾನೆ, ಪಂಚನ ಉದರದಲ್ಲಿ ಆ ಕೃಷ್ಣನ ಮಗನ ಆ ಸಾಂದೀಪಿನಿ ಗುರುಗಳ ಮಗ ಏನು ಹೋದ ಅಂತ ಹೇಳ್ತಾನೆ, ಅವನು ಕಾಣಿಸ್ಲಿಲ್ಲ. ಓಹೋ ಹಾಗಾದ್ರೆ ಇಲ್ಲಿ ಈಗ ಇಲ್ಲ ಅಂತ ಗೊತ್ತಾಯಿತು. ಆಗ ಅವನ ಶಂಖದ ರೂಪದ ಅಲ್ಲಿ ಒಳಗಡೆ ಇರತಕ್ಕಂಥ ದೈತ್ಯನಾಗಿದ್ದ, ಈಗೇನಾಯಿತು ಆ ಪಂಚಜನ ಅನ್ನೋ ದೈತ್ಯನನ್ನು ಸಂಹಾರ ಮಾಡ್ದ, ಆ ಶಂಖವನ್ನು ಕೈಲಿ ಇಟ್ಕೊಂಡ. ಭಗವಂತನ ಕೈಯಲ್ಲಿ ಆ ಶಂಖ ಬಂದದ್ದರಿಂದ ಅದು ಜಗದ್ವಿಖ್ಯಾತವಾದ ಪಾಂಚಜನ್ಯ ಅನ್ನುವ ಶಂಖವಾಗಿ ಅದು ಪ್ರಸಿದ್ಧಿ ಹೊಂತಾ ಇರತಕ್ಕಂಥದ್ದಾಯಿತು. ಕೃಷ್ಣ ಪರಮಾತ್ಮ ತನ್ನ ಭಕ್ತರಿಗೆ ವಿಜಯವನ್ನು ತಂದುಕೊಡಬೇಕು ಅನ್ನುವಾಗೆಲ್ಲ ಆ ಪಾಂಚಜನ್ಯವನ್ನು ಊತ್ತಾ ನಾನಿದ್ದೇನೆ ಅಂದಮೇಲೆ ಭಕ್ತರು ಎಂದೆಂದೂ ವಿಜಯಗಳಾಗಿರುತ್ತಾರೆ ಅಂತ ಸಾರ್ತಾ ಇರತಕ್ಕಂಥ ಅವನಾಗಿದ್ದ. ಈಗ ಕೈಯಲ್ಲಿ ಪಾಂಚಜನ್ಯ ಶಂಖ ಬಂದಿದೆ ಅಂದಮೇಲೆ ಇಲ್ಲಿಲ್ಲ, ಇಲ್ಲಿಲ್ಲ ಅಂದರೆ ಆಗಲೇ ಅವನ ಕೊಲೆ ಅಥವಾ ಮರಣ ಆಗಿರಬೇಕು. ಹಾಗಾದರೆ ಮರಣ ಆಗಿದ್ದರೆ ಅವನೆಲ್ಲ ಹೋಗಿರಬೇಕು? ಯಮಲೋಕಕ್ಕೆ ಹೋಗಿರಬೇಕು. ಹಾಗಾದರೆ ನಾನು ಯಮಲೋಕಕ್ಕೆ ಹೋಗ್ತೇನೆ ಅಂತ ಎಂಥ ಕೃಷ್ಣ ಪರಮಾತ್ಮನ ಗುರುಭಕ್ತಿ ಆಯಿತು ಅಂತ ಹೇಳಿ ತತಃ ಸಂಯಮಿನೀಂ ನಾಮ ಯಮಸ್ಯ ದಯಿತಾಂ ಪುರೀಂ. ಆ ಯಮನಿಗೆ ತುಂಬ ಬೇಕಾಗಿರ್ತಕ್ಕಂಥ ಸಂಯಮಿನಿ ನಗರ ಅಂತ ಏನವನ ರಾಜಧಾನಿ ಇದೆ ಅಲ್ಲಿಗೆ ಕೃಷ್ಣ ಪರಮಾತ್ಮ ಆ ಶಂಖವನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥವನಾಗಿದ್ದಾನೆ. ತನ್ನ ಜೊತೆಗೆ ಬಲರಾಮನನ್ನು ಎಳೆದುಕೊಂಡು ಹೋಗ್ತಾ ಇದ್ದಾನೆ. ಯಾರಾದರೂ ಗುರುದಕ್ಷಿಣೆ ಕೊಡಬೇಕಂದ್ರೆ, ಗುರುಕುಲದಲ್ಲಿ ಓದ್ದವರು ಗುರುದಕ್ಷಿಣೆ ಕೊಡಬೇಕಂದ್ರೆ, ಯಾವನೊಬ್ಬ ಶ್ರೀಮಂತ ಇದ್ದಾನೆ ಅವನೇ ಎಲ್ಲ ದುಡ್ಡು ಹಾಕಿ ಮಂಗಳ ಮಾಡ್ತಾನೆ, ಆದರೆ ನಾವು ಸುಮ್ಮನೆ ಮಂಗಗಳಂತೆ ನೋಡ್ತಾ ಕೂತಿರೋಣ, ದುಡ್ಡುಗಿಡ್ಡು ಖರ್ಚು ಮಾಡ್ಕೊಳ್ಳೋದು ಬೇಡ ಅಂತ ಲೋಭ ಪ್ರವೃತ್ತಿ ಇರಬಾರ್ದು. ಗುರುಗಳಿಗೆ ದಕ್ಷಿಣೆ ಕೊಡಬೇಕಂದ್ರೆ ಗುರುಗಳ ಹತ್ರ ಓದಿದ ಎಲ್ಲ ಶಿಷ್ಯರೂ ಕೂಡ ಸೇರಿಕೊಂಡು ಗುರುದಕ್ಷಿಣೆಯನ್ನು ಕೊಡಬೇಕು, ಆಗಲೇ ಭಗವಂತ ಸುಪ್ರಸನ್ನನಾಗ್ತಾನೆ. ಹಾಗಾದರೆ ತನ್ನ ಜೊತೆಯೇ ವಿದ್ಯೆಯನ್ನು ಅಧ್ಯಯನ ಮಾಡಿದ ಬಲರಾಮ ಏನಿದ್ದಾನೆ ಅವನನ್ನೂ ಈ ಕಾರ್ಯದಲ್ಲಿ ಸೇರಿಸ್ಕೊಳ್ಬೇಕು, ಏಕಾಂಗಿಯಾಗಿ ಈ ಕೆಲಸ ಮಾಡಬಾರ್ದು. ಮತ್ತೆ ಆ ಬಲರಾಮನಿಂದಲೂ ಜಗತ್ತಿಗೆ ಗೊತ್ತಾಗಬೇಕು, ಗುರುದಕ್ಷಿಣೆ ಕೊಡಬೇಕಾದ್ರೆ ಎಷ್ಟು ನಿಷ್ಕಪಟವಾದ ಮನೋಭಾವ ಇರಬೇಕು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಬಲರಾಮನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸರಿ ಹೋದ, ಯಮನ ಸಂಯಮಿನಿ ನಗರಕ್ಕೆ ಹೋಗ್ತಾ ಇರತಕ್ಕಂಥವನಾಗಿದ್ದಾನೆ. ಯಾರಿಗಾದರೂ ಹೋಗಕ್ಕಾಗತ್ತ? ಬೇಕಾದ್ರೆ ನಾನು ಸಾಯ್ಬೇಕು ಅಂತ ಕಮಿಟ್ಮೆಂಟ್ ಮಾಡಿ ಸುಯಿಸೈಡ್ ಮಾಡ್ಕೋಬೋದು, ಸುಯಿಸೈಡ್ ಮಾಡಿಕೊಂಡು ಒಂದ ಪ್ರೇತದ ಹತ್ರ ಹೋಗ್ಬೋದು ಅಥವಾ ನರಕದ ಹತ್ರ ಹೋಗ್ಬೋದು. ಯಮನ ಸಂಯಮಿನಿ ಪಟ್ಟಣಕ್ಕೆ ಹೋಗೋದು ಯಾರಿಗೆ ಸಾಧ್ಯ? ಯೋಗಶಕ್ತಿ ಇರುವ ಕೃಷ್ಣ ಪರಮಾತ್ಮ ತಾನು ಹೋಗಿದ್ದಾನಷ್ಟೇ ಅಲ್ಲ, ಬಲರಾಮನನ್ನೂ ಕರ್ಕೊಂಡು ಗುರು ಕಾರ್ಯಕ್ಕೆ ಅಂತ ಹೋಗಿದ್ದಾನೆ. ಅಲ್ಲಿ ಹೋಗಿ ಆ ಪಾಂಚಜನ್ಯ ಶಂಖ ಆಗಿತ್ತಲ್ಲ ಅವನ ಕೈಗೆ ಬಂದು ಅದನ್ನು ಜೋರಾಗಿ ಊರ್ತಾನೆ. ವಾದಿರಾದ ಶ್ರೀಮಚ್ಚನರು ರುಕ್ಮಿಣಿ ವಿಷಯದಲ್ಲಿ ಹೇಳ್ತಾರೆ, ಅದೇನು
ಪೊಲೀಸ್ ಜೀಪ್ ಬರಬೇಕಾದ್ರೆ ಸೈರನ್ ಶಬ್ದ ಮಾಡಿಕೊಂಡೇ ಬರುತ್ತಲ್ಲ, ರಣರಂಗ ಆರಂಭ ಆಗಬೇಕಾದ್ರೆ ಶಂಕ ಊದಿಕೊಂಡೇ ಯುದ್ಧ ಆರಂಭ ಆಗತ್ತಲ್ಲ, ಹಾಗೆ ಕೃಷ್ಣ ಪಾಂಚಜನ್ಯ ಶಂಕವನ್ನು ಊದ್ತಾ ಬಹುಶಃ ಯಮನಿಗೆ ಸೂಚನೆ ಕೊಡ್ತಾ ಇದ್ದಾನೆ ಅಂತ ಕಾಣುತ್ತೆ. ನೋಡು, ಏನೋ ಪಂಚಜನ ತರಲೆ ಮಾಡ್ದ ಅಂದ್ಬಿಟ್ಟು ಅವನನ್ನೇ ಸಂಹಾರ ಮಾಡಿದ್ದೀನಿ, ನನ್ನ ಕೆಲಸವನ್ನು ಅವನು ಮಾಡಿಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ನೀನೇನಾದರೂ ನನ್ನ ಕೆಲಸಕ್ಕೆ ಸಹಕರಿಸದೆ ಹೋದರೆ ನಿನಗೂ ಆ ಶಂಕರೂಪದಲ್ಲಿ ಇದ್ದವನಿಗೆ ಬಂದ ಗತಿನೇ ನಿನಗೂ ಬರುತ್ತೆ ಅಂತ ವಾರನ್ ಮಾಡ್ತಾ ಇದ್ದಾಗ ಅನ್ನಿಸ್ತಾ ಇತ್ತಂತೆ. ಜೋರಾಗಿ ಶಂಕವನ್ನು ಊದ್ತಾನೆ. ಆ ಊದ್ದಾಗ ಎಲ್ಲ ಪ್ರಜೆಗಳನ್ನೂ ನಿಯಮನ ಮಾಡುವ ಯಮ, ಶಂಕ ನಿರ್ಹಾರ ಮಾಕರ್ಣ್ಯ ಪ್ರಜಾ ಸಂಯಮನೋ ಯಮ, ಪ್ರಜೆಗಳನ್ನೆಲ್ಲ ಸಂಯಮನ ಮಾಡ್ತಕ್ಕಂಥ ಆ ಯಮ ಏನಿರ್ತಕ್ಕಂಥ ಅವನಾಗಿದ್ದಾನೆ ಅವನಿಗೆ ಗೊತ್ತಾಯಿತು. ಇವನು ಕೃಷ್ಣ ಮತ್ತು ಬಲರಾಮ ಅಂದರೆ ನಾರಾಯಣ ಮತ್ತು ಶೇಷ ಅನ್ನುವುದು ಅಪರೋಕ್ಷ ಜ್ಞಾನಿಯಾಗಿರ್ತಕ್ಕಂಥ ಅವನಿಗೆ ಗೊತ್ತಾಯಿತು. ಬಂದ, ಬಂದ್ಬಿಟ್ಟು ತಯೋ ಸಪರ್ಯಾ ಮಹತೀಂ ಚಕ್ರೇ ಭಕ್ತ್ಯುಪಬೃಂಹಿತಂ, ಚೆನ್ನಾಗಿ ಆ ಭಕ್ತಿಯಿಂದ ಕೂಡಿದ ಸಕಲ ವಿಧವಾದ ಉಪಚಾರಗಳನ್ನು ಕೂಡ ಆ ಯಮ ಮಾಡ್ತಾ ಇರ್ತಕ್ಕಂಥ ಅವನಾಗಿದ್ದಾನೆ. ಅವನೇ ಜಗತ್ತಿಗೆ ಪಾಠ ಹೇಳಿದವನು. ಯಾಕೆ ನೀವು ದೇವರು ಪೂಜೆ ಮಾಡಿಲ್ಲ, ಭಗವಂತನಿಗೆ ಯಾಕೆ ಷೋಡಶೋಪಚಾರ ಪೂಜೆ ಮಾಡಿಲ್ಲ, ಜೀವನದಲ್ಲಿ ದೊಡ್ಡವರಿಗೆ ಯಾಕೆ ಕೃತಜ್ಞತೆ ತೋರಿಸಿಲ್ಲ ಅಂತ ನರಕದಲ್ಲಿ ಹಾಕಿ ನರಕದಲ್ಲಿ ತುರುಕಿ ಎಲ್ಲ ವಿಧವಾದ ಶಿಷ್ಯಗಳನ್ನು ಕೊಡ್ತಾ ಇದ್ದೋನೇ ಯಮ. ಆದ್ದರಿಂದ ಯಮನಿಗೆ ಗೊತ್ತಿಲ್ಲದೆ ಇರುತ್ತಾ ಭಗವಂತನಿಗೆ ಗೌರವ ಮೊದಲಾದವುಗಳನ್ನು ಕೊಡಬೇಕು, ಕೊಡದೆ ಎಂತೆಂಥ ಸಾವಿರಾರು ಜನ ನರಕಕ್ಕೆ ಬಂದು ಒದ್ದಾಡಿದ್ದಾರೆ ಅನ್ನೋದೆಲ್ಲ ತಿಳಿದ ಅಪರೋಕ್ಷ ಜ್ಞಾನಿಯಾದವನು. ಕೃಷ್ಣ ಪರಮಾತ್ಮನಿಗೆ ಶಾಸ್ತ್ರೋಕ್ತವಾದ ವೈಭವಯುತವಾದ ಆ ಪೂಜೆಯನ್ನೆಲ್ಲ ಮಾಡ್ತಾ ಹೇಳ್ತಾ ಇದ್ದಾನೆ. ಲೀಲಾ ಮನುಷ್ಯ ಹೇ ವಿಷ್ಣು ಯುವಯೋ ಕರವಾಮ ಕಿಂ, ಲೀಲಾ ಮನುಷ್ಯನಾಗಿರ್ತಕ್ಕಂಥ ಭಗವಂತನೇ, ಅಪ್ರಾಕೃತನಾದ ಭಗವಂತನೇ, ಲೋಕಕ್ಕೆ ತೋರುವಂತೆ ಮಾನುಷ್ಯದಂತಿರುವ ವೇಷವನ್ನು ಧರಿಸಿರುವವನೇ ಸ್ವಾಮಿ. ನೀನು ಇಲ್ಲಿಗೆ ಏನು ಗುರುಪುತ್ರ ಏನು ಮಾಡಬೇಕು, ನಿನ್ನ ಸೇವೆ ಹೇಳಿ ಸ್ವಾಮಿ, ತಾವು ಯಾಕೆ ಬಂದಿದ್ದೀರಾ? ತಮ್ಮಂಥ ಮಹಾತ್ಮರು ಜಗದ್ರಕ್ಷಣ ದೀಕ್ಷಿತರಾಗಿರ್ತಕ್ಕಂಥವ್ರು ಸುಮ್ಸುಮ್ಮನೆ ಯಮಲೋಕಕ್ಕೆ ಬರುವುದಲ್ಲ, ಏನೋ ಲೋಕ ಕಲ್ಯಾಣದ ಪ್ರಸಂಗ ಇರುತ್ತೆ, ಏನು ಹೇಳಿ, ನಾನು ನಿಮ್ಮ ದಾಸ, ನಿಮಗೇನು ಮಾಡಿಕೊಡ್ಲಿ ಅಂದಾಗ ನಕ್ಕು ಬಿಟ್ಟು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಗುರುಪುತ್ರಂ ಇಹಾನೀತಂ ನಿಜ ಕರ್ಮ ನಿಬಂಧನಂ ಆನಯಸ್ವ ಮಹಾರಾಜ ಮತ್ಶಾಸನ ಪುರಸ್ಕೃತ. ನೋಡಿ, ಯಮ ಕೃಷ್ಣ ಪರಮಾತ್ಮನ ದೂತ, ಅವನನ್ನ ಸಂಯಮಿನಿ ನಗರದಲ್ಲಿ ಎಲ್ಲರನ್ನೂ ನೋಡ್ಕೋ ಅಂತ ಕೃಷ್ಣ ಪರಮಾತ್ಮ ನಿಯಮನ ಮಾಡಿ ಇಟ್ಟಿದ್ದಾನೆ. ಏನು ಆ ಯಮಲೋಕದಲ್ಲಿ ಯಮನಿಗೆ ಏನು ಗೌರವ ಇದೆ, ಆ ಗೌರವಕ್ಕೆ ಚ್ಯುತಿ ಬರದಂತೆ ಕೃಷ್ಣ ಪರಮಾತ್ಮ ಅವನನ್ನ ಆನಯಸ್ವ ಮಹಾರಾಜ ಮತ್ಶಾಸನ ಪುರಸ್ಕೃತ ಅಂತ ಹೇಳ್ತಾ ಅವನಿಗೆ ಗೌರವವನ್ನು ಕೊಡ್ತಾ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಹಾರಾಜನಾದ ಯಮನೇ, ಧರ್ಮರಾಜನಾದ ಯಮನೇ, ಏನೋ ಅವನ ಕರ್ಮ ಇತ್ತು, ಕರ್ಮಕ್ಕನುಗುಣವ ಇಲ್ಲಿ ಪ್ರಾಣ ಕಳ್ಕೊಳ್ಬೇಕಾಗಿತ್ತು, ಗುರುಗಳ ಮಗ ಪ್ರಾಣ ಕಳ್ಕೊಂಡು ಇಲ್ಲಿಗೆ ಬಂದಿದ್ದಾನೆ, ಆದರೆ ನಾನು ನಿನಗೆ ಆರ್ಡರ್ ಮಾಡ್ತಾ ಇದ್ದೇನೆ ಯಮ, ನನ್ನ ಆದೇಶ ಇದೆ, ನೀನು ಇಲ್ಲಿಗೆ ಬಂದಿರುವ ಅವನನ್ನು ನನಗೆ ವಾಪಸ್ಸು ಕೊಡ್ತಕ್ಕಂಥವನಾಗು ಅಂತ ಹೇಳ್ತಾ ಇರ್ತಕ್ಕಂಥವನಾಗ್ತಾನೆ. ಯಮಲೋಕಕ್ಕೆ ಹೋಗ್ಬಿಟ್ರೆ ಅದು ಒಂದೇ, ಯಾವುದೋ ಒನ್ ವೇಲಿ ಹೋದವರು ಅದೇ ದಾರಿ ನಾನು ವಾಪಸ್ ಬಂದ್ಬಿಡ್ತೇನೆ, 5 ನಿಮಿಷದಲ್ಲಿ ಇಲ್ಲೇ ನಿಂತೀರಿ ವಾಪಸ್ ಬಂದ್ಬಿಡ್ತೇನೆ ಅನ್ನೋ ಹಾಗಿಲ್ಲ. ಬೇರೆ ದಾರಿ ಸುತ್ತಿ ಬಳಸ್ಕೊಂಡು ವಾಪಸ್ ಬರ್ಬೋದೇ ವಿನಃ ಒನ್ ವೇಲಿ ಹೋದವರು ವಾಪಸ್ ಬರಕ್ಕೇ ಇಲ್ಲ, ಹಾಗೆ ವಾಪಸ್ ಬರಕ್ಕಿಲ್ಲ. ಅಪ್ಪಿತಪ್ಪಿ ಯಾರೂ ಇಲ್ಲಾದಾಗ ಮಧ್ಯರಾತ್ರಿ ಓಡ್ಬಿಟ್ಟು ವಾಪಸ್ ಕೊಂಡು ಬರ್ಬೋದು, ಆದರೆ ಯಮಲೋಕಕ್ಕೆ ಹೋದವನು ವಾಪಸ್ ಹಾಗೆ ಬರಕ್ಕಾಗತ್ತ? ಯಾರೋ ಆಪರೇಷನ್ ಥಿಯೇಟರ್ಗೆ ಪೇಷೆಂಟ್ನ ಕರ್ಕೊಂಡು ಹೋಗಿದ್ರೆ ಹಂಗೆ ವಾಪಸ್ ಅರ್ಧ ಕಳಿಸ್ಬಿಡಿ ಅಂದರೆ ಅರ್ಧ ಕಳಿಸೋಕ್ಕಾಗತ್ತಾ? ಆಗಲ್ಲ. ಆದರೆ ಕೃಷ್ಣ ಪರಮಾತ್ಮನ ಸಾರ್ವಭೌಮತ್ವ ಏನು? ಕೃಷ್ಣ ಪರಮಾತ್ಮನು ಗುರುಗಳಲ್ಲಿ ಇಟ್ಟ ದೀಕ್ಷೆ ಎಷ್ಟು ದೊಡ್ಡದು! ಆದ್ದರಿಂದ ಅವನನ್ನು ನೀನು ಇಲ್ಲಿ ಕಳಿಸು ಅಂತ ಹೇಳಿದಾಗ, ಸ್ವಾಮಿ ರೂಲ್ಸ್ ಇದೆ ಅದರಿಂದ ನಾನು ಕಳಿಸೋಕ್ಕಾಗಲ್ಲ ಅಂತ ಯಮ ಮಾತಾಡಲಿಲ್ಲ. ಹಾಗೇನಾದರೂ ಮಾತಾಡಿದರೆ ಸರಿ ಬಿಡು, ರೂಲ್ಸನ್ನು ಈ ಸಂದರ್ಭದಲ್ಲಿ ಚೇಂಜ್ ಮಾಡು, ಇಲ್ಲ ಅಂದರೆ ನಿನ್ನನ್ನೇ ಚೇಂಜ್ ಮಾಡಿಬಿಟ್ಟು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತೇನೆ ಅಂತ ಹೇಳುವವನೇ ಕೃಷ್ಣ ಪರಮಾತ್ಮ. ಅದನ್ನು ಅರಿತ ಅಪರೋಕ್ಷ ಜ್ಞಾನಿಯಾದ ಯಮ
ಆಯ್ತು ಸ್ವಾಮಿ ಅಂತ ಹೇಳಿ ಆ ಗುರುಪುತ್ರನನ್ನ ತಂದು ಆ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ. ಕೃಷ್ಣ ಪರಮಾತ್ಮನು ದತ್ವಾ ಸ್ವಗುರವೇ ಭೂಯೋ ಋಣೀಶ್ವ ಇತಿ ತಮೂಚತು. ಗುರುಗಳ ಬಳಿಯಲ್ಲಿ ಬಂದುಬಿಟ್ಟು ಆ ಗುರುಪುತ್ರನನ್ನ ಕೊಟ್ಟು ಸ್ವಾಮಿ ತಾವು ಗುರುದಕ್ಷಿಣೆ ಕೊಡಿ ಅಂತ ಹೇಳಿದ್ರಿ. ಸಮುದ್ರ ಹತ್ರ ಹೋಗಿ ನೋಡಿದೆ, ಸಿಗಲಿಲ್ಲ. ಆಮೇಲೆ ಮತ್ತೆ ಅಲ್ಲಿಲ್ಲ ಅಂದಮೇಲೆ ಇನ್ನು ಅವನ ಕತೆ ಮುಗಿದು ಯಮಲೋಕಕ್ಕೆ ಹೋಗಿರ್ತಾನೆ ಅಂತ ಗೊತ್ತಾಯಿತು. ಯಮಲೋಕಕ್ಕೆ ಹೋಗಿದೆ, ಹೋಗಿ ಯಮನ ದೆಸೆಯಿಂದ ಆ ಒಳಗಡೆ ಇದ್ದ ಇವನನ್ನ ನಾನು ಕರ್ಕೊಂಡು ಬಂದಿದ್ದೇನೆ, ಗುರುದಕ್ಷಿಣೆಯಾಗಿ ತಾವು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳದ್ನೇ ವಿನಃ ತನ್ನ ಪರಾಕ್ರಮ ಮೊದಲಾದವುಗಳು ಸಾಹಸ ಮೊದಲಾದವುಗಳು ಅದನ್ನು ಏನು ಹೇಳಲಿಲ್ಲ. ಸ್ವಾಮಿ ಗುರುದಕ್ಷಿಣೆ ಅಂದ್ರಲ್ಲ, ತಗೊಳ್ಳಿ ತಮ್ಮ ಮಗನನ್ನು ಬದುಕಿಸಿ ತಂದು ಕೊಟ್ಟಿದ್ದೇನೆ ಅಂದ್ರಂತೆ. ಗುರುಗಳು ಕೊಟ್ಟಿದ್ದು ನಾನು ಶಿಷ್ಯನಿಗೆ ವಿದ್ಯಾಭಿಕ್ಷೆ ಕೊಟ್ಟಿದ್ದೇನೆ ಅಂತ ತಿಳಿದುಕೊಂಡಿದ್ದರು. ಆದರೆ ಕೃಷ್ಣ ಪರಮಾತ್ಮ ಅವರಿಗೆ ಏನು ಮಾಡ್ದ, ವಂಶಭಿಕ್ಷೆಯನ್ನೇ ನೀಡಿಬಿಟ್ಟ, ಪುತ್ರ ಭಿಕ್ಷೆಯನ್ನೇ ಕೊಟ್ಟುಬಿಟ್ಟ. ಆಗ ಗುರುಗಳಿಗೆ ತುಂಬ ಸಂತೋಷ ಆಯಿತು. ಆಮೇಲೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಒಂದು ದೊಡ್ಡ ರೇಷ್ಮೆ ವಸ್ತ್ರದಲ್ಲಿ ಸುತ್ತಕೊಂಡಿದ್ದ ಸಾಮಗ್ರಿಯನ್ನು ತಂದು ಏನು ಮಾಡಿದ್ದಾನೆ, ಗುರುಗಳ ಮುಂದಿಟ್ಟ. ಗುರುಗಳು ಕೇಳಿದ್ರು, ಗುರುದಕ್ಷಿಣೆ ಅಂತ ಕೊಟ್ಟಾಯ್ತಲ್ಲ, ಇದೇನಿದು ಕಾಯಿನ್ನ, ಏನಿದು ಇದ್ಯಾಕೆ ಕೊಡ್ತಾ ಇದೆ ಎಂದಾಗ ಕೃಷ್ಣ ಪರಮಾತ್ಮ ಮತ್ತೊಮ್ಮೆ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾನೆ, ಇಲ್ಲ ಗುರುಗಳೇ, ತಮ್ಮ ಕಾರ್ಯಕ್ಕೆ ಅಂತ ನಾನು ಹೋಗಿದ್ನ. ಮೊದಲು ಸಮುದ್ರದ ಬಳಿಯಲ್ಲಿ ಹೋದನ, ಆಗ ಸಮುದ್ರ ದೇವನಾದ ವರುಣ ನನಗೆ ಪೂಜೆ ಮಾಡಬೇಕು ಅಂತ ಪೂಜಾ ಸಾಮಗ್ರಿ ಮುತ್ತು ರತ್ನ ಮೊದಲಾದ ಕೊಟ್ಟು ನನಗೆ ಗೌರವವನ್ನು ಸಮರ್ಪಣೆ ಮಾಡಿದ. ಅದು ಮುಗಿಸ್ಕೊಂಡು ಯಮನ ಹತ್ರ ಹೋದಾಗ ಯಮನೂ ಕೂಡ ಅನೇಕ ವಿಧವಾದ ಗೌರವವನ್ನು ಸಮರ್ಪಣೆ ಮಾಡಿದ. ಸ್ವಾಮಿ ಗುರುಗಳೇ, ಗುರು ಕಾರ್ಯಕ್ಕೆ ಅಂತ ಹೋದಾಗ ಮಧ್ಯದಲ್ಲಿ ಏನೇನು ಬಂದಿರುತ್ತೋ ಅದೆಲ್ಲ ಗುರುಗಳಿಗೆ ಸೇರಬೇಕು. ಯಾರೋ ಒಬ್ಬರು ಹಿಂದಿನ ರಾಷ್ಟ್ರಪತಿಗಳು, ಅವರು ರಾಷ್ಟ್ರಪತಿ ಸ್ಥಾನವನ್ನು ಬಿಟ್ಟು ನಿರ್ಗಮಿಸುವ ಸಂದರ್ಭ, ಆಗ ತಾವು ಇಡೀ 5 ವರ್ಷ ರಾಷ್ಟ್ರಪತಿಯಾಗಿದ್ದಾಗ ಏನೇನು ಕೊಡುಗೆಗಳು ಬಂತು ಅದನ್ನೆಲ್ಲ ರಾಷ್ಟ್ರಪತಿ ಭವನದಲ್ಲೇ ಇಟ್ಟು ಅದಕ್ಕೆಲ್ಲ ಲೆಕ್ಕಪತ್ರವನ್ನು ಬರೆದು ಅವರು ವಾಪಸ್ ಹೋದರೆ ವಿನಃ ಒಂದೇ ಒಂದು ವಸ್ತುವನ್ನು ಜೊತೆಗೆ ತಗೊಂಡು ಹೋಗಲಿಲ್ವಂತೆ. ಯಾಕಂದರೆ ಇದು ರಾಷ್ಟ್ರಪತಿ ಸ್ಥಾನಕ್ಕೆ ಬಂದದ್ದು, ವ್ಯಕ್ತಿಗೆ ಬಂದದ್ದಲ್ಲ, ಆದ್ದರಿಂದ ಇದು ನಾನು ವೈಯಕ್ತಿಕವಾಗಿ ಇಟ್ಕೊಳ್ಳಬಾರದು ಅನ್ನೋ ಒಂದು ಬದ್ಧತೆಯನ್ನು ಮೆರೆದರು ಅಂತ ಅನೇಕ ಪತ್ರಿಕೆಗಳಲ್ಲಿ ಮೊದಲಾದವುಗಳಲ್ಲಿ ಅವರ ಹೊಗಳಿಕೆಯನ್ನು ನಾವು ಕಾಣ್ತಾ ಇದ್ವು. ಒಬ್ಬ ರಾಷ್ಟ್ರಪತಿಗೆ ಇಷ್ಟು ದೀಕ್ಷೆ ಇದೆ ಅಂದರೆ ಜಗತ್ತಿಗೆ ಪತಿಯಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನಲ್ಲಿ ಎಷ್ಟು ದೀಕ್ಷೆ ಇದೆ. ಗುರು ಕಾರ್ಯಕ್ಕೆ ಅಂತ ಹೋದಾಗ ಮಧ್ಯದಲ್ಲಿ ಏನೇನು ಗೌರವ ಸಿಕ್ಕಿರುತ್ತೋ ಅದೆಲ್ಲ ಗುರುಗಳಿಗೆ ಸಿಗಬೇಕು. ಗುರುಗಳೇ, ನೀವಿದೆಲ್ಲ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ಗುರುಗಳಿಗೆ ಸಂತೋಷ ಆಯಿತು. ಗುರುಪುತ್ರನ ಕಣ್ಣಲ್ಲೂ ನೀರು ಬರ್ತಾ ಇದೆ, ಗುರುವಿನ ಕಣ್ಣಲ್ಲೂ ಆನಂದದ ಬಾಷ್ಪ ಬರ್ತಾ ಇದೆ, ಗುರುಪತ್ನಿಯ ಕಣ್ಣಿನಲ್ಲೂ ಆನಂದದ ಬಾಷ್ಪ ಬರ್ತಾ ಇದೆ. ಅವರು ಕಣ್ಣು ಪಿಳಿಪಿಳಿ ಬಿಟ್ಕೊಂಡು ಸಂತೋಷದಿಂದ ಸಂತಸದಿಂದ ಕೃಷ್ಣ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ಈ ಕಥೆ ಕೇಳಿದಾಗ ನಮಗೊಂದು ಸಂದೇಹ ಬರುತ್ತೆ, ಅಲ್ಲ ಸಂಸಾರದಲ್ಲಿ ಇರಬಾರ್ದು, ಸಂಸಾರದಲ್ಲಿ ಇರಬಾರ್ದು, ಸಂಸಾರದ ವ್ಯಾಮೋಹ ಬಿಟ್ಟಿರಬೇಕು ಅಂತೆಲ್ಲ ಹೇಳ್ತಾರೆ. ಅಂಥ ಗುರುಗಳೇನೆ ಕೃಷ್ಣ ಪರಮಾತ್ಮನ ಹತ್ರ ಯಾವುದೋ ಪ್ರವಾಸ ಕ್ಷೇತ್ರಕ್ಕೆ ಹೋಗಿದಾಗ ನನ್ನ ಮಗ ತೀರ್ ಹೋದ, ನನ್ನ ಮಗನ ತಂದ್ಕೊಡು ಅಂತ ಮಕ್ಕಳು ಸಂಸಾರ ಇದನ್ನೇ ಕೇಳಬೇಕಾ? ಜ್ಞಾನಭಕ್ತಿ ವೈರಾಗ್ಯ ತಾನೇ ಕೇಳಬೇಕು. ಮಕ್ಕಳು ಸಂಸಾರ ಮೊದಲಾದವನ್ನು ಕೇಳಿದ್ರಲ್ಲ, ಏನು ಸಾಂದೀಪಿನಿ ಗುರುಗಳು, ಆ ಸಾಂದೀಪಿನಿ ಗುರುಗಳ ದೀಪ ಏನಾದರೂ ಮಂಕಾಯ್ತಾ ಜ್ಯೋತಿ ಅಂತ ಮನಸ್ಸಲ್ಲಿ ಸಂದೇಹ ಬರುತ್ತೆ. ಸಾಂದೀಪಿನಿ ಗುರುಗಳ ಅಭಿಪ್ರಾಯ ಇದಲ್ಲ. ಅವರ ಅಭಿಪ್ರಾಯ ಏನಂದರೆ ಸದಾ ಕೃಷ್ಣ ಮತ್ತು ಬಲರಾಮರು ಒಟ್ಟಿಗೆ ಬರ್ತಿದ್ರು, ಪಾಠ ಕೇಳ್ತಾ ಇದ್ರು, ಕೇಳಿದ ಪಾಠ ಒಪ್ಪಿಸ್ತಾ ಇದ್ರು, ಗುರುಗಳೇ ನಾನು ಪಾಠ ಒಪ್ಪಿಸಿದ್ದು ಸರಿ ಆಯ್ತಲ್ವಾ ಅಂತ ಕೇಳ್ತಾ ಇದ್ರು. ಹೀಗೆ ಸದಾ ಕೃಷ್ಣ ಮತ್ತು ಶೇಷದೇವರನ್ನ ನೋಡಿದ ಸಾಂದೀಪಿನಿ ಗುರುಗಳು ಅವರ ಮನೆಯವರ ಜನ್ಮ ಸಾರ್ಥಕ ಆಯಿತು. ಅವ್ರಿಗೇನು ಮನದ ಮೂಲೆಯಲ್ಲಿ ಆಸೆ ಇತ್ತಂದ್ರೆ, ನಾವೇನೋ ಕೃಷ್ಣ ಪರಮಾತ್ಮನ ದರ್ಶನದಿಂದ ಉದ್ಧಾರ ಆಗ್ಬಿಟ್ವು, ನನ್ನ ಮಗ ಸಮುದ್ರ ಸ್ನಾನಕ್ಕೆ ಅಂತ ಹೋದವನು ಅಪಮೃತ್ಯುವನ್ನು ಹೊಂದ್ಬಿಟ್ನಲ್ಲ, ಅವನು ಉದ್ಧಾರ ಆಗಬೇಕು, ಅವನೇ ಉದ್ಧಾರ ಆಗ್ತಾನೆ. ಏನಾದರೂ ಕೃಷ್ಣ ಪರಮಾತ್ಮನಿಗೆ ನನ್ನ ಮಗನ ತಗೊಂಬಾ ಅಂತ ಅವನು ತಂದು ಕೊಟ್ಬಿಟ್ರೆ, ಆ ನನ್ನ ಮಗ ಕೃಷ್ಣ ಪರಮಾತ್ಮನ ನೋಡಿಬಿಟ್ರೆ ಅವನು ಉದ್ಧಾರ ಆಗ್ತಾನಲ್ಲ, ಆದ್ದರಿಂದ ನನ್ನ ಮಗನೂ ಉದ್ಧಾರ ಆಗಲಿ, ನನ್ನ ಗುರುಕುಲದವರು ಉದ್ಧಾರ ಆಗಲಿ ಅನ್ನುವ ದೃಷ್ಟಿಯಿಂದ ಏನು ಮಾಡಿದ್ರು ಅಂದರೆ, ಮಗನ ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಕೃಷ್ಣ ಪರಮಾತ್ಮ ಮಗನ ಕರ್ಕೊಂಡು ಬಂದಾಗ ಮಗ ಕೃಷ್ಣನ ನೋಡಿದ್ನ? ಕೃಷ್ಣ ಪರಮಾತ್ಮ ಗುರುಗಳ ಮಗನ ಒಪ್ಪಿಸಿದ್ದನ್ನು ಗುರುಕುಲದಲ್ಲಿರೋ ಎಲ್ಲ ಶಿಷ್ಯರೂ ನೋಡಿದ್ರಾ?
ಕುಣಿದು ಕುಣಿದು ಕುಪ್ಪಳಿಸಿದ್ರ? ಆಗ ಅವ್ರಿಗೂ ಕೂಡ ಕೃಷ್ಣ ಪರಮಾತ್ಮ ನಾರಾಯಣ ಅನ್ನೋದು ಗೊತ್ತಾಯ್ತಾ, ಅವರೆಲ್ಲರೂ ಉದ್ಧಾರ ಆದ್ರು. ಗುರುಕುಲ ಸೇರ್ಕೊಂಡವ್ರಿಗೆ ಸುಧಾ ಮಂಗಳ ಮಾಡಲಾಗುತ್ತದೆ ಅಂತ ಹೇಳ್ಬೋದೇ ವಿನಃ ಮೋಕ್ಷ ಕೊಡಲಾಗುತ್ತದೆ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಆದರೆ ಸಾಂದೀಪಿನಿ ಗುರುಗಳ ಗುರುಕುಲ ಅವತ್ತಿನಿಂದ ಹೇಳಿತು, ಇದುವರೆಗೂ ಸೇರಿದ ಎಲ್ಲರಿಗೂ ಮೋಕ್ಷ ಸಿಗುವ ಭರವಸೆ ಇದೆ ಅಂತ ಹೇಳಿ ದೊಡ್ಡ ಬೋರ್ಡನ್ನೇ ಹಾಕಲಾಯಿತು. ಇಂತಹ ದೊಡ್ಡ ಗುರುದಕ್ಷಿಣೆಯನ್ನ ಕೃಷ್ಣ ಪರಮಾತ್ಮ ಸಾಂದೀಪಿನಿ ಗುರುಗಳಿಗೆ ನೀಡ್ತಾ ಇದ್ದಾನೆ. ಗುರುಗಳು ಹೇಳ್ತಾರೆ, ಸಮ್ಯಕ್ ಸಂಪಾದಿತೋ ವತ್ಸ ಭವದ್ಭ್ಯಾಂ ಗುರು ನಿಷ್ಕ್ರಯ. ಅಲ್ಲಪ್ಪ, ಗುರುಗಳು ಪಾಪ ಅವರ ವೈಯಕ್ತಿಕವಾದ ಕೆಲಸಗಳನ್ನೆಲ್ಲ ಬಿಟ್ಟು ಪಾಠ ಹೇಳಿರ್ತಾರೆ. ಎಷ್ಟೋ ಯಾರೋ ಬಂದರೂ ಪಾಠ ಹೇಳಿದ್ರು ಅಂತ ಪಾಠಕ್ಕೆ ಕೂತಾಗ ಅವತ್ತು ಯೋಗಾಭ್ಯಾಸ ಮರೆತಿರ್ತಾರೆ, ದೇಹಕ್ಕೆ ಪಡಬೇಕಾದ ಶ್ರಮ ಮೊದಲಾದಗಳನ್ನು ಮರೆತು ಬಿಟ್ಟಿರ್ತಾರೆ. ವೇದವ್ಯಾಸರು ಪ್ರೀತರಾಗಲಿ ಅಂದ್ಬಿಟ್ಟು ಪಾಠ ಪ್ರವಚನ ದಕ್ಷಿಣೆ ಜಪ ಶಿಷ್ಯರ ಸಾಂತ್ವನ ಇದರಲ್ಲೇ ಮುಳುಗಿಬಿಟ್ಟಿರ್ತಾರೆ. ಎಷ್ಟೋ ಗುರುಗಳಿಗೆ ಇದರ ನೆಪದಿಂದ ಬೆಳಿಗ್ಗೆ ವಾಕಿಂಗ್ ಹೋಗೋಕ್ಕಾಗಿರಲ್ಲ. ಎಷ್ಟೋ ಜನ ಗುರುಗಳಿಗೆ ಯೋಗಾಭ್ಯಾಸ ಮಾಡಬೇಕು, ದೇಹನ ಗಟ್ಟಿಮುಟ್ಟಾಗಿ ಇಟ್ಕೋಬೇಕು ಅನ್ನೋಕ್ಕೂ ಆಗಲ್ಲ. ಯಾರೋ ಪಾಠ ಕೇಳೋರು ಬಂದಿರ್ತಾರೆ, ಇನ್ಯಾರೋ ಮತ್ತೊಬ್ಬರು ಬಂದಿರ್ತಾರೆ, ಅದರಲ್ಲಿ ಮುಳುಗಿಬಿಟ್ಟು ದೇಹನ ಕಡೆಗಣಿಸಿಬಿಡ್ತಾರೆ, ಜ್ಞಾನನ ಭದ್ರವಾಗಿ ಇಟ್ಕೊಳ್ತಾರೆ. ಈ ಥರ ಎಲ್ಲ ಆಗತ್ತೆ. ಅದು ಜ್ಞಾನದ ಮೇಲಿರುವ ಗೌರವದಿಂದ ಹೀಗಾಗೋದುಂಟು. ನಮಗೆ ಒಬ್ಬರು ಗುರುಗಳು ಪಾಠ ಹೇಳೋರಿದ್ದರು, ಅಣ್ಣಯ್ಯ ಆಚಾರ್ಯರು ಅಂತ ಮಹಾನುಭಾವರು. ಗುರುಕುಲದ ನಿಯಮದ ಪ್ರಕಾರ ಚತುರ್ದಶಿ ಹುಣ್ಣಿಮೆ ಪಾಡ್ಯ ಮೂರು ದಿವಸನೂ ರಜಾ ಇರ್ತಾ ಇತ್ತು. ಅವರಿಗೆ ವಯಸ್ಸಾಗಿತ್ತು, 70 ದಾಟಿತ್ತು ಗುರುಗಳಿಗೆ, ಅಣ್ಣಯ್ಯ ಆಚಾರ್ಯರು ಅನ್ನೋ ಮಹಾನುಭಾವರಿಗೆ. ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ, ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎಚ್ಚರ ಆಗ್ಬಿಡೋದು. ಚತುರ್ದಶಿ ಪಾಠ ಇಲ್ಲ ಅಂದರೆ ಮತ್ತಷ್ಟು ಬೇಜಾರು, ಇವತ್ತೇನು ಪಾಠ ಇಲ್ವಲ್ಲ ಅಂತ ಬೇಜಾರು. ಅವರು 5 ಗಂಟೆಗೆ ಎದ್ದುಬಿಟ್ಟು ನಮ್ಮ ಕೋಣೆಗೆ ಬಂದು, ಯಾಕೋ ನಂಗೆ ನಿದ್ದೆ ಬರ್ತಾ ಇಲ್ಲ, ಇನ್ನೂ ಸತಿ ಚಿಂತನೆ ಮಾಡಿಸ್ತೀನಿ ಬಾ ಅಂತ. ನಾವು ಚತುರ್ದಶಿ ಮಲಗಕ್ಕೆ ಸಿಕ್ಕ ಸಮಯ, ಚೆನ್ನಾಗಿ ಮಲಕ್ಕೋಬೋದು, ಪಾಡ್ಯ ಆದರೂ ಚೆನ್ನಾಗಿ ಮಲಕ್ಕೋಬೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಅವ್ರು ಹೇಳೋದು, ಏನು ಮಲಗ್ತೀಯ, ನನಗೂ ರಾತ್ರಿ ನಿದ್ದೆ ಬಂದಿಲ್ಲ, ನೀ ಇನ್ನೂ ಮಲಗಬೇಕಾ, ಬಾ ಚಿಂತನೆ ಮಾಡಿಸ್ತೀನಿ ಅಂತ ಚಿಂತನೆ ಮಾಡಿಸಿ ನಾವು ಒಪ್ಸಿದ್ದನ್ನು ನೋಡ್ಬಿಟ್ಟು ಖುಷಿ ಪಡೋರು. ಏನೋ ಅರ್ಥ ಆಗಿಲ್ಲ ಅಂತ ಸುಮ್ಮನೆ ಅವ್ರ ಹತ್ರ ಪಾಠ ಕೇಳಕ್ಕೆ ಹೋದರೆ ದೇವರು ಸಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತಿದ್ದವರು, ದೇವರು ಸಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದವರು ಪೂರ ಸಾಲಿಗ್ರಾಮ ಮತ್ತು ದೇವರ ಪ್ರತಿಮೆಗೆ ಬೆನ್ನು ಹಾಕ್ಬಿಟ್ಟು ನಮಗೆ ಪಾಠನ ಹೇಳಿಕೊಟ್ಟು ಆಮೇಲೆ ಮತ್ತೆ ದೇವರ ಕಡೆ ಮುಖ ಮಾಡೋರು, ಇಂಥ ಗುರುಗಳೆಲ್ಲ ಇರ್ತಾರೆ. ಇಂಥ ಗುರುಗಳು ನಿಷ್ಕಲ್ಮಶ ಮನೋಭಾವದಿಂದ ಪಾಠ ಮೊದಲಾದವುಗಳನ್ನು ಮಾಡಿರ್ತಾರೆ. ಅದಕ್ಕೆ ನೀನು ಸರಿಯಾದ ಗುರುದಕ್ಷಿಣೆಯನ್ನೇ ಕೊಟ್ಟಿದ್ದೀಪ್ಪ, ನನಗೆ ತುಂಬ ಸಂತೋಷ ಆಗಿದೆ. ಕೋನು ಯುಷ್ಮದ್ವಿದ ಗುರೋ ಕಾಮಾನ ಅವಶಿಷ್ಯತೆ. ನಿಮ್ಮಂಥ ಶಿಷ್ಯನನ್ನು ಪಡೆದು ಬಿಟ್ಟ ಗುರುಗಳಿಗೆ ಯಾವ ಗುರುದಕ್ಷಿಣೆ ಸಿಕ್ಕಿರಲ್ಲ. ಅವರ ಜೀವನವೇ ತುಂಬು ಹೃದಯದಿಂದ ಸಾರ್ಥಕ್ಯವನ್ನು ಪಡೆದ ಹಾಗೆ ಆಗಿರುತ್ತೆ. ಆದ್ದರಿಂದ ನೀವೆಲ್ಲ ವಿದ್ಯೆ ಕಲ್ತಿದ್ದೀರಾ, ವಿದ್ಯೆಯನ್ನು ಒಪ್ಪಿಸಿದ್ದೀರಾ, ಆ ಸನ್ಮಾರ್ಗದಲ್ಲೇ ನಡೆಯುವ ದೀಕ್ಷೆ ತೊಟ್ಟಿದ್ದೀರಾ, ಆದ್ದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಗಚ್ಚತಂ ಸ್ವಗೃಹೌ ವೀರೌ ಕೀರ್ತಿರ್ವಾಮಸ್ತು ಪಾವನೀ. ನೀವು ನಿಮ್ಮ ಮನೆಗಳಿಗೆ ತೆರಳಿರಿ, ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಕೀರ್ತಿ ದೊರೆಯುತ್ತಾ ಇರತಕ್ಕಂಥದ್ದಾಗಲಿ. ಅಷ್ಟೇ ಅಲ್ಲ, ನೀವು ಏನು ವಿದ್ಯೆ ಕಲಿತಿದ್ದೀರಾ ಇದು ಇರತಕ್ಕಂಥದ್ದಾಗಿದ್ದು, ಚಂದಾಂಸಿ ಅಯಾತಯಾಮಾನಿ ಭವಂತು ಇಹ ಪರತ್ರ ಚ. ನೀವು ಕಲಿತಿರುವ ವಿದ್ಯೆ ಇಹಲೋಕದಲ್ಲೂ ಸಾರ್ಥಕ ಆಗಲಿ, ಪರಲೋಕದಲ್ಲೂ ಅದು ಫಲ ಕೊಡ್ತಕ್ಕಂಥದ್ದಾಗಲಿ. ಎಷ್ಟೋ ಜನ ಸುಧಾಮಂಗಳ ಮೊದಲಾದರೂ ಮಾಡಿಕೊಂಡಿರ್ತಾರೆ. ಶ್ರೀಪಾದಂಗಳವರು ಅದಕ್ಕಾಗಿ ತಮ್ಮ ಜೀವನವನ್ನೇ ಧಾರೆ ಎರೆದು 12 ವರ್ಷ 14 ವರ್ಷ ಸಾಕಿರ್ತಾರೆ. ಸುಧಾಮಂಗಳ ಆದ ಮೇಲೆ ಅದನ್ನೆಲ್ಲ ಮರೆತು ಬಿಟ್ಟರೆ ಅವರು ಕಷ್ಟಪಟ್ಟು ಕಲಿಸಿದ ವಿದ್ಯೆ ಅಷ್ಟಕ್ಕಷ್ಟೇ ಆದಾಗ ಆಯ್ತಲ್ವಾ? ಹಾಗಾಗಬಾರದು, ಆ ಮಾರ್ಗದಲ್ಲಿ ಮುನ್ನಡೆಯಬೇಕು. ಸಾಂದೀಪಿನಿ ಗುರುಗಳು ಹೇಳಿಬಿಟ್ರು, ನೀವು ಕಲಿತ ವಿದ್ಯೆ ಅದು ಮರೆತು ಹೋಗದೇ ಇರಲಿ, ಅದು ಸಾರ್ಥಕವಾಗಿ ಆತ್ಮೋದ್ಧಾರ ಮತ್ತು ಲೋಕ ಕಲ್ಯಾಣಕ್ಕೆ ಕಾರಣವಾಗಲಿ ಅಂತ ಹೇಳಿದಾಗ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಕೃಷ್ಣ ಬಲರಾಮರು. ಗುರುಗಳೇ, ತಾವು ಆಶೀರ್ವಾದ ಮಾಡಿದ್ದೀರಲ್ಲ, ನಮ್ಮ ಜನ್ಮ ಸಾರ್ಥಕ ಆಯಿತು ಅಂದ್ಬಿಟ್ಟು ಗುರುಗಳಿಗೆ, ಗುರುಪತ್ನಿ ಸಮೇತ ಇರುವ ಗುರುಗಳಿಗೆ ನಮ್ಮ ಕೃಷ್ಣ ಬಲರಾಮರು ಸಾಕ್ಷಾತ್ತಾಗಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಹಾಕಿದ್ದಾರೆ.
ನಮಸ್ಕಾರ ಹಾಕಿಬಿಟ್ಟು ಗುರುಣ ಏವಂ ಅನುಜ್ಞಾತು, ಗುರುಗಳು ಹೀಗೆ ಅನುಮತಿ ಕೊಟ್ಟ ನಂತರ ಅವರು ರಥದಲ್ಲಿ ಕುಳಿತುಕೊಂಡು ಆ ಮಥುರೆಗೆ ಬರ್ತಾ ಇರ್ತಕ್ಕಂಥವರಾಗಿದ್ದಾರಂತೆ. ಇತ್ತ ಗುರುಗಳಿಗೆ ತುಂಬ ಸಂತೋಷ. ನನ್ನ ಧನ ಅಂದರೆ ನಾನು ಕಲಿತ ವಿದ್ಯೆಗೆ, ಕಲಿಸಿಕೊಟ್ಟ ವಿದ್ಯೆಗೆ ಕೀರ್ತಿ ದೇವಲೋಕದಲ್ಲೂ ಪ್ರಸಾರ ಆಯ್ತಲ್ಲ. ನನ್ನ ಶಿಷ್ಯ ಕೃಷ್ಣ ಯಮದೇವರ ಹತ್ರ ಹೋಗ್ಬಿಟ್ಟು ನಂಗೆ ಪಾಠ ಹೇಳಿಕೊಟ್ಟು ಗುರುಗಳಿದ್ದಾರೆ ಸಾಂದೀಪಿನಿ ಗುರುಗಳು, ಅವ್ರಿಗೆ ನಾನು ಗುರುದಕ್ಷಿಣೆ ಕೊಡಬೇಕು, ಅವ್ರ ಮಗನ ಕೊಡು ಅಂತ ನನ್ನ ಹೆಸರನ್ನು ಯಮನ ಮುಂದೇನೂ ಕೀರ್ತಿ ಮಾಡಿ ಹೊಗಳದ್ನಲ್ಲ. ಅಂದಮೇಲೆ ಯಮ ನನಗೆ ಯಾವ ನರಕ ಮೊದಲಾದ ಶಿಕ್ಷೆಗಳನ್ನು ಕೊಡಲ್ಲ. ಅಷ್ಟೇ ಅಲ್ಲ, ನಾನು ಗುರುಗಳಿಗೆ ಈ ಅವಂತಿಪುರದಲ್ಲಿ ಇದ್ದು ಪಾಠ ಹೇಳ್ಕೊಡ್ತಾ ಇದ್ದೇನೆ ಶಿಷ್ಯರಿಗೆ. ನದಿ ಸ್ನಾನಕ್ಕೆ ಹೋಗೋಕ್ಕಾಗಿರಲ್ಲ, ಸಮುದ್ರ ಸ್ನಾನಕ್ಕೆ ಹೋಗೋಕ್ಕಾಗಿರಲ್ಲ, ಗುರುಕುಲ ಇಟ್ಟೋರು ಹೇಗೆ ಹೋಗೋಕ್ಕಾಗತ್ತೆ? ಸದಾ ಗುರು ಶಿಷ್ಯರಿಗೆ ಪಾಠ ಹೇಳ್ತಾ ಇರಬೇಕಾಗತ್ತೆ. ಪರ್ವಕಾಲ ನದಿ ಸ್ನಾನ ತಪ್ಪತೇನೋ, ಸಮುದ್ರ ಸ್ನಾನ ತಪ್ಪತೇನೋ ಅನ್ನೋ ಯೋಚನೆ ಇಲ್ಲ. ಯಾಕಂದರೆ ಸಮುದ್ರಗಳು ನದಿಗಳಿಗೆಲ್ಲ ಒಡೆಯನಾದ ಆ ಸಮುದ್ರರಾಜನದ ವರುಣದೇವರ ಹತ್ರ ಹೇಳಿದ್ದಾನೆ, ನನ್ನ ಗುರುಗಳಾದ ಸಂದೀಪಿನಿ ಗುರುಗಳಿದ್ದಾರಲ್ಲ ಅವರೆಷ್ಟು ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ, ಅವ್ರಿಗೀಗ ನಾನು ಗುರುದಕ್ಷಿಣೆ ಕೊಡಬೇಕಾಗಿದೆ ಅಂತ ಅವ್ರ ಹತ್ರನೂ ಹೇಳಿದ್ರಿಂದ ನನಗೆ ತೀರ್ಥಯಾತ್ರೆ ಸಮುದ್ರ ಸ್ನಾನದ ಎಲ್ಲ ಫಲ ಬಂದಾಗಾಯಿತು. ಯಮನತ್ರನೂ ಹೇಳಿದ್ರಿಂದ ಯಮ ಏನಂದರೆ ಇವನು ಸದ್ವಿದ್ಯೆಗಾಗೇ ಜೀವನ ಮುಡಿಪಿಟ್ಟವನು ಅಂತ ಕೀರ್ತಿ ಬಂದಾಗಾಯಿತು. ಕಳೆದು ಹೋದ ಮಗ ಸಿಕ್ಕಿದ್ರಿಂದ ನನ್ನ ಜೀವನಾನೇ ಧನ್ಯ ಆಯಿತು ಅಂತಿತ್ಲ ಕಡೆ ಕೃಷ್ಣ ಪರಮಾತ್ಮನಿಂದ ಗುರುಗಳು ಕುಣಿದು ಕುಣಿದು ಕುಪ್ಪಳಿಸುವಷ್ಟು ಸಂತೋಷ ಪಟ್ಟರೆ ಕೃಷ್ಣ ಪರಮಾತ್ಮ ಮಥುರೆಗೆ ಹೋದರೆ ಮಥುರೆಯ ಜನ ಕೃಷ್ಣ ಪರಮಾತ್ಮನನ್ನು ಕಂಡೇ ಕುಡಿದು ಕುಡಿದು ಕುಪ್ಪಳಿಸ್ತಾ ಇದ್ದಾರಂತೆ. ಸದ್ಯ ಗುರುಕುಲವಾಸ ಮುಗಿಸ್ಕೊಂಡು ಬಂದಿಯಲ್ಲ, ಸದ್ಯ ಇನ್ನು ನಿನ್ನ ಜೊತೆ ಇರ್ಬೋದಲ್ಲ, ಇನ್ನು ನಿನ್ನ ಲೀಲೆಗಳನ್ನು ನಾವು ನೋಡ್ಬೋದಲ್ಲ ಅಂತ ಕುಡಿದು ಕುಡಿದು ಕುಪ್ಪಳಿಸ್ತಾ ಇದ್ದಾರಂತೆ. ಕೃಷ್ಣ ಗುರುಕುಲದಲ್ಲಿದ್ದರೆ ಗುರುಕುಲದಲ್ಲಿದ್ದವ್ರ ಸಂತೋಷ, ವೃಂದಾವನದಲ್ಲಿದ್ದರೆ ವೃಂದಾವನದಲ್ಲಿದ್ದವ್ರಿಗೆ ಸಂತೋಷ, ಮಥುರಾದಲ್ಲಿದ್ದರೆ ಮಥುರಾ ನಗರದಲ್ಲಿದ್ದವರಿಗೆ ಸಂತೋಷ. ಅಂದರೆ ಕೃಷ್ಣ ಪರಮಾತ್ಮ ಎಲ್ಲೆಲ್ಲಿರ್ತಾನೋ ಅಲ್ಲಲ್ಲಿ ಸಂತೋಷ, ಅಲ್ಲಲ್ಲಿ ಸದ್ವ್ರತಗಳ ದೀಕ್ಷೆ, ಹೀಗೆ ಆಗ್ತಾ ಇರತಕ್ಕಂಥದ್ದಾಗಿದೆ ಅಂತ. ಹೀಗೆ ಕೃಷ್ಣ ಪರಮಾತ್ಮ ತನ್ನ ಸಾಂದೀಪಿನಿ ಗುರುಗಳಿಗೆ ಗುರುದಕ್ಷಿಣೆಯನ್ನು ಯಾರೂ ಕೊಡಕ್ಕಾಗದ ಗುರುದಕ್ಷಿಣೆಯನ್ನು ಕೊಟ್ಟ. ಕೊಟ್ಟ ಆಮೇಲೆ ತಾನು ಹೇಳ್ಕೊಳ್ಳಿಲ್ಲ, ನಾನಾಗಿರೋಷ್ಟೊತ್ತಿಗೆ ಕಷ್ಟಪಟ್ಟು ಗುರುದಕ್ಷಿಣೆ ಅಂತ ಕೊಟ್ಟೆ, ಗುರುಗಳೇ ಇಂಥ ದಕ್ಷಿಣೆನ ಉಳಿದವ್ರ ಹತ್ರ ಕೇಳಬೇಡಿ ಅಂತ ತನ್ನ ದೊಡ್ಡಸ್ತಿಕೆಯ ನೇರು ಹೇಳ್ಕೊಳ್ಳಿಲ್ಲ. ಗುರುಗಳೇ ತಾವು ಕೇಳಿದ್ರಿ, ಕೇಳದ್ದನ್ನು ಕೊಡಬೇಕಾದ ನನ್ನ ಕರ್ತವ್ಯ, ನಾನು ಕೊಟ್ಟಿದ್ದೇನೆ, ತಾವು ಆಶೀರ್ವದಿಸಿದ್ದೀರಿ, ಆಶೀರ್ವದಿಸಿರಿ ಅಂತ ಹೇಳಿ ಎಷ್ಟು ವಿನಯದಿಂದ ಆ ಗುರುದಕ್ಷಿಣೆಯನ್ನು ಕೊಟ್ಟಿರತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಅಂಥ ಒಳ್ಳೆ ಗುರುಗಳು ಸಿಗಬೇಕಾದ್ರೆ ಪೂರ್ವ ಜನ್ಮದ ಸುಕೃತ, ತತ್ವಜ್ಞಾನವನ್ನು ಉಪದೇಶ ಮಾಡುವ ಗುರುಗಳು ಸಿಗಬೇಕಾದ್ರೆ ಪೂರ್ವ ಜನ್ಮದ ಸುಕೃತ, ಅವರಿಗೆ ನಿಷ್ಕಲ್ಮಷ ಮನೋಭಾವದಿಂದ ಗುರುದಕ್ಷಿಣೆ ಕೊಡಬೇಕು ಅನ್ನುವ ತತ್ವವನ್ನು ತಿಳ್ಕೊಳ್ಬೇಕು. ಇವತ್ತೆಲ್ಲ ಎಂ ಎ ಮಾಡಿದ್ದೇನೆ, ಎಂ ಬಿ ಬಿ ಎಸ್ ಮಾಡಿದ್ದೇನೆ ಅಂತ ಎಲ್ಲ ಏನೇನೋ ಹೇಳ್ಕೊಳ್ತಾರೆ, ಎಂ ಬಿ ಎ ಮಾಡಿದ್ದೇನೆ ಅಂತ ಏನೇನೋ ಹೇಳ್ಕೊಳ್ತಾರೆ, ಗುರುದಕ್ಷಿಣೆ ಅನ್ನುವ ಒಂದು ಪದ್ಧತಿಯೇ ಇಲ್ಲ. ಆ ಸಂಸ್ಥೆಯವರು ಮೊದಲೇ ಡೊನೇಷನ್ ಅಂತ ಇಸ್ಕೊಂಡ್ಬಿಡ್ತಾರೆ, 2 ಲಕ್ಷ, 3 ಲಕ್ಷ, 1.5 ಲಕ್ಷ ಅಲ್ಲಿ ಮೊದಲೇ ಡೊನೇಷನ್ ಅಂತ ಇಟ್ಕೊಂಡ್ಬಿಡ್ತಾರೆ. ಆ ಸಂಸ್ಥೆಗಳ ನಿಯಮ ಏನಂದರೆ ಡೊನೇಷನ್ ಫಸ್ಟ್ ಇಸ್ಕೊಂಬಿಡು, ಆದರೆ ಪಾಠ ಮಾಡು. ಮೋಸ್ಟ್ಲಿ ಪಾಠ ಏನು ಮಾಡಬೇಕಾಗಿಲ್ಲ, ಯಾಕೆಂದರೆ ಅವರೇ ಬೇರೆ ಕಡೆ ಟ್ಯೂಷನ್ಗೆ ಹೋಗ್ಬಿಟ್ಟು ಎಕ್ಸಾಮಿಗೆ ಬರೀತಾರೆ, ಅಟೆಂಡೆನ್ಸ್ ಒಂದೇ ಕೊಟ್ಟರೆ ಆಯಿತು ಅಂತಲೇ ಅಂದ್ಕೊಂಡಿರ್ತಾರೆ. ಡೊನೇಷನ್ ಇಸ್ಕೋತಾರೆ, ಪಾಠ ಮಾಡೋರಿಲ್ಲ. ಇನ್ಕೆಲವರು ಡೊನೇಷನ್ ಇಸ್ಕೊಂಬಿಟ್ಟು ಪಾಠ ಮಾಡ್ತೇವೆ ಅಂತ ಪ್ರಾಂಪ್ಟಾಗಿ ಪಾಠ ಮಾಡಿಬಿಟ್ಟು ನಮ್ಮಂಥ ಗುರುಕುಲ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ನಮ್ಮ ಹಿಂದಿನ ಗುರುಕುಲದ ಪದ್ಧತಿ ಎಂಥದ್ದು, ನಮ್ಮ ಪೇದಾವರ ಸ್ವಾಮಿಗಳಾಗಲಿ ಅಥವಾ ಹಿಂದಿನ ಮಹಾನುಭಾವರಾಗಲಿ, ಗುರುಕುಲದ ಪದ್ಧತಿ ಎಂಥದ್ದು ಅಂದರೆ ಅತ್ಯುತ್ತಮವಾದ ವಿದ್ಯೆಯನ್ನು ಉಚಿತವಾಗಿ ಕೊಟ್ಟಿರ್ತಾರೆ. ಅನ್ನದಾನ ಮತ್ತು ವಿದ್ಯಾದಾನ ಪೂರ ಉಚಿತ, ಅದರಲ್ಲೂ ಅಷ್ಟೇ ಅಲ್ಲ ಮೋಕ್ಷವೇ ಖಚಿತ ಅನ್ನುವ ರೀತಿಯಲ್ಲಿ ಎಲ್ಲ ದಾನವನ್ನು ಮಾಡಿರ್ತಾರೆ. ಅಷ್ಟೇ ಅಲ್ಲ, ಸುಧಾಮಂಗಳ ಅಂತಾಗುವಾಗ ಆ ಧನವನ್ನೂ ಕೊಟ್ಟು ಗೌರವವನ್ನೂ ಕೊಟ್ಟು ಸನ್ಮಾನವನ್ನೂ ಮಾಡಿ ಕಳಿಸ್ತಾರೆ. ಅಲ್ಲ, 12 ವರ್ಷ ಓದಿದ್ದಕ್ಕೆ ಗುರುಗಳೇ ಶಿಷ್ಯನಿಗೆ ಸನ್ಮಾನ ಮಾಡ್ತಾರೆ. ಅಂದರೆ ಎಷ್ಟು ವಿದ್ಯೆಯ ಮೇಲೆ ಪ್ರೀತಿ ಇದೆ, ಎಷ್ಟು ವಿದ್ಯೆಯ ಮೇಲೆ ಅಭಿಮಾನ ಇದೆ, ಅಷ್ಟಿರುವಾಗ ವಿದ್ಯಾರ್ಥಿಗಳು ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ದೊಡ್ಡ ಶಿಕ್ಷಣ ಜಗತ್ತಿಗೆ ಆಗತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ವ್ಯಾಸರಾಜ ಮಠಾಧೀಶರಾಗಿರ್ತಕ್ಕಂಥ ಯತಿಚಕ್ರವರ್ತಿಗಳಾಗಿ ಆ ಸಿಂಹಾಸನದಲ್ಲಿ ಮೆರೆದ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರೇನಿದ್ದಾರೆ
ಅವರ ಒಂದು ಮಹಿಮೆಯನ್ನ ನಾವು ಈಗ ವಿವೇಚನೆ ಮಾಡ್ತಾ ಇರತಕ್ಕಂಥದ್ದಾಗಬೇಕು. ವಿದ್ಯಾಪಯೋನಿಧಿಗಳ ವೈಶಿಷ್ಟ್ಯ ಏನು, ಅವರು ಹೇಗೆ ಮೆರೆದರು ಅಂತ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾರೋ ಕಟ್ಟಡಗಳನ್ನು ಕಟ್ಟೋರು ಇರ್ತಾರೆ, ಬಂಗಾರದ ಆಭರಣಗಳನ್ನು ಸಮರ್ಪಣೆ ಮಾಡೋರು ಇರ್ತಾರೆ, ಇನ್ನೇನೋ ಲೌಕಿಕ ದಾಖಲೆಗಳನ್ನು ಮಾಡಿ ವೃತ್ತಪತ್ರಿಕೆಗಳಲ್ಲಿ ಹೆಸರು ಬರುವ ಹಾಗೆ ಮಾಡಿಕೊಳ್ತಾರೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ? ಶಾಸ್ತ್ರ ಹೇಳುವುದು ನಾವು ವಾದಿರಾಜರು ಮೊದಲಾದವರನ್ನ ಯಾವ ಥರ ಗುರುತಿಸ್ತೇವೆ? ಕಟ್ಟಡಗಳನ್ನು ಕಟ್ಟಿದವರು ಅಂತಾನ, ರಥಗಳನ್ನು ಸಮರ್ಪಣೆ ಮಾಡಿದವರು ಅಂತಾನ, ಬಂಗಾರ ಮೊದಲಾದ ಆಭರಣಗಳನ್ನು ಮಠಕ್ಕೆ ತಂದು ಪೇರಿಸಿದವರು ಅಂತಾನ, ನಾವು ಯಾವ ಥರ ವಾದಿರಾಜರನ್ನು ಸ್ತೋತ್ರ ಮಾಡ್ತೇವೆ? ಏನು ಸ್ತೋತ್ರ ಮಾಡ್ತೇವೆ ಅಂದರೆ, ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಕರಾನಹಂ ಅಂತ ಯತಿಗಳಿಂದ ಸಂಸ್ಥಾನಾಧಿಪತಿಗಳನ್ನು ನಾವು ಬಯಸಬೇಕಾದ್ದು ತಪೋ ವಿದ್ಯಾ ವಿರಕ್ತಿಯಾದಿ. ತಪಸ್ಸು, ವಿದ್ಯೆ, ವಿರಕ್ತಿ, ಶಿಷ್ಯ ವಾತ್ಸಲ್ಯ ಇವುಗಳನ್ನು ಅವರು ತೋರಿಸಬೇಕು ಅನ್ನುವುದನ್ನು ಶಾಸ್ತ್ರ ನಿರ್ದೇಶನ ಮಾಡಿದೆ. ಉಳಿದದ್ದು ಕಟ್ಟಡ ಕಟ್ಟುವಿಕೆ, ಬಂಗಾರ ಮೊದಲಾದವುಗಳು ಅಥವಾ ಉಳಿದದ್ದು ಅದು ಕಾಲಾನುಕ್ರಮದಲ್ಲಿ ಬರುತ್ತೆ, ಕಾಲಾನುಕ್ರಮದಲ್ಲಿ ಕಣ್ಮರೆ ಆಗುತ್ತೆ. ಅದು ಶಾಶ್ವತವಾದ ಕೊಡುಗೆ ಅಲ್ಲ. ಆತ್ಮೋದ್ಧಾರ ಮತ್ತು ಲೋಕೋದ್ಧಾರಕ್ಕೆ ಶಾಶ್ವತವಾದ ಕೊಡುಗೆ ಅಂದರೆ ಅವರು ತಪಸ್ಸು ಚೆನ್ನಾಗಿ ಮಾಡಿ ಮಂತ್ರಾಕ್ಷತೆ ಮೊದಲಾದವು ಕೊಟ್ಟು ಭಕ್ತರ ಸಂಕಷ್ಟವನ್ನು ಪರಿಹಾರ ಮಾಡೋದು, ವಿದ್ಯೆ ಮೊದಲಾದವುಗಳನ್ನು ದಾನ ಮಾಡಿ ತತ್ವಪ್ರಸಾರಕ್ಕೆ ಕಟಿಬದ್ಧರಾಗಿ ಎಲ್ಲ ಕಡೆಯೂ ಕೂಡ ತತ್ವಪ್ರಸಾರವನ್ನು ಮಾಡುವುದು, ಮತ್ತು ವಿರಕ್ತಿ ಮೊದಲನ್ನು ರೂಢಿಸಿಕೊಂಡು ಏನು ಮಾಡಬೇಕಂದ್ರೆ ಆದರ್ಶಪ್ರಾಯರಾಗಿ ಇರತಕ್ಕಂಥದ್ದು, ಮತ್ತು ಶಿಷ್ಯ ವಾತ್ಸಲ್ಯವನ್ನು ತೋರುತ್ತಾ ಶಿಷ್ಯರ ಗುಂಪನ್ನು ಕಟ್ಟಿಕೊಂಡು ತಾನೂ ಸಾಧನೆ ಮಾಡ್ತಾ ಅವ್ರಿಗೂ ಸಾಧಕರು ಎಂಬ ಹೆಮ್ಮೆಯನ್ನು ತರುವುದು, ಇದನ್ನು ಶಾಸ್ತ್ರ ವಿಧಾನ ಮಾಡ್ತಾ ಇರತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಗುರುಗಳಾದ ಯತಿಚಕ್ರವರ್ತಿಗಳಾದ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರ ವಿದ್ಯಾ ಪ್ರಸಾರದ ದೀಕ್ಷೆ ಹೇಗಿತ್ತು ಅನ್ನುವುದನ್ನು ನಾವು ನೋಡಬೇಕು. ಸಾಮಾನ್ಯವಾಗಿ ವಿದ್ಯಾ ಪ್ರಸಾರದ ದೀಕ್ಷೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸಂದರ್ಭವನ್ನು ನಾನು ತಮ್ಮ ಮುಂದೆ ಉಲ್ಲೇಖವನ್ನು ಮಾಡ್ತೇನೆ. ಯಾರು ವಿದ್ಯೆ ಪಡೆದವರು ಆಗಿರ್ತಾರೋ ಅವರು ಮಾತ್ರ ವಿದ್ಯಾವಂತರನ್ನು ಗುರುತಿಸಬಲ್ಲವರಾಗಿರ್ತಾರೆ. ಒಂದು ಸುಭಾಷಿತಾನೇ ಇದೆ, ನಹಿ ವಂದ್ಯಾ ವಿಜಾನಾತಿ ಗುರ್ವೀಂ ಪ್ರಸಮ ವೇದನಾಂ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ವಿದ್ವಾಂಸನಾದವನಿಗೆ ಮಾತ್ರ ವಿದ್ವಾಂಸರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕ್ಲೇಶಗಳಿರುತ್ತೆ, ಅವರಿಗೆ ಎಷ್ಟು ಒದ್ದಾಟ ಮೊದಲಾದವುಗಳಿದ್ದು ಅವರ ಮಾರ್ಗದಲ್ಲಿ ನಡೆಯುತ್ತಾರೆ ಅನ್ನೋದನ್ನು ವಿದ್ವಾಂಸನಾದವನು ಮಾತ್ರ ತಿಳಿಯಬಲ್ಲ. ಬಂಜೆಯಾದ ಹೆಂಗಸಿಗೆ ಪ್ರಸವ ವೇದನೆ ಅಂದರೆ ಡೆಲಿವರಿ ಪೇನ್ ಹೇಗೆ ಅಂತ ಗೊತ್ತಾಗತ್ತಾ? ಅವಳಿಗೆ ಜೀವನದಲ್ಲಿ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ, ಡೆಲಿವರಿ ಪೇನ್ ಅಂದರೆ ಏನು ಅಂತ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಹಾಗೆ ವಿದ್ವಾಂಸನಲ್ಲದವರಿಗೆ ವಿದ್ಯಾರ್ಥಿಗಳ ಕಷ್ಟ, ವಿದ್ವಾಂಸರ ಕಷ್ಟ ಅರ್ಥ ಆಗಲ್ಲ ಅಂತ ಒಂದು ಸುಭಾಷಿತ ಇದೆ. ಕೇಳಬೇಕಾ ನಮ್ಮ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರು? ಅವರು 12 ವರ್ಷ ಆ ನಂಜನಗೂಡಿನ ಶಂಕರ ಮಠದಲ್ಲಿ ಇದ್ದು 12 ವರ್ಷ ಸತತವಾಗಿ ಏನು ಮಾಡಿದ್ದಾರೆ ಅಂದರೆ ವೇದಾಭ್ಯಾಸವನ್ನು ಮಾಡಿ ಆ ವೇದವನ್ನು ಕಂಠಗತವನ್ನಾಗಿ ಮಾಡಿಕೊಂಡು ಸಂಪೂರ್ಣ ವೇದ ಅವರ ಬಾಯಿಯಲ್ಲಿ ಇರತಕ್ಕಂಥದ್ದಾಗಿತ್ತು. ಚತುರ್ವೇದಗಳನ್ನು ಚೆನ್ನಾಗಿ ಕಲಿತು ಅದರ ಮೇಲೆ ಒಳ್ಳೆ ಸಾರ್ವಭೌಮತ್ವವನ್ನು ಪಡೆದಿರ್ತಕ್ಕಂಥವರಾಗಿದ್ದರು. ಅಂಥ ವೇದ ಬಲ್ಲ ವಿದ್ವಾಂಸರು ಯತಿಶ್ರೇಷ್ಠರಾಗಿರುವುದು ತುಂಬ ಕಮ್ಮಿ ಪ್ರಸಂಗಗಳಲ್ಲಿ ನಾವು ಕಾಣ್ತಕ್ಕಂಥವರಾಗ್ತೇವೆ. ಅವರು ಚತುರ್ವೇದದಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದಿದ್ದರು. ಎಷ್ಟು ಅವರದ್ದು ಅಪಾರವಾದ ಪಾಂಡಿತ್ಯ ಇತ್ತಂದರೆ ಅವರು ಕಲಿತ ವಿದ್ಯೆ ಅವರ ಜೀವನದಲ್ಲಿ ಎಂದೂ ಮರ್ತೋಗಿರಲಿಲ್ಲ. ಮತ್ತೆ ಮತ್ತೆ ಅದನ್ನು ಪಾರಾಯಣ ಮೊದಲಾದವುಗಳನ್ನು ಮಾಡ್ತಾ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಆ ವೇದ ವಿದ್ಯೆಯನ್ನು ಆ ಚೆನ್ನಾಗಿ ಪ್ರಸಾರ ಮಾಡ್ತಾ ಇದ್ದರು. ಎಷ್ಟೋ ಕಡೆಗಳಲ್ಲಿ ವಿದ್ಯಾಪಯೋನಿತೀರ್ಥ ಶ್ರೀಪಾದಂಗಳವರು ಆ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನಾ ಮೊದಲಾದ ಮಹೋತ್ಸವಗಳಲ್ಲಿ ಭಾಗವಹಿಸ್ತಾ ಇದ್ದರು. ಅವರು ಭಾಗವಹಿಸಿದ್ರೆ ಒಂದು ರಾಜ ಕಳೆ ಬಂದಾಗಿದ್ದು ರಾಜ ಗಾಂಭೀರ್ಯದಿಂದ ಆ ಇಡೀ ದೇವಸ್ಥಾನವೇ ಒಂದು ಚೈತನ್ಯವನ್ನು ಪಡೆದುಕೊಂಡಾಗ ಆಗ್ತಾ ಇತ್ತು. ಅವರು ಬಂದು ಸ್ವಾಮಿಗಳು ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಬರ್ತಾರೆ, ದೇವಾಲಯದ ಮೂರ್ತಿಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಬರ್ತಾರೆ ಅಂದರೆ
ಘಟಾನುಘಟಿಗಳಾದ ಪುರೋಹಿತರು ನಡುಗ್ ಬಿಡ್ತಾ ಇದ್ರು. ನಾವೇನಾದರೂ ಮಂತ್ರ ಜೋರಾಗಿ ಹೇಳಕ್ಕೆ ಹೋದ್ರೆ ಎಲ್ಲಿ ಸ್ವಾಮಿಗಳು ತಪ್ಕೊಂಡು ಹಿಡಿದು ಬಿಡ್ತಾರೋ ಏನೋ ಅಂತ ಹೇಳಿ ಅವ್ರು ಗುಣಗ್ತಾ ಇದ್ರು. ವಿದ್ಯಾಪರು ಹೇಳೋರು, ಯಾಕೋ ವೇದ ಮಂತ್ರ ಹೇಳಕ್ಕೆ ಗುಣಗ್ತೀಯಾ, ಜೋರಾದ ಸ್ವರದಲ್ಲೇ ಹೇಳು, ದೇವರು ಗಂಟ್ಲು ಕೊಟ್ಟಿರುವಾಗ ಯಾಕೆ ವೇದ ಮಂತ್ರನ ಹೇಳಕ್ಕೆ ಹೆದರ್ತೀಯಾ ಅನ್ನುವಾಗ, ಆಯ್ತು ಗುರುಗಳೇ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಮಧ್ಯದಲ್ಲಿ ಹಾಗಲ್ಲ ಹೀಗೆ ಉಚ್ಚಾರ ಮಾಡಬೇಕು ಅಂತವ್ರನ್ನ ತಿತ್ತಾ ಇದ್ರು. ಘನ ಪುರೋಹಿತರೇನೆ ನಡುಗುವಂತೆ ಅಪಾರವಾದ ವೇದದ ಮೇಲೆ, ಚತುರ್ವೇದಗಳ ಉಚ್ಚಾರಣೆಯ ಮೇಲೆ ಅವ್ರಿಗೆ ಅಪಾರವಾದ ಪ್ರಭುತ್ವ ಇತ್ತು. ಅದನ್ನು ತೋರಿಸ್ತಾ ವೇದ ಮಂತ್ರವನ್ನು ಹೇಗಂದ್ರೆ ಹಾಗೆ ಹೇಳಬಾರದು, ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡಬೇಕು ಅನ್ನೋ ಒಂದು ದೊಡ್ಡ ಸಂದೇಶವನ್ನು ಅವರು ಜಗತ್ತಿಗೆ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಯಾರಾದರೂ ವೇದ ಮಂತ್ರವನ್ನು ಹೇಳ್ತಾ ಇದ್ರೆ ಸರಿಯಾದ ಸ್ವರದಲ್ಲಿ ಅದನ್ನು ಹೇಳಬೇಕು, ವೇದಕ್ಕೆ ಅಪಚಾರ ಮಾಡಬಾರದು, ಸರಿಯಾದ ಗುರುಗಳ ಬಳಿಯಲ್ಲಿ ಶ್ರದ್ಧೆಯಿಂದ ಅವಲೋಕನ ಮಾಡಿ ಕಲಿಯಬೇಕು ಅಂತಾನೆ ಎಚ್ಚರಿಕೆಯನ್ನು ವಿದ್ಯಾರ್ಥಿ ಕುಲಕ್ಕೆ ಆಗಾಗ ಕೊಡ್ತಾ ಇದ್ದಾರೆ. ಅಂಥ ಕೆಲಸವನ್ನು ವಿದ್ಯಾಪಯೋನಿಧಿಗಳು ಪೀಠಾಧಿಪತಿಗಳಾಗಿ ಮಾಡ್ತಾ ಆ ವೇದ ಮಂತ್ರದ ಸಸ್ವರವಾದ ಪರಿಶುದ್ಧವಾದ ಉಚ್ಚಾರಣೆಗೆ ಆ ಮಹತ್ವವನ್ನು ಕೊಟ್ಟು ಆ ವೇದ ಪರಂಪರೆಯನ್ನು ಬೆಳೆಸಿದ ಮಹಾನುಭಾವರೇ ನಮ್ಮ ವಿದ್ಯಾಪಯೋನಿತೀರ್ಥ ಶ್ರೀಪಾದಂಗಳು. ಇನ್ನೊಂದು ಹೇಳಬೇಕು ಅವರ ಬಗ್ಗೆ, ವಿದ್ಯಾಪ್ರಸಾರದ ದೀಕ್ಷೆಯ ಬಗ್ಗೆ ಇನ್ನೊಂದು ಮಾತನ್ನು ಹೇಳಬೇಕು. ಏನಂದರೆ ಒಂದು ಸಂದರ್ಭದಲ್ಲಿ ಪೇದಾರ ಸ್ವಾಮಿಗಳ ಪರ್ಯಾಯ ನಡೀತಾ ಇತ್ತು, ಇತ್ತೀಚೆಗೆ ಉಡುಪಿಯಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಮಾವೇಶ ಜರುಗಿತ್ತು. ಅಂದರೆ ಹಿಂದೆ ಓದಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಟ್ಟಾರೆ ಸೇರಿ ಅವರ ಅನುಭವಗಳನ್ನು ಹೇಳ್ತಾ ಸಂಸ್ಥೆಯ ಅಭಿವೃದ್ಧಿಗೆ ಯಾವ್ಯಾವ ರೀತಿಯಾಗಿ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು, ಮತ್ತು ಎಲ್ಲಿ ತಪ್ಪಾಗಿದ್ದನ್ನು ಸರಿಪಡಿಸಬೇಕು, ಮತ್ತು ವಿದ್ಯಾಪೀಠ ವಿದ್ಯಾರ್ಥಿ ಪ್ರಿಯವಾಗುವಂತೆ, ವಿದ್ಯಾರ್ಥಿ ಕೇಂದ್ರಿತವಾಗುವಂತೆ ಇನ್ನೇನೇನೇನು ಮಾಡಬೇಕು, ಮತ್ತು ಓದಿದ ವಿದ್ಯಾರ್ಥಿಗಳು ಎಲ್ಲಿ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅದಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಅನೇಕ ಮುಖದಿಂದ ಚರ್ಚೆ ತಿರುಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮಹಾವಿದ್ವಾಂಸರು ಅಂದರೆ ಯಾರು, ವಿದ್ಯಾಪ್ರೇಮಿಗಳು ಅಂತ ಯಾರನ್ನು ಗುರುತಿಸಬೇಕು ಅಂತ ಚರ್ಚೆ ನಡೆಯಿತು. ಚರ್ಚೆ ನಡೆಯುತ್ತಾ ಇದ್ದಾಗ ತುಂಬ ಪ್ರಶಸ್ತಿಗಳು ಅವರು ಪಡ್ಕೊಂಡಿದ್ದಾರೆ ಅಥವಾ ತುಂಬ ಇದರಲ್ಲಿ ಪ್ರಭುತ್ವವನ್ನು ಪಡೆದು ಸಭೆಯನ್ನೇ ನಡಗಿಸಿ ಬಿಡ್ತಾರೆ, ಆದ್ದರಿಂದ ಇವರು ವಿದ್ಯಾವಂತರು ವಿದ್ಯಾಪ್ರೇಮಿಗಳು ಅಂತ ಬರುವಾಗ ನಕ್ಕಬಿಟ್ಟು ಯಾರೋ ಒಬ್ಬರು ಬೇರೆ ಮಾತನ್ನು ಹೇಳಿದ್ರು, ಅದನ್ನು ಸ್ವಾಮಿಗಳು ಅನುಮೋದಿಸ್ತಾ ಹೇಳಿದ್ರು, ಸರಿಯಾದ ಮಾತು ಹೇಳಿದ್ದೀರಾ, ವಿದ್ಯಾಪ್ರೇಮಿ ಅಂದರೆ ಯಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಾರೋ, ಯಾರು ವಾಕ್ಯಾರ್ಥಗಳನ್ನು ಮಾಡಿ ಸಭೆಗಳನ್ನೇ ನಡುಗಿಸಿ ಬಿಡ್ತಾರೋ ಅವರನ್ನು ವಿದ್ಯಾಪ್ರೇಮಿ ಅಂತ ಕರೆಯೋಕ್ಕಾಗಲ್ಲ, ಯಾರನ್ನು ಸಂಸ್ಕೃತ ಪ್ರೇಮಿ ವಿದ್ಯಾವಂತ ವಿದ್ಯಾ ಬಗ್ಗೆ ಗೌರವವುಳ್ಳವನು ಅಂತ ಕರೀಬೇಕಂದರೆ ತಾನು ಕಲಿತ ವಿದ್ಯೆಯನ್ನು ತನ್ನ ಮಕ್ಕಳಿಗೂ ಯಾರು ಕಲಿಸ್ತಾನೋ ಅವನು ನಿಜವಾದ ವಿದ್ಯಾಪ್ರೇಮಿ. ತನ್ನ ಮಕ್ಕಳೆಲ್ಲ ಇದನ್ನು ಕಲಿಬಾರ್ದು, ನಾವೇನೋ ಗ್ರಾಚಾರ ಕೆಟ್ಟಿತ್ತು ಕಲ್ತ್ಬಿಟ್ಟು ಈ ಸಂಸ್ಕೃತ ಓದ್ಬಿಟ್ಟು ಒದ್ದಾಡ್ತಾ ಇದ್ದೇವೆ, ನನ್ನ ಮಕ್ಕಳು ITBT ಓದಬೇಕು, ಇಂಜಿನಿಯರಿಂಗ್ ಓದಬೇಕು, ಅದರಲ್ಲೇ ಅವರು ಫೇಮಸ್ ಆಗಬೇಕು ಅಂತ ಯಾರಾದರೂ ತಿಳ್ಕೊಂಬಿಟ್ಟಿದ್ರೆ ಅವರು ವಿದ್ಯಾಪ್ರೇಮಿ ಅಲ್ಲ, ವಿದ್ಯಾಲಾಭಿ, ವಿದ್ಯೆಯಿಂದ ಏನು ಲಾಭ ಬೇಕೋ ಅದನ್ನು ಪಡ್ಕೊಳ್ಳೋರು, ವಿನಃ ಅವರು ನಿಜವಾದ ವಿದ್ವಾಪ್ರೇಮಿಯೂ ಅಲ್ಲ ವಿದ್ವತ್ ಪ್ರೇಮಿಯೂ ಅಲ್ಲ. ತನ್ನ ಮಕ್ಕಳಿಗೂ ಸಂಸ್ಕಾರವನ್ನು ಕೊಟ್ಟು ಆ ವಿದ್ಯೆ ಕಲಿಸುವ ಹಾಗೆ ಮಾಡುವವನೇ ನಿಜವಾದ ವಿದ್ಯಾವಂತ ಅಂದರು. ಕೇಳಿದಾಗ ಎಲ್ರಿಗೂ ಒಂದ್ಸತಿ ತಲೆ ಮೇಲೆ ಕೈ ಇಟ್ಕೊಳ್ಳೋ ಹಾಗಾಯಿತು. ಅರ್ಧ ಗಂಟೆ ಆದಮೇಲೆ ಅದು ಸರಿಯೇ ಅಲ್ವಾ ಅಂತ ಅವರ ಹೃದಯ ಮನಸ್ಸಾಕ್ಷಿ ಹೇಳಕ್ಕೆ ಆರಂಭ ಮಾಡಿತು. ನಿಜವಾದ ವಿದ್ಯಾಪ್ರೇಮಿ ಅಂದರೆ ತನ್ನ ಮಕ್ಕಳನ್ನು ಆ ಮಾರ್ಗದಲ್ಲಿ ಹಚ್ಚುವವನೇ ವಿದ್ಯಾಪ್ರೇಮಿ. ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ಅವರ ಮಕ್ಕಳಿಗೆ ವೈದಿಕ ವೇಷದಲ್ಲೇ ಇರಬೇಕು, ಸಂಸ್ಥಾನದ ಪೂಜೆ ಮೊದಲಾದವುಗಳಾಗುವಾಗ ಯಾವ್ಯಾವುದೋ ವೇಷದಲ್ಲಿ ಇರಬಾರ್ದು, ಅದಕ್ಕೆ ಸರಿಯಾಗಿ ತಲೆ ಬೋಳಿಸ್ಕೊಂಡಿರಬೇಕು, ಚೆನ್ನಾಗಿ ಶಿಖ ಬಿಟ್ಟಿರಬೇಕು ಅನ್ನೋದನ್ನು ಹೇಳ್ತಾ ಅಂಥ ಅವನಿದ್ರೆ ಏನಾಗಬೇಕು ಅಂದರೆ ಮಠದಲ್ಲಿ ಬರಬೇಕು ಸಂಚಾರಕ್ಕೆ, ಇಲ್ಲದೇ ಇದ್ರೆ ಬರಬಾರ್ದು ಅಂತ ಹೇಳಿ ಆ ಕಟ್ಟುನಿಟ್ಟಾಗಿ ಏನು ಮಾಡಿದ್ರು ಅಂದರೆ ಆ ಒಂದು ಆಚಾರದಲ್ಲಿ ಆ ಶ್ರದ್ಧೆಯನ್ನ ಮೂಡಿಸುವ ಒಂದು ಉಪಕ್ರಮವನ್ನು ಅವರು ಆರಂಭಿಸಿದ್ರು. ಅಂದಮೇಲೆ ನಾವೇನು ತಿಳ್ಕೊಳ್ಬೋದು,
ಧರ್ಮ ಮತ್ತೆ ಸಂಪ್ರದಾಯಗಳಲ್ಲಿ ನಿಜವಾದ ಪ್ರೇಮಿ ಅಂದರೆ ಏನು, ತನ್ನ ಮಕ್ಕಳಿಗೂ ಅದನ್ನು ಹೇಳಿ ಆ ಮಾಡಿಸಿದ್ರಿಂದ ಅವರಲ್ಲಿ ಆ ಒಂದು ಸಂಪ್ರದಾಯಗಳ ಬಗ್ಗೆ ಮತ್ತೆ ಆ ವೈದಿಕ ಧರ್ಮದ ಬಗ್ಗೆ ಶ್ರದ್ಧೆ ಇದೆ. ಆದ್ದರಿಂದ ಆ ರೀತಿಯಾದ ವಿದ್ಯಾ ಪ್ರೇಮಿ ಅಂತ ನಾವು ಅವರನ್ನು ತಿಳಿಯುತ್ತಾ ಇರತಕ್ಕಂಥದ್ದಾಗಬಹುದು. ಇನ್ನೊಂದು ಮೂರನೇ ಅಂಶವನ್ನು ನಾವು ಗಮನಿಸುವಾಗ, ಎಲ್ಲವನ್ನೂ ನಾವೇ ಪಡ್ಕೊಳ್ಳೋಕ್ಕಾಗಲ್ಲ. ಮೀಮಾಂಸಾ ಶಾಸ್ತ್ರದಲ್ಲಿ ನಾವು ಪ್ರಭುತ್ವವನ್ನು ಪಡೆಯುತ್ತೇನೆ ಅಂದರೆ ಈ ಜನ್ಮದಲ್ಲಿ ಬರೀ ಮೀಮಾಂಸಾದಲ್ಲೇ ಪ್ರಭುತ್ವವನ್ನು ಪಡೆಯಲಿಕ್ಕೆ ಸಾಧ್ಯ. ವೇದಾಂತದಲ್ಲಿ ಪ್ರಭುತ್ವವನ್ನು ಪಡೆಯೋಕ್ಕಾಗಲ್ಲ, ವ್ಯಾಕರಣದಲ್ಲಿ ಪ್ರಭುತ್ವವನ್ನು ಪಡೆಯೋಕ್ಕಾಗಲ್ಲ. ಎಲ್ಲಕ್ಕೂ ಕೂಡ ಸುಮಾರು 12 ವರ್ಷಗಳಷ್ಟು ಸಮಯವನ್ನು ಮೀಸಲಾಗಿಡಬೇಕು ಅಂದರೆ ಷಟ್ಶಾಸ್ತ್ರ ವಿಚಕ್ಷಣ ಅಂತ ಆಗುವುದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ವಿದ್ಯಾಪ್ರೇಮಿ ಆದವನೇನು ಮಾಡಬೇಕು? ಪೀಠಾಧೀಶರಾದವ್ರು ಏನು ಮಾಡಬೇಕು? ಅದು ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶರಾದವ್ರು ಏನು ಮಾಡಬೇಕು ಅಂದರೆ, ತಾವು ಎಲ್ಲ ಕಲಿಯಬೇಕು ಅಂತೇನಿಲ್ಲ, ಕಲಿತವರನ್ನು ಗೌರವಿಸಿ ಪ್ರೋತ್ಸಾಹಿಸಿ ಬಿಟ್ಬಿಟ್ರೆ ಆಗ ಏನಾಗುತ್ತಂದರೆ ಅದರಿಂದ ಅನೇಕ ಮುಖದ ವಿದ್ಯಾ ಪ್ರಸಾರ ಆಗತ್ತೆ, ಆಗ ಸಮಾಜಕ್ಕೆ ಶಾಶ್ವತವಾದ ಕೊಡುಗೆನ ಕೊಟ್ಟಾಗತ್ತೆ. ಇದರ ಅಂತರಂಗವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಮ್ಮ ವಿದ್ಯಾ ಪ್ರವೀಣದೀತ ಶ್ರೀಪಾದಂಗಳವರು, ತಾನು ವೇದ ವಿದ್ಯೆ ಚೆನ್ನಾಗಿ ಕಲಿತಿದ್ದೇನೆ, ನನಗೆ ವೇದ ವಿದ್ಯೆ ಮತ್ತು ಸಂಪ್ರದಾಯಗಳ ಬಗ್ಗೆ ಆಚಾರದ ಬಗ್ಗೆ ಗೌರವ ಇದೆ, ಶಾಸ್ತ್ರ ಪ್ರಪಂಚ ಅದರ ಪ್ರಭುತ್ವ ಅದು ಯಾರು ಎಷ್ಟೇ ಪಡೆದರೂ ಪರಿಪೂರ್ಣ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಯಾರು ಎಲ್ಲಿ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಪಡೆದಿರ್ತಾರೋ ಅವರಿಗೆ ನಾವು ಪ್ರೋತ್ಸಾಹ ಕೊಡೋದ್ರಿಂದ ಅದು ಚೆನ್ನಾಗಿ ಪ್ರಸಾರ ಆದಾಗತ್ತೆ ಅಂತ ತಿಳಿದುಬಿಟ್ಟು, ವ್ಯಾಸತ್ರಯಗಳಲ್ಲಿ ಅಪಾರವಾದ ಪ್ರಭುತ್ವವನ್ನು ಪಡೆದವರು ಏನಿದ್ರು, ಏನು ಡಿ ಪ್ರಹ್ಲಾದಾಚಾರ್ ಅಂತ ಏನು ಇರತಕ್ಕಂಥವರಾಗಿದ್ದರು, ಅವರ ಮೂಲಕ ಮಠದಲ್ಲಿ ವ್ಯಾಸರಾಜ ಮಠದ ಬೆಣ್ಣೆ ಗೋವಿಂದಪ್ಪ ಛತ್ರದಲ್ಲಿ ಆ ಪಾಠವನ್ನು 12 ಮಿಗಿಲಾಗಿ ಆ ಪಾಠವನ್ನೆಲ್ಲ ಮಾಡಿಸ್ತಾ ಅದ್ಭುತವಾದ ರೀತಿಯಲ್ಲಿ ಚಂದ್ರಿಕಾ ಮೊದಲಾದ ಮಂಗಳವನ್ನೂ ಕೂಡ ಮಠದಲ್ಲಿ ನೆರವೇರಿಸ್ತಾ ತಾವೂ ಅದರಲ್ಲಿ ಭಾಗವಹಿಸ್ತಾ ಸಂತೋಷದಿಂದ ಮಠದಿಂದ ಈ ಕಾರ್ಯ ಆಗಬೇಕಾಗಿತ್ತು, ಮಠದಿಂದ ಈ ಕಾರ್ಯ ಆಗಿದೆ, ಇದರಿಂದ ನನಗೆ ಧನ್ಯತೆ ಭಾವ ಮೂಡಿ ಬಂದಿದೆ ಅಂತ ಹೇಳಿದರು. ಇಂಥ ವಿದ್ಯಾಪ್ರಸಾರ ದೀಕ್ಷೆ ಎಲ್ಲಿ ಬರಕ್ಕೆ ಸಾಧ್ಯ? ಯಾರಿಗೆ ಬರಕ್ಕೆ ಸಾಧ್ಯ? ವಿದ್ಯಾ ಶ್ರೀಪಾದಂಗಳವರಿಗೆ ಅಂತರಂಗದಲ್ಲಿ ಇಂಥ ಅಪಾರವಾದ ದೀಕ್ಷೆ ಇತ್ತಾದ್ದರಿಂದ ಸಮರ್ಥರಾಗಿರತಕ್ಕಂಥ ಅತ್ಯುತ್ತಮ ವಿದ್ವಾಂಸರನ್ನು ಹುಡುಕಿ ಅಬಾಧಿತವಾಗಿ ಆ ಪಾಠ ಮೊದಲಾದವುಗಳು ಮಠದಲ್ಲಿ ನಡೆದುಕೊಂಡು ಬರುವಂತೆ ಮಾಡ್ತಾ ಇರತಕ್ಕಂಥವರಾಗಿ ವಿದ್ಯಾಪ್ರಸಾರಕ್ಕೆ ಅಪಾರವಾದ ಕೊಡುಗೆನ ಅವರು ಕೊಡ್ತಕ್ಕಂಥವರಾದರು. ಆ ಮಂಗಳ ಮೊದಲಾದವುಗಳಲ್ಲಿ ಅವರ ಉತ್ಸಾಹ ಮತ್ತು ಅದೇ ರೀತಿಯಾಗಿ ಅದನ್ನು ವೈಭವದಿಂದ ಮಾಡಿದ ರೀತಿಯನ್ನು ಕಂಡಾಗ ಸ್ವಾಮಿಗಳು ಅಂದರೆ ಇಂಥವರಾಗಿರಬೇಕು, ಘನ ವಿದ್ವಾಂಸರನ್ನು ಹಿಡಿದು ಅವ್ರ ಕೈಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಕಲಿಸಿ ಮಂಗಳವನ್ನು ಮಾಡಿಸಿ ಅದರಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಇವರು ವಿದ್ಯಾಪ್ರೇಮಿಗಳಲ್ಲ, ವ್ಯಾಸರಾಜರದ್ದೇ ಇನ್ನೊಂದು ರೂಪ ತಾಳಿ ಬಂದವರು ಏನು ಅನ್ನುವ ರೀತಿಯಲ್ಲಿ ಅವರು ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟಿರತಕ್ಕಂಥವರಾಗಿದ್ದಾರೆ. ಅದರಿಂದ ವಿದ್ಯಾಪ್ರಸಾರ ದೀಕ್ಷೆ ಎಷ್ಟಿತ್ತು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬಹುದು. ಇನ್ನೊಂದು, ಒಂದು ಕಡೆ ಎಲ್ಲೋ ವಿದ್ಯಾಪ್ರಸಾರದ ದೀಕ್ಷೆ ಆಗಿಬಿಟ್ರೆ, ಮಂಗಳ ಆಗಿಬಿಟ್ರೆ, ಪಾಠ ಆಗಿಬಿಟ್ರೆ, ಅಲ್ಲಿ ನಡೀತಾ ಇದೆ ಬಿಡು, ಇನ್ನೊಂದು ಕಡೆ ಏನು ಮಾಡಬೇಕು ಅಂತಿಲ್ಲ, ಅಲ್ಲಿ ನಡೀತಾ ಇರೋದೇ ಸಾಕು ಅನ್ನೋ ಭಾವನೆ ಸಾಮಾನ್ಯವಾಗಿ ಬರ್ತದೆ. ಆದರೆ ಅವರಿಗೆ ಇಲ್ಲ, ಇದು ಮಠದಲ್ಲಿ ತಿಳಿದವರು, ಅಗಾಧ ಪಾಂಡಿತ್ಯವುಳ್ಳವರು ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳಿ ವ್ಯಾಸತ್ರಯಗಳನ್ನು ಉಳಿಸ್ತಾರೆ, ಚಂದ್ರಿಕಾ ಮೊದಲಾದವುಗಳನ್ನು ಮೆರೆಸ್ತಾರೆ. ಸರಿ, ಕಲಿತಾ ಇರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ, ಪೂರ್ಣಪ್ರಜ್ಞ ವಿದ್ಯಾಪೀಠನೋ ಅಲ್ಲೋ, ಉತ್ತರಾದಿ ಮಠದಲ್ಲೋ, ಶ್ರೀಪಾದರಾಜ ಮಠದಲ್ಲೋ, ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೋ ಕಲಿತಾ ಇರೋ ವಿದ್ಯಾರ್ಥಿಗಳಿರ್ತಾರೆ. ಅವರು ಕಲಿತಾ ಇದ್ದಾರೆ ಅನ್ನುವವ್ರಿಗೂ ನಾವು ಪ್ರೋತ್ಸಾಹ ಕೊಡಬೇಕು, ಕಲಿತಿರುವವರಿಗೂ ಪ್ರೋತ್ಸಾಹ ಕೊಡಬೇಕು. ಕಲಿತುಬಿಟ್ಟು 70 ಆಗಿಬಿಟ್ಟಿದೆ, ಈಗ ಎಲ್ಲ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ, ಆದರೆ ಸಭೆಯಲ್ಲಿ ಕೂತು ತಪ್ಪೋ ಸರಿಯೇನೋ ಅಂತ ಹೇಳೋರ ಸಾಮರ್ಥ್ಯ ಇದೆ ಅನ್ನೋರಿಗೂ ಒಂದು ವೇದಿಕೆ ಕೊಡಬೇಕು. ಅದಕ್ಕಾಗಿ ನಮ್ಮ
ವಿದ್ಯಾಪಿಯೋನಿ ತೀರ್ಥ ಶ್ರೀಪಾದಂಗಳವರು ಏನು ವಿದ್ಯಾರತ್ನಾಕರ ತೀರ್ಥರು 1913 ಆ ಚಾಮರಾಜಪೇಟೆಯ ರಾಮೇಶ್ವರ ದೇವಸ್ಥಾನದಲ್ಲಿ ಏನು ಆ ಸಭೆಯನ್ನು ಆರಂಭ ಮಾಡ್ತಾ ಇರತಕ್ಕಂಥವರಾಗಿದ್ದರು. ದಶಪ್ರಮೇಯ ದರ್ಶನ ವಿದ್ವತ್ ಸಭಾ ಅಂತ ಏನು ಆರಂಭ ಮಾಡ್ತಾ ಇರತಕ್ಕಂಥವರಾಗಿದ್ದರು. ಅದಕ್ಕೆ ಹೊಸ ರೂಪುರೇಖೆಗಳನ್ನು ಕೊಟ್ಟರು. ರೂಪುರೇಖೆಗಳನ್ನು ಕೊಟ್ಟುಬಿಟ್ಟು ವರ್ಷಕ್ಕೆ 5 ಸಭೆಗಳನ್ನು ನಡೆಸಬೇಕು ಅಂತ ಸಂಕಲ್ಪವನ್ನು ಮಾಡಿದರು. ವರ್ಷಕ್ಕೆ 5 ಸಭೆ ನಡೆಯಬೇಕು ಅಂತ ಸಂಕಲ್ಪ ಮಾಡಿದರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿ, ಸರಂಜಾಮುಗಳು, ಮತ್ತು ವಿದ್ವಾಂಸರಿಗೆ ಕೊಡಬೇಕಾದ ದಕ್ಷಿಣೆ, ಸನ್ಮಾನ ಮೊದಲಾದವುಗಳು, ಆ ನಿಮಿತ್ತದಲ್ಲಿ ಜನಬಂದು ಸೇರುವಾಗ ಜನರಿಗೆಲ್ಲ ಆಗಬೇಕಾದ ಅನ್ನದಾನ ಮೊದಲಾದ ವ್ಯವಸ್ಥೆಗಳು, ಅದರಿಂದ ಎಷ್ಟು ಒಂದರ ಹಿಂದೆ ಒಂದು ಸಂಕೋಲೆಗಳಿರುತ್ತೆ, ಅದನ್ನೆಲ್ಲವನ್ನೂ ಒಪ್ಪಿಕೊಳ್ಳುತ್ತಾ ವ್ಯಾಸರಾಜರದ್ದೇ ಇನ್ನೊಂದು ರೂಪ ಆಗಿರುವ ಶೇಷಚಂದ್ರಿಕಾಚಾರ್ಯರಿದ್ದಾರೆ. ಆದ್ದರಿಂದ ಶೇಷಚಂದ್ರಿಕಾಚಾರ್ಯರ ಆರಾಧನೆ ನಿಮಿತ್ತ ವಿದ್ವತ್ ಸಭೆ ಆಗಲೇಬೇಕು ಅಂತ ಒಂದು ವಿದ್ವತ್ ಸಭೆಯನ್ನು ನಡೆಸಿದರು. ಅಷ್ಟಕ್ಕೇ ತೃಪ್ತರಾಗದೆ ನನಗೆ ಆಶ್ರಮ ನೀಡಿದ ಗುರುಗಳಿದ್ದಾರೆ, ಅಂದರೆ ವಿದ್ಯಾಪ್ರಸನ್ನ ತೀರ್ಥರು. ಹಾಗಾದರೆ ವಿದ್ಯಾಪ್ರಸನ್ನ ತೀರ್ಥರ ಆರಾಧನೆ ನಿಮಿತ್ತವಾಗಿ ಒಂದು ವಿದ್ವತ್ ಸಭೆ ಆಗಬೇಕು ಅಂತ ಹೇಳಿ ಇನ್ನೊಂದು ವಿದ್ವತ್ ಸಭೆಯನ್ನು ಆರಂಭ ಮಾಡ್ತಾ ಇರತಕ್ಕಂಥವರಾಗಿ ಅದನ್ನು ಅನೇಕ ಸಮರ್ಥವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥವರಾದರು. ಅಷ್ಟೇ ಸಾಲದು ಎಂಬಂತೆ ಕಡೆಗೆ ಈ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಮೂಲ ಪುರುಷರಾಗಿರ್ತಕ್ಕಂಥ ಏನು ವ್ಯಾಸರಾಜರು ಏನಿದ್ದಾರೆ, ವ್ಯಾಸರಾರ ಆರಾಧನೆ ಆಗಬೇಕು, ಅದಕ್ಕೆ ವಿದ್ವತ್ ಸಭೆ ಆಗಬೇಕು, ಅಲ್ಲಿ ಚರ್ಚೆ ಮೊದಲಾದವುಗಳಾಗಬೇಕು, ಜನರೆಲ್ಲರೂ ಅದರ ಸಂದೇಶವನ್ನು ತಿಳಿಯಬೇಕು ಅಂತ ವ್ಯಾಸರಾಜರ ಆರಾಧನೆಯನ್ನ ನವವೃಂದಾವನ ಕ್ಷೇತ್ರದಲ್ಲಿ ವ್ಯಾಸರಾಜರ ದಿವ್ಯ ಸನ್ನಿಧಿಯಲ್ಲೇ ಆ ವಿದ್ವತ್ ಸಭೆಯನ್ನು ನಡೆಸಿ ದಕ್ಷಿಣೆ ಮೊದಲಾದವುಗಳನ್ನೆಲ್ಲ ಕೊಡ್ತಾ ಸನ್ಮಾನ ಮೊದಲಾದ ಮಾಡ್ತಾ ಗೌರವಗಳನ್ನು ಕೊಡ್ತಾ ಹುರಿದುಂಬಿಸ್ತಾ ಇದ್ದರು. ಇಷ್ಟು ಸಾಲದು ಅಂದ್ಬಿಟ್ಟು ವ್ಯಾಸರಾಜ ಮಠದ ಏನು ಪ್ರಖ್ಯಾತ ಯತಿವರೇಣ್ಯ ಪುರುಷರು ಏನಿದ್ದಾರೆ ವಿದ್ಯಾರತ್ನಾಕರ ತೀರ್ಥರು, ಆ ವಿದ್ಯಾರತ್ನಾಕರ ತೀರ್ಥರ ಆರಾಧನೆಯನ್ನು ತುಂಬ ಭವ್ಯವಾದ ರೀತಿಯಲ್ಲಿ ಮಾಡಿದ್ದರು. ನನಗೆ ಅದನ್ನು ನೆನೆಸ್ಕೊಂಡಾಗ ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತಾ ಇದೆ. ಯಾಕಂದರೆ ನಾನಾಗ 8ನೇ ತರಗತಿ ಓದ್ತಾ ಇದ್ದೆ, ಸುಧಾಮಂಗಳ ಆಗಿರಲಿಲ್ಲ. ವಿದ್ಯಾರತ್ನಾಕರ ತೀರ್ಥರ ಆರಾಧನೆಗೆ ಅಂತ ತಿರುಮಕೂಡಲು ಕ್ಷೇತ್ರಕ್ಕೆ ಘಟಾನುಘಟಿ ವಿದ್ವಾಂಸರನ್ನೆಲ್ಲ ಕರೆದಿದ್ದರು. ನಮಗೆ ಅದು ಒಂಥರ ಓಪನ್ ಇನ್ವಿಟೇಷನ್ ಇದ್ದಾಗೆ, ಅಂದರೆ ಸ್ವಾಮಿಗಳಲ್ಲಿ ಅಲ್ಲಿ ಸಭೆ ಮಾಡ್ತಾ ಇರೋ ನಾವು ಹೋಗ್ಬೋದು, ಸ್ವಾಮಿಗಳೇನು ಚೆನ್ನಾಗಿದೆಯೇನೋ ಅಂತ ಮಾತಾಡಿಸ್ತಾರೆ, ಅದರಿಂದ ನಮ್ಮ ಕಿರೀಟಕ್ಕೆ ಗರಿ ಮುಡಿದಾಗತ್ತೆ ಅನ್ನೋ ಉತ್ಸಾಹದಿಂದ ಹೋದೆ. ವಿದ್ಯಾರತ್ನಾಕರ ತೀರ್ಥರ ಭವ್ಯವಾದ ಆರಾಧನೆಯನ್ನು ಶೇಷಚಂದ್ರಿಕಾಚಾರ್ಯರ ಸನ್ನಿಧಿಯಲ್ಲಿ ಮಾಡಿದರು. ಅಲ್ಲಿ ಎಲ್ಲ ವಿದ್ವಾಂಸರಿಗೂ ಭಾರವಾದ ಬೆಳ್ಳಿಯ ತುಳಸಿಮಣಿ, ಆ ಬೆಳ್ಳಿ ತುಳಸಿಮಣಿ ಇನ್ನೂ ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದಾಗಿದೆ. ಎಷ್ಟು ದಪ್ಪ ತಂತಿಯ ಬೆಳ್ಳಿ ತುಳಸಿಮಣಿಗಳನ್ನು ಮಾಡಾಕಿದ್ದಾರೆ ಅಂದರೆ ಅದು ತುಂಬ ಅಪಾರವಾಗಿದೆ. ಸರಿ, ಎಲ್ಲ ಘಟಾನುಘಟಿ ವಿದ್ವಾಂಸರಿಗೆಲ್ಲ ಕೊಟ್ಟರು. ನನಗೆ ಸುಧಾಮಂಗಳ ಆಗಿಲ್ಲ, ಸುಧಾಮಂಗಳ ಆಗಿಲ್ಲ ಆದ್ದರಿಂದ ಸೌಜನ್ಯದಿಂದ ನಾನು ಮೂಲೆಯಲ್ಲಿ ನಿಂತ್ಕೊಂಡೆ. ನಿಂತ್ಕೊಂಡಾದ ಮೇಲೆ ಉಳಿದವರು ಎಷ್ಟೋ ತುಳಸಿ ಮಣಿ ತಿಂದಿದ್ರು, ಅದನ್ನೆಲ್ಲ ವಿದ್ವಾಂಸರಿಗೂ ಹಾಕಾಯಿತು. ನಾನು ಮೂಲೆಯಲ್ಲಿ ನಿಂತ್ಕೊಂಡೆ. ಏನೋ ಅದು ಅಂದರು. ಏನಿಲ್ಲ ಸ್ವಾಮಿ, ಏನು ಓದ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ಖಂಡನತ್ರಯ ಓದ್ತಾ ಇದ್ದೀನಿ ಅಷ್ಟೇ ಅಂದೆ. ಹೌದಾ, ಸರಿ ಅಂದರು. ತುಳಸಿಮಣಿ ಒಂದು 10-12 ತಂದಿದ್ರು, 12 ಜನ ವಿದ್ವಾಂಸರು ಘಟಾನುಘಟಿಗಳು ತಂದಿದ್ರು. ತಕ್ಷಣ ವಿದ್ಯಾಪೇಣಿಗಳು, ಏ ತುಳಸಿಮಣಿ ತೊಗೊಂಬಾರ ಒಳಗಡೆಯಿಂದ ಅಂದರು. ಆ ಕೃಷ್ಣ ಓಡ್ ಹೋಗಿ ತುಳಸಿಮಣಿ ತೆಗೆದುಕೊಂಡು ಬಂದ. ಬಂದಾದಮೇಲೆ ಸ್ವಾಮಿಗಳು, ಬಾ ನಿಂಗೆ ತುಳಸಿಮಣಿ ಹಾಕ್ತೀನಿ ಬಾ ಅಂದರು. ಸ್ವಾಮಿ, ನಂಗೆ ಸುಧಾಮಂಗಳ ಆಗಿಲ್ಲ ಅಂದೆ. ಆಗಿಲ್ಲ ಅಂತ ಯಾಕೋ ಅಂತೀಯ, ಶ್ರೇಷ್ಠಾಧಿಕಾರ ಸನ್ನಿಧಾನ ನಾವು ಹೇಳ್ತಾ ಇದ್ದೀವಿ ನಿಂಗೆ ಸುಧಾಮಂಗಳ ಆಗತ್ತೆ, ತಗೋ ತುಳಸಿಮಣಿ ಅಂದ್ಬಿಟ್ಟು ಕುತ್ತಿಗೆಗೆ ಭಾರವಾದ ತುಳಸಿಮಣಿ ಹಾಕಿದ್ರು. ಆ ತುಳಸಿಮಣಿಗೆ ಸಾಮಾನ್ಯವಾಗಿ ಒಂದು ಡಾಲರ್ ಅಂತ ಹಾಕ್ತಾರೆ. ಒಂದು ಸಣ್ಣ ಈ ರಾಯರ ಮಠಗಳೆಲ್ಲ ತುಳಸಿಮಣಿ ಎಲ್ಲ ಹಾಕಬೇಕಾದ್ರೆ ಸಣ್ಣ ಒಂದು ರಾಘವೇಂದ್ರ ಸ್ವಾಮಿಗಳ ಚಿತ್ರ ಇರೋದೇನೋ ಒಂದು ಸಣ್ಣದ ಒಂದು ಇರುತ್ತಲ್ಲ, ಆ ಥರ ಇರುತ್ತೆ. ಅವರು ದೊಡ್ಡ ಡಾಲರ್ ಹಾಕಿದ್ದಾರೆ, ಆ ದೊಡ್ಡ ಡಾಲರ್ ಆ ತುಳಸಿಮಣಿಗೆ ಹಾಕಿದ್ದಾರೆ. ಅದು ನೋಡಿದ್ರೆ ಆ ಈ ಬ್ಯಾಂಕ್ನವರು ಸಾಲ ಕೊಡುವಾಗ ಆ ಹಸು ಕುತ್ತಿಗೆಗೆ ಹಾಕಿರ್ತಾರಲ್ಲ, ಇದು ಸಾಲ ಇನ್ನೂ ತೀರಿಸಿಲ್ಲ ಅನ್ನೋ ರೀತಿಯಾಗಿ ಹಾಕಿರ್ತಾರಲ್ಲ ದೊಡ್ಡದೇನೋ ಒಂದು ಟೋಕನ್ ಥರ, ಆ ಥರ ಇದೆ. ನಾನು ಕೇಳಿದೆ, ಏನು ಸ್ವಾಮಿ ದೊಡ್ಡ ಡಾಲರು ಅಂತ ಕೇಳಿದೆ. ಅವ್ರೇನು ಹೇಳಿದ್ರು ಗೊತ್ತಾ, ಸಣ್ಣ ಡಾಲರ್ ಆದರೆ ನೀವು ಕಿತ್ತಾಕ್ಬಿಡ್ತೀರಾ,
ದೊಡ್ಡ ಡಾಲರ್ ಆದರೆ ವಿದ್ಯಾರತ್ನಾಕರ ತೀರ್ಥರ ಆರಾಧನಾ ನಿಮಿತ್ತ ಅಂತಿಲ್ಲಿ ಕೆತ್ಸಿದ್ದೀನಿ, ಇದನ್ನು ನೀವು ಕಿತ್ತಾಕಕ್ಕಾಗಲ್ಲ, ಭದ್ರವಾಗಿರುತ್ತೆ ಅಂದರು. ಅವರು ಭದ್ರವಾಗಿರುತ್ತೆ ಅಂತ ಅವತ್ತು ಹೇಳಿದ್ದು, ಇವತ್ತೂ ನಮ್ಮ ಮನೆಯಲ್ಲಿ ಭದ್ರವಾಗಿದೆ. 30 ವರ್ಷಗಳೇ ದಾಟಿ ಹೋಗಿದೆ ಎನ್ಬೋದು, ಆದರೂ ಕೂಡ ಭದ್ರವಾಗಿ ಇರತಕ್ಕಂಥದ್ದಾಗಿದೆ. ಅಂದರೆ ವಿದ್ಯಾರತ್ನಾಕರ ತೀರ್ಥರ ಆರಾಧನೆಯನ್ನು ಅಷ್ಟು ಭವ್ಯವಾಗಿ ಮಾಡಿದವರು. ಶೇಷಚಂದ್ರಿಕಾಚಾರ್ಯರ ಆರಾಧನೆ, ಗುರುಗಳಾದ ವಿದ್ಯಾಪ್ರಸನ್ನ ತೀರ್ಥರ ಆರಾಧನೆ, ಮೂಲ ಪುರುಷರಾದ ವ್ಯಾಸರಾಜರ ಆರಾಧನೆ, ಮತ್ತು ಪ್ರಖ್ಯಾತ ಯತಿವರೇಣ್ಯರಾದ ಏನಂದರೆ ವಿದ್ಯಾರತ್ನಾಕರ ತೀರ್ಥರ ಆರಾಧನೆ, ಅದರೊಂದಿಗೆ ಕರ್ನೂಲು ಮೊದಲಾದ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷವೂ ಕೂಡ ಏನಂದರೆ ಅತ್ಯುತ್ತಮವಾದ ವೈಭವದ ರೀತಿಯಿಂದ ಮಧ್ವನವಮಿ ಮಹೋತ್ಸವ, ಅದು ಅದರಲ್ಲಿ ಕಂಬಾಲೂರು ವೆಂಕಟೇಶಾಚಾರ್ಯರು ಅಂತ ಈಗಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅವರು, ಮಾಧವತೀರ್ಥ ಸಂಸ್ಥಾನದ ಪೀಠಾಧಿಪತಿಗಳಾಗಿರೋರು, ಅವರ ನೇತೃತ್ವದಲ್ಲಿ ಹೀಗೆ ವರ್ಷಕ್ಕೆ 5 ಸಭೆಗಳನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದರು, ಮಾಡ್ತಾ ಕೈತುಂಬ ದಕ್ಷಿಣೆಗಳನ್ನು ಕೊಡ್ತಾ ಇರತಕ್ಕಂಥವರಾಗಿದ್ದರು. ಆ ದಕ್ಷಿಣೆನ ಅವ್ರು ಕೈತುಂಬ ಕೊಟ್ಟರೆ ಅದನ್ನು ಇಟ್ಕೊಂಡ್ಬಿಟ್ರೆ, ನಾವು ಅದನ್ನು ಬಸ್ ಚಾರ್ಜ್ ಅಂದ್ಬಿಟ್ಟು ಏನಾದರೂ ಬಸ್ ಕಂಡಕ್ಟರ್ಗೆ ಕೊಟ್ಬಿಟ್ರೆ ಅವನು ಬಸ್ಸಲ್ಲಿದ್ದವರಿಗೆಲ್ಲ ಚೇಂಜ್ ಕೊಡ್ಬೋದು. ಅಷ್ಟರ ಮಟ್ಟಿಗೆ ಅಪಾರವಾಗಿ ಕೈ ತುಂಬ ತುಂಬಿ ಆ ದಕ್ಷಿಣೆಗಳ ರಾಶಿಯನ್ನೇ ಕೊಡ್ತಾ ಇದ್ರು. ನಮಗನ್ಸೋದು ಏನೋ ತುಂಬ ಕೊಡ್ತೀನಿ, ಕೈ ತುಂಬ ಕೊಡ್ತೀನಿ ಅಂತ ಯಾಕೆ ಈ ಕಾಯಿನ್ಗಳನ್ನೆಲ್ಲ ಕೊಡಬೇಕು? ಕಾಯಿನ್ನೆಲ್ಲ ಕೊಡಬೇಕಾದ್ರೆ ಬ್ಯಾಂಕಿಂದ ಕಾಯಿನ್ನೆಲ್ಲ ತರಿಸ್ಬೇಕಾ? ಈಗ ಏನೋ ತುಲಾಭಾರ ಅಂದರೆ ಬ್ಯಾಂಕಿಂದ ತಂದಿರ್ತಾರೆ, ವಾಪಸ್ ಹಾಗೆ ಇಸ್ಕೊಂಡು ಮತ್ತೆ ಅದನ್ನೇ ರೊಟೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಹಾಗಲ್ಲ, ಬ್ಯಾಂಕಿಂದ ಅಷ್ಟು ಕಾಯಿನ ತರಿಸ್ಬೇಕಾ? ಅಷ್ಟು ಕಾಯಿನ ತರಿಸೋದೆಲ್ಲ ನೋಡ್ಕೊಳ್ಬೇಕಾ? ಮತ್ತು ಕೈ ತುಂಬ ಕೊಟ್ಟಾದ್ಮೇಲೆ ಮತ್ತೆ ಹೊರಟೋಗುತ್ತೆ, ಇನ್ನೊಂದು ಸತಿ ಆರಾಧನೆ ಆದಾಗ ಮತ್ತೆ ಬ್ಯಾಂಕಿಂದ ತರಿಸ್ಬೇಕಾ? ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? 500 ರೂಪಾಯಿ ನೋಟ್ಗಳನ್ನು ಕೊಟ್ಟರಾಯಿತು, ಅದು ಬಿಟ್ಬಿಟ್ಟು ಕೈ ತುಂಬ ಯಾಕೆ ದಕ್ಷಿಣೆ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದು ಸತಿ ಸ್ವಾಮಿ ಇಷ್ಟು ಕಷ್ಟಪಡೋಕ್ಕಿಂತ ಕವರ್ಲಿ ಕೊಡೋದೇ ವಾಸಿ ಅಂದಾಗ ಅವರಂದರು, ಇಲ್ಲ ಕಣೋ, ಶಾಸ್ತ್ರ ಏನು ಹೇಳುತ್ತೆ ಅಂದರೆ ದೇವರಿಗೆ ನೈವೇದ್ಯ ಅಂತ ಕೊಡಬೇಕಾದ್ರೆ ನೈವೇದ್ಯದ ಪಾತ್ರೆಯಲ್ಲಿ 1/2 ಹಾಲು ಮೊಸರು ಇಡಬಾರ್ದು ಕಣೋ. ಆ ನೈವೇದ್ಯದ ಪಾತ್ರೆ ತುಂಬ, ಸ್ವಾಮಿ ನೀನು ತುಂಬ ಕೊಟ್ಟಿದೆಯಾ, ನಾನು ತುಂಬ ಸಮರ್ಪಣೆ ಮಾಡ್ತಾ ಇದ್ದೀನಿ ತುಂಬು ಹೃದಯದಿಂದ ಅನ್ನೋ ಭಾವನೆ ಇರಬೇಕೇ ವಿನಃ ಬಟ್ಲಲ್ಲಿ 1/2 ಹಾಲು ನೈವೇದ್ಯಕ್ಕೆ ಇಟ್ಬಿಡೋದು, ಬಟ್ಲಲ್ಲಿ 1/2 ಮೊಸರು ನೈವೇದ್ಯಕ್ಕೆ ಇಟ್ಬಿಡೋದು, 1/2 ತೆಂಗಿನಕಾಯಿ ಒಡೆದು ದೇವರಿಗೆ ಇಟ್ಬಿಡೋದು, ಹೀಗೆಲ್ಲ ಮಾಡಬಾರ್ದು ಕಣೋ. ತುಂಬ ನೈವೇದ್ಯಕ್ಕೆ ಇಡಬೇಕು. ಪಾತ್ರೆ ಸಣ್ಣ ಪಾತ್ರೆನೇ ತಗೋ, ತುಂಬ ನೀರನ್ನು ಸ್ವಾದೂದಕಂ ಸಮರ್ಪಯಾಮಿ ಅಂತ ಭಗವಂತನಿಗೇನು ಮಾಡು ಅದನ್ನೇ ನೈವೇದ್ಯಕ್ಕಿಡು, ಭಗವಂತ ಪ್ರೀತನಾಗ್ತಾನೆ. ನೀನು ಏನು ಮಾಡಿದ್ರು ಅರ್ಧಂಬರ್ಧ ಮಾಡಬಾರ್ದು, ತುಂಬು ಹೃದಯದಿಂದ ಮಾಡಬೇಕು ಅಂದರು. ಅದಕ್ಕೆ ನಾನು ಕೈ ತುಂಬ ದಕ್ಷಿಣೆ ಕೊಡ್ತೇನೆ ಅಂದರು. ಅಂದರೆ ಆ ಒಂದು ತಾವು ನಂಬಿದ ತತ್ವಕ್ಕೆ ಎಷ್ಟು ಒಂದು ಹೋಲುವ ರೀತಿಯಲ್ಲಿ ಇಡೀ ಜೀವನ ಹಾಗೆ ನಡೆದುಕೊಂಡು ಬಂದರಲ್ಲ, ಎಷ್ಟು ವಿದ್ಯಾಪ್ರಸಾರ ದೀಕ್ಷೆ ಅವರಲ್ಲಿತ್ತು ಅನ್ನೋ ಅಂಶ ನಮಗೆ ಗೊತ್ತಾಗ್ತಿದೆ. ಹೀಗೆ ತಾವು ಚತುರ್ವೇದಗಳನ್ನು ಕಲಿತಿದ್ದು, ಮತ್ತು ಆ ಮಕ್ಕಳಿಗೆ ಯಾರು ಸಿದ್ಧರಿದ್ದಾರೋ ಅಂಥ ಮಕ್ಕಳಿಗೆ ಆ ವೈದಿಕ ವೇಷದಲ್ಲಿ ಇದ್ದು ವೇದವನ್ನು ಗೌರವಿಸಬೇಕು ಅನ್ನುವ ಒಂದು ತತ್ವವನ್ನು ಹೇಳಿದ್ದು, ಮತ್ತು ವಿದ್ವಾಂಸರಿಂದ ಮಠದಲ್ಲಿ ಪಾಠ ಮೊದಲಾದವುಗಳನ್ನು ಏರ್ಪಡಿಸಿ ಆ ವಿದ್ಯಾ ಪ್ರಸಾರವನ್ನು ಮಾಡಿದ್ದು, ವರ್ಷಕ್ಕೆ 5 ಸಭೆಗಳನ್ನು ನಡೆಸುತ್ತಾ ಏನಂತ ಹೇಳಿದ್ರೆ ಆ ವಿದ್ವಾಂಸರಿಗೆ ಕೈ ತುಂಬ ದಕ್ಷಿಣೆ ಮೊದಲಾದವುಗಳನ್ನು ಕೊಡ್ತಾ, ಇದು ವ್ಯಾಸರಾಜ ಮಠ ಅಂದರೆ ರಾಜರು ಮಠ ಕಣು, ಇದು ತಂದ್ರಿಕಾಚಾರ್ಯರ ಮಠ, ಅದರಿಂದ ರಾಶರಾಶಿ ದುಡ್ಡಿದೆ ಅಂತ ತೋರಿಸ್ಬೇಕು. ರಾಶರಾಶಿ ದುಡ್ಡನ್ನು ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸೋಕ್ಕಾಗಲ್ಲ ಕಣು, ಕಾಯಿನ ತುಂಬ ಬುಟ್ಟಿಲಿ ಇಟ್ಕೊಂಡ್ಬರ್ಬೇಕು ಅನ್ನೋದು. ಅದು ಬುಟ್ಟಿ, ಆ ಬುಟ್ಟಿ ತುಂಬ ಕಾಯಿನ್ಗಳು, ಅದನ್ನು 4 ಜನ ವಿದ್ವಾಂಸರು ಹೊತ್ಕೊಂಡು ಬರಬೇಕು, ಸ್ವಾಮಿಗಳು ಮುಂದೆ ಹೋಗಬೇಕು, ಇದು ರಾಜವೈಭವ ಅಂತ ಹಾಗೇ ಅದನ್ನು ಜೀವನದ ಪರ್ಯಂತ ಹಾಗೇ ನಡೆಸಿಕೊಂಡು ಬಂದ ಮಹಾನುಭಾವರು. ಇಷ್ಟಕ್ಕೆ ಅವರಿಗೆ ತೃಪ್ತಿ ಆಗಲಿಲ್ಲ, ಚಂದ್ರಿಕಾ ಗುರುಕುಲ ಅಂತ ಅದನ್ನು ವ್ಯವಸ್ಥಾಪನೆ ಮಾಡಿದರು. ವಾಸ್ತವಿಕವಾಗಿ ಗುರುಗಳು ಸಂಸ್ಥಾನ ಪೂಜೆ ಮಾಡ್ತಾ ಇರುವಾಗ ವೇದ ಪಾರಾಯಣ ಮಾಡುವ ವಿದ್ಯಾರ್ಥಿಗಳಿರಲಿಲ್ಲ, ಟೇಪ್ ರೆಕಾರ್ಡ್ ಇಟ್ಕೊಂಡು ಆ ಟೇಪ್ ರೆಕಾರ್ಡ್ರನ್ನು ಹಾಕೋದು, ಸ್ವಾಮಿಗಳು ಭಗವಂತನಿಗೆ ಅಭಿಷೇಕ ಮಾಡೋದು ಹೀಗಿತ್ತು. ಅದನ್ನು ನೋಡಿದಾಗ ನಮಗೆ ಒಂಥರ ಅನ್ನಿಸ್ತು, ಏನು ವ್ಯಾಸರಾದರ ಸಂಸ್ಥಾನ ಅಂದರೆ ಎಂಥ ವೈಭವ, ಅಲ್ಲಿ ಪಾರಾಯಣ ಮಾಡೋರಿಲ್ಲದೆ ಟೇಪ್ ರೆಕಾರ್ಡ್ ಹಾಕ್ಕೊಂಡು ಹೇಳೋದು, ಇನ್ಯಾರೊಬ್ಬರು ಸಣ್ಣ ಸ್ವರದಲ್ಲಿ ಜೊತೆಗೆ ಆ ಟೇಪ್ ರೆಕಾರ್ಡ್ರಿಗೆ ಅನುಗುಣವಾಗಿ ಸ್ವರ ಜೋಡಿಸೋದು ಏನಿದು ಅಂತ ಅನಿಸಿತ್ತು.
ಅದನ್ನು ಹೇಳಿದಾಗ ಈ ಥರ ಆಗಬಾರ್ದು, ನಿಜ ನಾವಿಲ್ಲಿ ಸರಿ ಮಾಡಬೇಕು. ಆದರೆ ಊರಿಂದ ಊರಿಗೆ ತಿರುಗ್ತಾ ಇರ್ತೀವಿ, ನಮ್ಮ ಬಸ್ಸಲ್ಲಿ ಜನ ಬರಕ್ಕೆ ತಯಾರಿಲ್ಲ, ಹೆಂಡತಿ ಮಕ್ಕಳನ್ನು ಬಿಟ್ಟು ಪಾರಾಯಣ ಮಾಡೋಕ್ಕೆ ಬರೋರು ತಯಾರಿಲ್ಲ, ಏನು ಮಾಡೋದು, ಈ ಕಷ್ಟ ಕ್ಲೇಶಗಳನ್ನು ಸಹಿಸ್ಕೊಂಡಿರಬೇಕಾಗಿದೆ ರಾಜರಾಗಿ ಅಂತ ಹೇಳೋರು. ಕಡೆಗೆ ಚಂದ್ರಿಕಾ ಗುರುಕುಲ ಅಂತ ಚಂದ್ರಿಕಾ ಗುರುಕುಲವನ್ನು ಸ್ಥಾಪನೆ ಮಾಡಿದರು. ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಮೈಸೂರು ಬೆಂಗಳೂರು ನಗರಗಳಲ್ಲಿ ಬಿಟ್ಟು ಯಾರಾದರೂ ತೀರ್ಥಕ್ಷೇತ್ರದಲ್ಲಿ ಗುರುಕುಲವನ್ನು ತೆಗೀತೀನಿ ಅಂತ ತೆಗೆದರೆ ತೀರ್ಥ ಪ್ರಸಾದಕ್ಕೆ ಜನ ಬರ್ತಾರೆ ವಿನಃ ವಿದ್ಯಾ ಅಧ್ಯಯನಕ್ಕೆ ಜನ ಬರಲ್ಲ. ಅವರು ತಿರುಮಕೂಡಲು ಕ್ಷೇತ್ರದಲ್ಲಿ ಚಂದ್ರಿಕಾ ಗುರುಕುಲ ಅಂತ ದೊಡ್ಡ ಬೋರ್ಡು ಮಠದ ಬಾಗಿಲಿನ ಎಡಗಡೆಗೆ ಇತ್ತು, ಚಂದ್ರಿಕಾ ಗುರುಕುಲ ಅಂತ. ವಿದ್ಯಾರ್ಥಿಗಳು ತುಂಬ ಕಮ್ಮಿ ಸಂಖ್ಯೆಯಲ್ಲಿದ್ದರು. ನಾನು ಗುರುಗಳನ್ನು ಕೇಳೇಬಿಟ್ಟೆ, ಸ್ವಾಮಿ ಗುರುಕುಲ ಗುರುಕುಲ ಅಂತೀರಾ, ವಿದ್ಯಾರ್ಥಿಗಳು ನೋಡಿದ್ರೆ ಬೆರಳೆಣಿಕೆ ಅಷ್ಟೇ ಇದ್ದಾರೆ, ಏನು ಗುರುಕುಲನೋ ಏನೋ ಅಂತ. ಅವ್ರ ಹತ್ರ ಏನು ಮಾತಾಡಬೇಕಾದರೂ ಸಲಿಗೆ ಇತ್ತು, ಅವ್ರು ಸಿಟ್ಟು ಮಾಡ್ಕೋತಾ ಇರಲಿಲ್ಲ. ಅವ್ರು ಹೇಳಿದ್ರು, ಬೆರಳೆಣಿಕೆ ಅಷ್ಟೇ ವಿದ್ಯಾರ್ಥಿಗಳಿದ್ದಾರೆ ಕಣೋ, ಸದ್ಯ ಬೆರಳೆಣಿಕೆ ಎಷ್ಟಿದ್ದಾರೆ, ಆದರೆ ಬೆರಳು ತೋರಿಸಿದ್ರೆ ಕೈ ನುಂಗೋ ಅಷ್ಟಿಲ್ಲ, ಅಷ್ಟು ಸಾಕು, ಆ ಥರ ಅವ್ರ ಪಾಡಾಗ ಅವ್ರು ಇದ್ದರೆ ಸಾಕು ಅಂತ ಹೇಳಿದ್ರು. ಅಲ್ಲಿಗೆ ನಿಲ್ಲಿಲ್ಲ ಚಂದ್ರಿಕಾ ಗುರುಕುಲದ ವಿಸ್ತಾರ. ಚಂದ್ರಿಕಾ ಗುರುಕುಲದ ವಿಸ್ತಾರ ಕರ್ನೂಲ್ನಲ್ಲೂ ಅದು ಮುಂದುವರಿಯಿತು, ಇನ್ನೊಂದು ಶಾಖೆಯನ್ನೇ ತೆರೆಯಲಾಯಿತು. ಕರ್ನೂಲ್ನಲ್ಲಿ ಕಂಬಾಲೂರು ವೆಂಕಟೇಶಾಚಾರ್ಯರು ಆ ಚಂದ್ರಿಕಾ ಗುರುಕುಲದಲ್ಲಿ ವೇದ ಪಾರಾಯಣ ಮಾಡುವ ವಿದ್ಯಾರ್ಥಿಗಳು, ಶಾಸ್ತ್ರಾಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಅಲ್ಲಿಟ್ಟಿದ್ದರು. ಅದು ವಿದ್ಯಾವಾಚಸ್ಪತಿ ತೀರ್ಥರು ಬಂದ ಒಂದೆರಡು ವರ್ಷಗಳ ತನಕವೂ ನಡೆದುಕೊಂಡು ಬಂತು. ಹೀಗೆ ಚಂದ್ರಿಕಾ ಗುರುಕುಲ ತೆಗೆದರು, ಚಂದ್ರಿಕಾ ಗುರುಕುಲದ ಶಾಖೆಗಳನ್ನು ತೆಗೆದರು. ತೆಗೆದು ಅಲ್ಲಿ ವೇದ ವನ್ನು ಪಾರಾಯಣ ಮಾಡುವವರು, ಸಂಸ್ಕೃತವನ್ನು ಕಲಿಯುವವರು, ಹೀಗೆ ಅದನ್ನು ಬೆಳೆಸಿದರು. ಇದರ ಬಗ್ಗೆ ನಾವು ವಿಶೇಷವಾದ ಸರ್ವೆ ಮಾಡಿದ್ದೇವೆ, ಮಾಡಿ ಚಂದ್ರಿಕಾ ಗುರುಕುಲದಲ್ಲಿ ಒಟ್ಟಾರೆ ಕಲಿತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಬೆರಳೆಣಿಕೆ ಎಷ್ಟಿದ್ರು ಅಂತ ಹೇಳಿದ್ವು. ಅದು ವರ್ಷಗಟ್ಟಲೆ ಆಗ್ತಾ ಇರುವಾಗ ಒಬ್ಬೊಬ್ಬರು ಇವಿಬ್ಬರು ಸೇರ್ತಾ ಇರ್ತಾರೆ, ಬಿಡ್ತಾ ಇರ್ತಾರೆ. ಒಟ್ಟಾರೆ ಕಲಿತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದಾಗ ಅದರ ಹೆಸರುಗಳನ್ನೆಲ್ಲ ಸಂಗ್ರಹ ಮಾಡಿದಾಗ 27 ಜನ ವಿದ್ಯಾರ್ಥಿಗಳು ಚಂದ್ರಿಕಾ ಗುರುಕುಲದಿಂದ ಹೊರಗಡೆ ಬಂದಿದ್ದಾರೆ. ಅವರೆಲ್ಲರೂ ವಿದ್ವಾಂಸರಾಗ್ಬಿಟ್ಟಿದ್ದಾರಾ, ಅವರೆಲ್ಲರೂ ಏನು ಛಾಪ್ ಮೂಡಿಸಿದ್ದಾರೆ ಸಮಾಜದಲ್ಲಿ ಅಂತ ಕೇಳಿದ್ರೆ, ಎರಡು ಹೆಸರುಗಳನ್ನು ನಾನು ಸದ್ಯಕ್ಕೆ ಹೇಳಬಲ್ಲೆ. ಕರ್ನೂಲು ಶ್ರೀನಿವಾಸಾಚಾರ್ಯರು ಏನು ಎಲ್ಲ ಕಡೆ ತತ್ವಪ್ರಸಾರವನ್ನು ಮಾಡ್ತಾ ಅಹೋರಾತ್ರಿ ಭಾಗವತಾದಿ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ, ಇವರು ಚಂದ್ರಿಕಾ ಗುರುಕುಲದಿಂದ ಬಂದಿರುವ ವಿದ್ಯಾರ್ಥಿಯಾಗಿ ವಿದ್ವಾಂಸರಾಗಿ ಮೆರೆದ ಮಹಾನುಭಾವರು ಈಗಲೂ ಇದ್ದಾರೆ ಜ್ವಲಂತ ಸಾಕ್ಷಿಯಾಗಿ ಅಂತ ಒಂದು. ಇನ್ನೊಂದು ಏನಂದರೆ, ಮಾನಕರಿ ಶ್ರೀನಿವಾಸಾಚಾರ್ಯ ಮೊದಲಾಗಿರತಕ್ಕಂಥ ವಿದ್ವಾಂಸರು ಇದ್ದಾರೆ. ಒಟ್ಟು 27 ಜನ ಏನು ಚಂದ್ರಿಕಾ ಗುರುಕುಲದಲ್ಲಿ ಅವರ ಜೀವಿತಾವಧಿ ಕಲಿತು ಹೊರಬಂದರು. ಅದರ ಒಂದು ದೊಡ್ಡ ಸಾಧನೆ ಏನಂದರೆ, ಅವರಲ್ಲಿ ಸದ್ಯ ಒಬ್ಬರೂ ಕೂಡ ನಾಸ್ತಿಕರಾಗಿಲ್ಲ, ಸಂಧ್ಯಾ ವಂದನೆ ಮೊದಲಾದವುಗಳನ್ನು ಬಿಟ್ಟಿಲ್ಲ. ಇಂಥ ಒಂದು ವಿದ್ಯಾ ಗುರುಕುಲವನ್ನು ಮಾಡಿ, ಹಾಗಾದರೆ ತಾವು ವೇದವನ್ನು ಕಲಿತರು, ತಮ್ಮ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕಲಿಯಕ್ಕೆ ತಯಾರಾಗಿದ್ದವರಿಗೆ ಅದನ್ನು ನಿರೂಪಿಸಿದರು, ಮತ್ತು ಒಳ್ಳೆ ತಿಳಿದ ವಿದ್ವಾಂಸರಿಂದ ಶಾಸ್ತ್ರಪಾಠವನ್ನು ಏರ್ಪಡಿಸ್ತಾ ಇರತಕ್ಕಂಥವರಾಗಿದ್ದರು, ಆಮೇಲೆ ವರ್ಷಕ್ಕೆ 5 ಸಭೆಗಳನ್ನು ಏರ್ಪಡಿಸ್ತಾ ಇರತಕ್ಕಂಥವರಾಗಿದ್ದರು, ಚಂದ್ರಿಕಾ ಗುರುಕುಲ ಏನಿದೆ ಆ ಚಂದ್ರಿಕಾ ಗುರುಕುಲವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇರತಕ್ಕಂಥವರಾದರು. ಆಮೇಲೆ ಇಷ್ಟೇ ಸಾಲದು ಅಂದ್ಬಿಟ್ಟು ಗುರುಗಳು ಪ್ರಕಾಶನ ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಅಂತ ಹೇಳಿಬಿಟ್ಟು ಏನು ಮಾಡಿದರೆಂದರೆ ಅನೇಕ ಗ್ರಂಥಗಳನ್ನು ಪ್ರಕಟಣೆ ಮಾಡಿದ್ದಾರೆ. ನಿಜವಾಗಿ ಮಠಕ್ಕೆ ಅಂತ ಉತ್ಪತ್ತಿ ಇರಲಿಲ್ಲ, ಆದರೂ ಕೂಡ ವಿದ್ಯಾ ಪಯೋನಿತೀರ್ಥ ಶ್ರೀಪಾದಂಗಳವರು ಅನೇಕ ರೀತಿಯಾಗಿ ಪ್ರಕಟಣೆಯನ್ನು ಮಾಡ್ತಾ ಅನೇಕ ಗ್ರಂಥಗಳನ್ನು ತಂದಿದ್ದಾರೆ. ವಿದ್ಯಾ ಪ್ರಸನ್ನ ತೀರ್ಥರ ಕೃತಿಗಳು ಅನ್ನೋ ಒಂದು ಗ್ರಂಥವನ್ನು ಅವರು ತಂದಿದ್ದಾರೆ. ವಿದ್ಯಾ ಪಯೋನಿಧಿ ಪ್ರಕಾಶನ ಅಂತ ಹೆಸರಿನಲ್ಲಿ ಅದನ್ನು ತಂದಿರತಕ್ಕಂಥವರಾಗಿದ್ದಾರೆ. ಅದಕ್ಕಿಂತ ಮೊದಲು ಇನ್ನೊಂದು ಅಂಶವನ್ನು ಹೇಳಿಬಿಡ್ತೇನೆ. ಲೌಕಿಕ ವಿದ್ಯೆ ಓದುವವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂದ್ಬಿಟ್ಟು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಪ್ರತಿ ವರ್ಷ 150 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಆ 150 ವಿದ್ಯಾರ್ಥಿಗಳಲ್ಲಿ ಹಳ್ಳಿ ಮೊದಲಾದವುಗಳಲ್ಲಿ ಇರುವವರು, ಅಂದರೆ ಹೂವಿನ ಹಡಗಲಿ ಮೊದಲಾಗಿರ್ತಕ್ಕಂಥ ಗ್ರಾಮಗಳಲ್ಲಿ ಇರುವವರು, ಕೇವಲ SLC ಪಾಸ್ ಆದವರು, ಅಂಥವ್ರಿಗೂ ಕೂಡ ಕೈ ತುಂಬ ಆ ಪ್ರೋತ್ಸಾಹಧನವನ್ನು ಕೊಟ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಅದರಲ್ಲಿ ಒಟ್ಟಾರೆ ವಿದ್ಯಾರ್ಥಿ ಸ್ಕಾಲರ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ಪನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 150.
ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಏನಂದರೆ ಏನು ವಿದ್ಯಾಪ್ರಸನ್ನ ತೀರ್ಥರ ಮಕ್ಕಳು ಇದ್ದರು ಜೈತೀರ್ಥಾಚಾರ ಅಂತ ಏನು ಹೇಳ್ತಾರೆ ಅವರು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವರಾಗಿದ್ದರು. ಅದಕ್ಕೊಂದು ರಿಜಿಸ್ಟರ್ ಮೈಂಟೈನ್ ಮಾಡಿದ್ದರು. ಆಗ ಲ್ಯಾಂಡ್ಲೈನ್ ಇತ್ತು. ಲ್ಯಾಂಡ್ಲೈನ್ಗೆ ಫೋನ್ ಮಾಡಿಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಬೇಕು ತೊಗೊಳ್ಳಿ, ಇನ್ನು ಒಂದು ತಿಂಗಳ ತನಕ ನಾವು ಬಿಟ್ಕೊಂಡಿರ್ತೀವಿ, ಆಮೇಲೆ ಮತ್ತೇನೆಂದರೆ ಅಕೌಂಟ್ ಎಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲ ಕ್ಲೋಸ್ ಮಾಡಬೇಕಾಗತ್ತೆ, ಅದರಿಂದ ಬೇಗ ಬಂದು ತೊಗೊಳ್ಳಿ ಅಂತ ಹೇಳೋರು. ಅದರಲ್ಲಿ ಎನ್ ರಾಘವೇಂದ್ರ ಅಂತ ಯಾರೋ ಒಬ್ಬರು, ಅವರು ಡಿಪ್ಲೊಮೋ ಓದ್ತಾ ಇದ್ದರು. ಅವರು ಕೂಡ ಸುಮಾರು ಡಿಪ್ಲೊಮೋ ಅವಧಿ ಮುಗಿಯೋ ತನಕನೂ ಆ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಸ್ವೀಕಾರ ಮಾಡಿದ್ದಾರೆ. ಸುಮಾರು 150 ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಬಿ ಇ ಓದೋರು, ಪಿ ಯು ಸಿ ಓದೋರು, ಎಸ್ ಎಲ್ ಸಿ ಪಾಸ್ ಆದವರು, ಹಳ್ಳಿಗಳಲ್ಲಿ ಇದ್ದು ಎಸ್ ಎಲ್ ಸಿ ಜಾಸ್ತಿ ಮಾರ್ಕ್ ಪಡೆದವರು, ಅವರೆಲ್ಲರೂ ಕೂಡ ಆ ಸ್ಕಾಲರ್ಶಿಪ್ ಮೊದಲಾದವುಗಳನ್ನು ಪಡೆದಿರ್ತಕ್ಕಂಥವರಾಗಿದ್ದಾರೆ. ಅಂದರೆ ಲೌಕಿಕ ವಿದ್ಯಾ ಪ್ರಸಾರದಲ್ಲೂ ಕೂಡ ಅವರು ತಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿದ್ದಾರೆ. ಇನ್ನು ಗ್ರಂಥಗಳ ಪ್ರಕಾಶನ, ಗ್ರಂಥಗಳ ಪ್ರಕಾಶನದ ಬಗ್ಗೆ ಹೇಳುವುದಾದರೆ 1984 ಇಸವಿಯಲ್ಲಿ ಆ ವಿದ್ಯಾಪಯೋನಿಧಿ ಪ್ರಕಾಶನ ಅನ್ನುವುದು ಪ್ರತಿಷ್ಠಾಪಿತವಾಯಿತು. ಅದರಲ್ಲಿ ವಿದ್ಯಾಪ್ರಸನ್ನ ತೀರ್ಥರ ಕೃತಿಗಳು ಮತ್ತು ಸಾಧನೆಗಳು ಅನ್ನುವ ಒಂದು ಪುಸ್ತಕದ ಪ್ರಕಟಣೆ ಆಗಿರ್ತಕ್ಕಂಥದ್ದಾಗಿದೆ. ಆ ಪ್ರಕಟಣೆಯಲ್ಲಿ ಸುಮಾರು ಒಂದು 200-300 ಪುಟಗಳು ಇರತಕ್ಕಂಥ ಒಂದು ಕೃತಿಯನ್ನು ಮಾಡಿದ್ದಾರೆ. ಹೀಗೆ 320 ಮತ್ತು 97 ಪೇಜ್ಗಳು ಸೇರಿ ಆ ವಿದ್ಯಾಪ್ರಸನ್ನ ತೀರ್ಥರ ಕೃತಿಗಳು ಅನ್ನುವುದನ್ನ ಪ್ರಕಟ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದು 1984 ಇಸವಿಯಲ್ಲಿ ಸಾರಸ್ವತ ಪ್ರಪಂಚಕ್ಕೆ ಕೊಡುಗೆ ನೀಡಲಾಗಿದೆ. ಆ ಪುಸ್ತಕದ ಕವರ್ ಪೇಜ್ನ ಮೂರನೇ ಭಾಗದಲ್ಲಿ, ಕವರ್ ಪೇಜ್ನ 3ನೇ ನಂಬರ್, ಅದರಲ್ಲಿ ನಮ್ಮ ಮುಂದಿನ ಪ್ರಕಟಣೆ ಶ್ರೀ ವಿದ್ಯಾಕಾಂತರ ಹಾಗೂ ವಿದ್ಯಾರತ್ನಾಕರ ತೀರ್ಥರ ಕೃತಿಗಳು ಅಂತ ಹೇಳಿ ಅದನ್ನು ಅಲ್ಲಿ ಘೋಷಣೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ವಿದ್ಯಾಕಾಂತ ತೀರ್ಥರಂತೂ ದೇವಲೋಕದಿಂದ ಆ ಪುಷ್ಪವೃಷ್ಟಿಯನ್ನೇ ಅನುಭವಿಸಿದ ಮಹಾತಪಸ್ವಿ ಪುರುಷರು ಅಂತ ಇದೆ. ಅದರ ಬಗ್ಗೆ ಮತ್ತೊಮ್ಮೆ ನಿಮಗೆ ವಿಶೇಷವಾದ ಸಂದರ್ಭ ಸಿಕ್ಕಾಗ ನಾನು ಹೇಳ್ತೇನೆ. ಅದರ ಬಗ್ಗೆಯೂ ಕೃತಿ ಬಂದಿರತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ 1989 ಇಸವಿಯಲ್ಲಿ ವಿದ್ಯಾರತ್ನಾಕರ ತೀರ್ಥರಿಂದ ವಿರಚಿತವಾದ ಸ್ತೋತ್ರಗಳು ಮತ್ತು ಗೀತೆಗಳು ಅನ್ನುವುದು ಎರಡನೇ ಪ್ರಕಟಣೆ ಕಂಡಿದೆ. 108 ಪುಟಗಳಿಂದ ಕೂಡಿರತಕ್ಕಂಥದ್ದು ಅದು. ಅದು ವಿದ್ಯಾರತ್ನಾಕರ ತೀರ್ಥ ವಿರಚಿತ ಸ್ತೋತ್ರ ಮತ್ತು ಗೀತೆಗಳು ಅಂತ ಅದರ ಪುಸ್ತಕದ ಶೀರ್ಷಿಕೆ ಇದೆ. ಅದನ್ನು ಎರಡನೇ ಎಡಿಷನ್ 1989 ಇಸವಿಯಲ್ಲಿ ತಂದಿದ್ದಾರೆ. ಅಂದಮೇಲೆ 85 ಇಸವಿಯಲ್ಲಿ ಅದರ ಮೊದಲ ಎಡಿಷನ್ ಬಂದಿದೆ. ಅದರ ಜೊತೆಗೆ ವಿದ್ಯಾಕಾಂತರ ಬಗ್ಗೆಯೂ ಕೂಡ ಪುಸ್ತಕ ಬಿಡುಗಡೆಯಾಗಿರುವ ಸಾಧ್ಯತೆ ಇದೆ. ಮತ್ತು ಇನ್ನೊಂದು ವಿದ್ಯಾಪಯೋನಿಧಿಗಳ ಕೊಡುಗೆಯನ್ನು ನಾವು ಹೇಳಬೇಕು ಅಂದರೆ, ವಿದ್ಯಾಪಯೋನಿಧಿ ತೀರ್ಥರೇನೇ ವಿದ್ಯಾಪ್ರಸನ್ನ ತೀರ್ಥರ ಬಗ್ಗೆ ಎರಡು ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ. ಮೊದಲನೆಯದು 4 ನುಡಿಗಳಿಂದ ಕೂಡಿದೆ. ಶುದ್ಧ ಮನದಿ ವಿದ್ಯಾಪ್ರಸನ್ನರೆಂಬ ಮದ್ಗುರುವರಿಯರನ್ನು ಅಭಿನಂದಿಸುವೆ ಅಂತ ಒಂದು ಆರಂಭ ಆಗ್ತಿದೆ. ಇನ್ನೊಂದು, ಪೂಜಿಸುವೆ ವಿದ್ಯಾಪ್ರಸನ್ನರ ಭಜಿಸಿ ನಂಬಿದರ ಕಾಮಿತ ಫಲಗಳ ಸೃಜಿಸಿಕೊಡುವ ಶ್ರೀಕೃಷ್ಣ ಪೂಜಕರ ಅಂತ, ಅದರಲ್ಲೂ 4 ನುಡಿಗಳು ಇರತಕ್ಕಂಥದ್ದಾಗಿದೆ. ಹೀಗೆ ವಿದ್ಯಾಪ್ರಯೋನಿಧಿಗಳು ತಾವೂ ಕೂಡ ಆ ದೇವರ ನಾಮಗಳನ್ನು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ವಿದ್ಯಾಪ್ರಸನ್ನ ತೀರ್ಥರ ಆ ಕೃತಿಗಳನ್ನು ಪ್ರಕಟಣೆ ಮಾಡಿದ್ದಾರೆ. ವಿದ್ಯಾರತ್ನಾಕರ ತೀರ್ಥ ವಿರಚಿತ ಸ್ತೋತ್ರಗಳು ಮತ್ತು ಗೀತೆಗಳನ್ನು ಪ್ರಕಾಶ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲದೇನೆ, ಮತ್ತೆ ಅದೆಲ್ಲಕ್ಕಿಂತ ಮೊದಲು ತಂತ್ರಸಾರಕ್ಕೆ ತತ್ವಕಣಿಕಾ ಎಂಬ ಟಿಪ್ಪಣಿ ಇರತಕ್ಕಂಥದ್ದಾಗಿದೆ. ಅದನ್ನು ಈಗಿನ ಏನು ಪೀಠಾಧಿಪತಿಗಳಾಗಿರ್ತಕ್ಕಂಥವರೇನಿದ್ದಾರೆ ಅವರ ಪೂರ್ವಾಶ್ರಮದಲ್ಲಿ ಅವರಿಂದಲೇ ಅದನ್ನು ಸಂಶೋಧಿಸಿ ಪ್ರಕಟಪಡಿಸಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅದರಿಂದ ಯಾರಾದರೂ ತತ್ವಕಣಿಕಾ ಟಿಪ್ಪಣಿ ಏನು ಇರತಕ್ಕಂಥದ್ದಾಗಿದೆ, ಸಹಿತವಾದ ತಂತ್ರಸಾರ ಇದೆ, ಅದು ವಾಸ್ತವಿಕವಾಗಿ ಅವರ ಕೊಡುಗೆನೇ ಆಗಿರ್ತಕ್ಕಂಥದ್ದಾಗಿದೆ ಅಂತ ಹೇಳ್ಬೋದು. ಅಂಥ ಒಂದು ದೊಡ್ಡ ಕೃತಿಯನ್ನು ತತ್ವಚಂದ್ರಿಕಾ ಶೇಷಚಂದ್ರಿಕಾಚಾರ್ಯರು ಬರೆದಿರುವ ಟಿಪ್ಪಣಿ ಸಮೇತ ವಿದ್ಯುತ್ ಪ್ರಪಂಚಕ್ಕೆ ಅದನ್ನು ನೀಡಿರ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಭೇದೋಜ್ಜೀವನ ಎಂಬ ಗ್ರಂಥ ಕಾಶಿಕಾ ಟಿಪ್ಪಣಿಯಿಂದ ಕೂಡಿದ್ದು ಒಟ್ಟು 131 ಪೇಜ್ಗಳಿಂದ ಕೂಡಿರೋದು.
ಈ ಗ್ರಂಥವನ್ನು 1991 ಇಸವಿಯಲ್ಲಿ ವ್ಯಾಸತ್ರಯಗಳಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ನಮ್ಮ ವಿದ್ಯಾಶ್ರೀತ ಶ್ರೀಪಾದಂಗಳವರ ಪೂರ್ವಾಶ್ರಮದ ಅವಧಿಯಲ್ಲಿ ಇದನ್ನು ಮಠದ ವತಿಯಿಂದ ಪ್ರಕಾಶನ ಪಡಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಅಂದ ಮೇಲೆ ಇಂತಹ ಒಂದು ದೊಡ್ಡ ಕೆಲಸ ನಡೆದಿರತಕ್ಕಂಥದ್ದಾಗಿದೆ. ಮತ್ತು ತಮಗೆಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಅದೇ ರೀತಿಯಾಗೇ ನಮ್ಮ ವಿದ್ಯಾಪ್ರಯೋಣಿತೀರ್ಥ ಶ್ರೀಪಾದಂಗಳವರು ಏನು ಶ್ರೇಷ್ಠ ವಿದ್ವಾಂಸರಾದ ಪಿ ಎಸ್ ಶೇಷಗಿರಿ ಆಚಾರ್ಯ ಅಂತ ಏನಿದ್ದಾರೆ ಅವರ ಕಡೆಯಿಂದ ಬೃಹತೀ ಸಹಸ್ರ ಏನು ಇರತಕ್ಕಂಥದ್ದಾಗಿದೆ, ಆ ಬೃಹತೀ ಸಹಸ್ರಕ್ಕೆ ಆ ಏನು ವ್ಯಾಖ್ಯಾನ ಇದೆ ಆ ವ್ಯಾಖ್ಯಾನ ಸಮೇತ ಆ ಗ್ರಂಥವನ್ನು ಪ್ರಕಟಣೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅದರ ಬಿಡುಗಡೆಯ ಸಂದರ್ಭ ನವವೃಂದಾವನದಲ್ಲಿ ನಡೆದಿತ್ತು. ನಾನೂ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ನಾನು ಭಾಗವಹಿಸ್ತಾ ಇರತಕ್ಕಂಥವನಾಗಿದ್ದೆ. ಹೀಗೆ ಅದನ್ನು ಪ್ರಕಟಣೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಮತ್ತು ಸ್ವಯಂ ವಿದ್ಯಾಪೂರ್ಣತೀರ್ಥ ಶ್ರೀಪಾದಂಗಳವರೇನೆ ವ್ಯಾಸರಾಜ ಅಷ್ಟೋತ್ತರ ಶತನಾಮಾವಲಿ, ಅದನ್ನು ಮತ್ತೊಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಪುನರ್ಮುದ್ರಣ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇವೆ. ಆ ಸಂದರ್ಭ ಬಂದಾಗ ನಾನು ಅದನ್ನು ವಿದ್ಯುತ್ ಪ್ರಪಂಚಕ್ಕೆ ಮತ್ತಷ್ಟು ನೀಡಲು ಉತ್ಸುಕನಾಗಿದ್ದೇನೆ. ಸ್ವಯಂ ವಿದ್ಯಾಪಯೋನದಿ ತೀರ್ಥರೆ ವ್ಯಾಸರಾಜ ಅಷ್ಟೋತ್ತರ ಶತನಾಮಾವಲಿ ಅಂತ 12 ಪುಟಗಳಿಂದ ಕೂಡಿರುವ ಒಂದು ಸಣ್ಣ ಹೊತ್ತಿಗೆ ಅದನ್ನು ಅವರೇ ರಚನೆ ಮಾಡಿ ಬಿಡುಗಡೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅಂದ ಮೇಲೆ 10 ಕೃತಿಗಳನ್ನು ಈ ಥರ ವಿದ್ಯುತ್ ಪ್ರಪಂಚಕ್ಕೆ ನೀಡಿದ ವಿದ್ಯಾಪ್ರಸಾರದ ದೀಕ್ಷೆ ಅವರಲ್ಲಿ ಇರತಕ್ಕಂಥದ್ದಾಗಿತ್ತು ಅಂತ ನಾವು ತಿಳಿಯಬಹುದು. ಅಷ್ಟೇ ಅಲ್ಲದೇನೆ ತತ್ವಚಂದ್ರಿಕಾ ಅನ್ನೋ ಮಾಸಪತ್ರಿಕೆಯನ್ನು ಪ್ರತಿ ತಿಂಗಳೂ ಕೂಡ ಹೊರಬರುವ ಹಾಗೆ ಅಪೂರ್ವವಾದ ಒಂದು ಸಾಧನೆ ಮಾಡಿದ್ದಾರೆ. ಮೊದಲು ಉಪಕ್ರಮದಲ್ಲಿ 2 ಒಂದ್ಸತಿ ಇದು ಬರಬೇಕು ಅನ್ನೋ ಉಪಕ್ರಮದಲ್ಲಿ ಅದನ್ನು ಮಾಡಿಕೊಂಡು ಟಿ ಎನ್ ಜೈತೀರ್ಥಾಚಾರ್ಯರನ್ನ ಸಂಪಾದಕರನ್ನಾಗಿ ಮಾಡಿ ಪ್ರತಿ ತಿಂಗಳು ಮಾಸಪತ್ರಿಕೆಯನ್ನು ಹೊರಬರುವ ಹಾಗೆ ಮಾಡಿದ್ದಾರೆ. ಪ್ರಾಯಶಃ ಯಾವುದೇ ಒಂದು ಮಠದಿಂದಲೂ ಕೂಡ ಅಂಥ ವಿದ್ವತ್ಪೂರ್ಣವಾದ ಒಂದು ತತ್ವಚಂದ್ರಿಕಾ ಏನು ಇರತಕ್ಕಂಥದ್ದಾಗಿದೆ ಅಂಥ ಮಾಸಪತ್ರಿಕೆ ಬಂದದ್ದಿಲ್ಲ ಅನ್ಬೋದು. ಯಾಕಂದರೆ ವಿದ್ವತ್ ಶ್ರೇಷ್ಠರಾಗಿರ್ತಕ್ಕಂಥ ಮಾಗಡಿ ರಂಗನಾಥಾಚಾರ್ಯ ಮೊದಲಾದವರೇನಿದ್ದಾರೆ ಅವರಿಂದ ಅನೇಕ ವಿದ್ವತ್ಪೂರ್ಣವಾದ ಲೇಖನಗಳು ಅದರಲ್ಲಿ ಬರ್ತಾ ಇತ್ತು. ಅದರ ಜೊತೆ ನ್ಯಾಯಾಮೃತದ ಶ್ರುತ್ಯರ್ಥ ಸಾರ ಅಂತ ಹೇಳಿ ಈಗಿನ ಶ್ರೀಪಾದಂಗಳವರ ಪೂರ್ವಾಶ್ರಮದಲ್ಲಿ ಬರೆದಿರತಕ್ಕಂಥ ಅತ್ಯುತ್ತಮವಾದ ಲೇಖನಗಳು. ಇವತ್ತು ಯಾರೇ ವಿದ್ವಾಂಸರು ಯಾವುದೇ ವಿದ್ವತ್ ಸಭೆಯಲ್ಲಿ ಚರ್ಚೆ ಮಾಡಬೇಕಾದರೂ ಆ ಲೇಖನಗಳನ್ನು ಗುಟ್ಟಾಗಿ ಇಟ್ಕೊಂಡಿರ್ತಾರೆ. ಹಿಂದೆ ಪುಸ್ತಕಗಳು ಇಟ್ಕೊಳ್ಳೋದು ಗೊತ್ತಾಗ್ತಾ ಇತ್ತು, ಈಗ ಜೆರಾಕ್ಸ್ ಮಾಡಿ ವಾಟ್ಸಪ್ಪಲ್ಲಿ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಮೊಬೈಲಲ್ಲಿ ಹಾಕ್ಕೊಂಡ್ಬಿಟ್ಟಿರ್ತಾರೆ. ನ್ಯಾಯಾಮೃತದಲ್ಲಿ ಶ್ರುತ್ಯರ್ಥ ಸಾರ, ಚಂದ್ರಿಕಾ ಗ್ರಂಥದ ಪ್ರಮೇಯಗಳು ಅನ್ನುವುದನ್ನು ಸೀರಿಯಸ್ ಆಗಿ ಬರೆಸಿ ಅದನ್ನು ಪ್ರಕಟಣೆ ಮಾಡಿಸಿದ್ದಾರೆ. ಅಂದ ಮೇಲೆ ವಿದ್ಯಾಪ್ರಸಾರದ ದೀಕ್ಷೆ ಅವರಿಗೆ ಎಷ್ಟು ಅಪಾರವಾಗಿತ್ತು ಅನ್ನುವುದನ್ನು ನಾವು ನೋಡಬಹುದು. ಹೀಗೆ ವಿದ್ವತ್ ಸಭೆಗಳು, ಮಠದಿಂದ ಬರುವ ಮಾಸಪತ್ರಿಕೆ, ಚಂದ್ರಿಕಾ ಗುರುಕುಲ, ಸ್ವಯಂ ತಾವು ಚತುರ್ವೇದಗಳನ್ನು ಅಧ್ಯಯನ ಮಾಡಿದ್ದು, ಮಠದಲ್ಲಿ ಪಾಠ ಮೊದಲಾದವುಗಳನ್ನು ಮಾಡಿಸ್ತಾ ಇರತಕ್ಕಂಥದ್ದು, ಮತ್ತು 10 ಗ್ರಂಥಗಳ ಪ್ರಕಾಶನ, ಇದರ ಜೊತೆ ಒಂದು ಒಂಟಿಕೊಪ್ಪಲ್ ಪಂಚಾಂಗಕರ್ತರು ಏನಿದ್ದಾರೆ ಅವರಿಂದ ಒಂದು ಜ್ಯೋತಿಷ್ಯ ಗ್ರಂಥದ ಪ್ರಕಟಣೆಯೂ ಕೂಡ ವಿದ್ಯಾಪಯೋನಿಧಿ ಪ್ರಕಾಶನದಿಂದ ಹೊರಗಡೆ ಬಂದಿದೆ. ಅಂದರೆ ಯಾವ್ಯಾವ ರೀತಿ ಜಾತಕ ನೋಡಬೇಕು, ಯಾವ್ಯಾವ ದಶೆಗಳನ್ನು ತಿಳ್ಕೊಳ್ಬೇಕು ಅಂಥೇಳಿ ವಿದ್ವತ್ಪೂರ್ಣವಾದದ್ದು ಆ ಶಾಸ್ತ್ರಿಗಳವರ ಕಡೆಯಿಂದ, ಒಂಟಿಕೊಪ್ಪಲ್ ಪಂಚಾಂಗದ ಕಡೆಯಿಂದ ಅದನ್ನೂ ಕೂಡ ಮಾಡಿದ್ದಾರೆ. ಮತ್ತೊಂದು ರೀತಿಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ಕಲಿಯುಗ ಕಲ್ಪತರು ಅಂತ ಏನು ರಾಜ ಎಸ್ ಗುರುರಾಜಾಚಾರ್ಯರು ಅನೇಕ ಮುದ್ರಣಗಳನ್ನು ಪುನರ್ಮುದ್ರಣಗಳನ್ನು ಏನು ಮಾಡ್ತಾ ಇದ್ದಾರೆ, ಒಂದು ಸಂದರ್ಭದಲ್ಲಿ ಒಂದು ಮುದ್ರಣಕ್ಕೆ ವಿದ್ಯಾಪೀಣದಿ ತೀರ್ಥರು ಕೂಡ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಇದು ಪುನರ್ಮುದ್ರಣವನ್ನು ಕಾಣಲಿ ಅಂತ ಮಾಡಿದ್ದನ್ನು ನಾನು ಅಲ್ಲೇ ಇದ್ದು ಗಮನಿಸ್ತಾ ಇರತಕ್ಕಂಥವನಾಗಿದ್ದೆ. ಇದು ತಿರುಮಕೂಡಿನ ಶೇಷಚಂದ್ರಿಕಾಚಾರ್ಯ ಸನ್ನಿಧಿಯಲ್ಲೇ ಇದು ಆಯಿತು, ನಾವು ಮಾಡ್ತೀವಿ, ಮಾತು ಕೊಡ್ತಾ ಇದ್ದೀವಿ, ಎಲ್ಲ ನಾವು ನಡೆಸೆ ನಡೆಸ್ತೀವಿ ಅಂತ ಅವ್ರು ಹೇಳಿದ್ದೇನಿದೆ ಅದನ್ನು ಕಂಡಿದ್ದೇವೆ. ಇನ್ನೊಂದು ಹರಿಕಥಾಮೃತ ಸಾರ ಅಂತ ರಾಮನಗರದ ಶ್ರೀನಿವಾಸರಾವ್ ಅಂತ ಯಾರೋ ಒಬ್ಬರು, ಅವರು ಮುನ್ನುಡಿನ ಬರ್ಕೊಡಿ ಅಂತ ಕೇಳಿದ್ರು. ಸ್ವಾಮಿಗಳು ಮುನ್ನುಡಿ ಬರೆದಿಟ್ಟಿದ್ರು. ಆಮೇಲೆ ಅವ್ರು ಬಂದರು, ಸ್ವಾಮಿ ಮುನ್ನುಡಿ ಕೇಳಿದ್ದೆ ಸಂಸ್ಥಾನದ ವತಿಯಿಂದ ಬೇಕಾಗಿತ್ತು ಅಂದರು, ಬರೆದಿಟ್ಟಿದ್ದೀನಿ ನಾಳೆ ಬಂದು ತಗೋ ಅಂದರು.
ಸ್ವಾಮಿ ಮತ್ತೆ ರಾಮನಗರದಿಂದ ನಾನು ಬರಬೇಕಾ, ಬರೆದಿಟ್ಟಿದ್ದೀರಾ ಅಂದಮೇಲೆ ಕೊಟ್ಬಿಡಬಾರ್ದ ಅಂದರೆ ನಾನು ಹೇಳ್ತಾ ಇದ್ದೀನಿ ನಾಳೆ ಬಾರೋ ಅಂದ. ಅವನು ನಾಳೆ ಬಂದ, ಮುನ್ನುಡಿ ತೊಗೊಂಡು ಹೋಗಬೇಕು ಅಂತ ಪ್ರಕಾಶಕರು ಬಂದರು, ಮುನ್ನುಡಿ ಕೊಟ್ಟರು ಸ್ವಾಮಿಗಳು. ಸ್ವಾಮಿ ನೆನ್ನೇನೆ ಕೊಡ್ಬೋದಾಗಿತ್ತಲ್ಲೋ, ಕೊಡ್ಬೋದಾಗಿತ್ತಲ್ಲ ಸ್ವಾಮಿ ಅಂದಾಗ ಸ್ವಾಮಿಗಳು ನಗ್ಬಿಟ್ಟು ಹೇಳಿದ್ರು, ನಿನ್ನೆ ಯಾವುದು ಭಿಕ್ಷೆ ಇರಲಿಲ್ಲ ಕಣೋ, ಭಿಕ್ಷೆ ಇರಲಿಲ್ಲ ಆದ್ದರಿಂದ ನೀನೇನು ಹರಿಕಥಾಮೃತಸಾರ ಗ್ರಂಥ ಪ್ರಕಟಣ ಮಾಡ್ತಾ ಇದ್ದೀ, ನಾನು ಅದಕ್ಕೆ ಏನು ಸಹಾಯ ಮಾಡದೆ ಮುನ್ನುಡಿ ಕೊಟ್ಟರೆ ಅದೇನು ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ಇವತ್ತೊಂದು ಭಿಕ್ಷೆ ಇತ್ತು, ಆ ಭಿಕ್ಷೆ ದುಡ್ಡು ಸೇರಿಸ್ಬಿಟ್ಟು ಕೊಡೋಣ ಅಂತ ತೀರ್ಮಾನ ಮಾಡಿದೆ, ಅದಕ್ಕೋಸ್ಕರವಾಗಿ ನಾನು ಇವತ್ತು ಬರಕ್ಕೆ ಹೇಳಿದೆ ಅಂದಾಗ ಆ ಶ್ರೀನಿವಾಸರಾವ್ ಅಂತ ಅವರ ಕಣ್ಣಿನಲ್ಲಿ ಧಾರೆ ಏರಿದು ಬಂದು ಶ್ರೀಪಾದಂಗಳವರ ಪಾದವನ್ನು ಅವರು ತೋಯಿಸಿಬಿಟ್ರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಮಠದಲ್ಲಿ ಅಷ್ಟೇನು ಆದಾಯ ಇರಲಿಲ್ಲ, ವ್ಯುತ್ಪತ್ತಿ ಇರಲಿಲ್ಲ, ರಾಜರ ಮಠ ರಾಜರ ಮಠ ಅಂತ ಹೇಳಿಕೊಳ್ಳುವ ಒಂಥರ ಜಂಬಾನೇ ಇರತಕ್ಕಂಥದ್ದಾಗಿತ್ತು. ಆದರೆ ಇದ್ಯಾವುದು ಕೂಡ ಅವರ ವಿದ್ಯಾಪ್ರಸಾರದ ದೀಕ್ಷೆಯಲ್ಲಿ ಅಡ್ಡಿ ಆಗಿರಲಿಲ್ಲ. ತಮ್ಮ ಕೈಲಾದ ಎಲ್ಲ ರೀತಿಯಿಂದಲೂ ಆ ತತ್ವಪ್ರಸಾರವನ್ನು ಸಮರ್ಥವಾದ ರೀತಿಯಲ್ಲಿ ಮಾಡಿದ್ದಾರೆ. ಅಂಥ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ನಾನು ಭಾಗವಹಿಸಿ ಮಾತಾಡ್ತಾ ಇದ್ದೇನೆ ಅಂದರೆ ಇದು ನನ್ನ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತಾ, ಇಂಥ ಒಂದು ಶತಮಾನೋತ್ಸವ ಸಮಾರಂಭಕ್ಕೆ ವಿದ್ಯಾಶ್ರೀತೀರ್ಥ ಶ್ರೀಪಾದಗಳವರು ಕೂಡ ಏನು ಆಶೀರ್ವಚನವನ್ನು ನೀಡ್ತಾ ಪ್ರೋತ್ಸಾಹಿಸ್ತಾ ಇದ್ದಾರೆ, ಇದು ನಮ್ಮ ಮಠದಿಂದ ನಡೆದ ಕೆಲಸ ಅಂಥೇಳಿ ನಾನು ಎಲ್ರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ವಿದ್ಯಾಪ್ರಸನ್ನ ತೀರ್ಥರ ಉಪನ್ಯಾಸ ಬಗ್ಗೆ, ವಿದ್ಯಾ ಪಯೋನಿ ತೀರ್ಥರ ಉಪನ್ಯಾಸದ ಬಗ್ಗೆ ತುಂಬ ದೀರ್ಘವಾಗಿ ಮಾಡಿದ್ದೇನೆ, ಇದನ್ನು ಆಯೋಜಿಸಿದ ನಾಗೂರು ಶ್ರೀನಿವಾಸರವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಈ ಪ್ರವಚನ ನಾನು ಮುಗಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಂ ಅಸ್ತು. ಶ್ರೀಕೃಷ್ಣಾಯ ನಮಃ.